ಯಾರಿಗಾದ್ರೂ ಹೊಸಬರಿದ್ರೆ, ನೀವು ಹೊಸಬರಿದ್ರೆ ಸೊ ನಿನ್ನೆ ಅದು ಯೂಟ್ಯೂಬ್ ಅಲ್ಲಿ ಇದೆ, ನೀವು ಅದನ್ನ ನೋಡ್ಕೋಬಹುದು. ಸೊ ಏಕೆ ವೆರಿ ಸಿಂಪಲ್, ನಾವೀಗ ಫೋರ್ ಪಿಲ್ಲರ್ಸ್ ಆಫ್ ಅಂತ ಹೇಳ್ತಾರೆ, ಅಂದ್ರೆ ಒಂದು ಬಿಲ್ಡಿಂಗ್ ಕಟ್ಟಿ ನಿಲ್ಲಕ್ಕೆ ನಾಲ್ಕು ಕಂಬಗಳು ಬೇಕು. ನಾಲ್ಕು ಕಂಬಗಳು ಸಾಧಾರಣ ಇದ್ರೆ ಆ ಬಿಲ್ಡಿಂಗು ಅಥವಾ ಆ ಮನೆ ಅದು ಸ್ಟ್ರಾಂಗ್ ಆಗಿರ್ತದೆ. ಯಾವುದೇ ಒಂದು ಕಂಬ ವೀಕ್ ಆದ್ರೂ ಕೂಡ ಅದು ಎನಿ ಟೈಮ್ ಅದು ಬಿದ್ದು ಹೋಗ್ಬೋದು. ಹಾಗೆಯೇ ಈಗ ನಿಮ್ಗೆ ಈಗ ನಾನು ಹೇಳುವುದಷ್ಟೇ, ಈ ಕಂಬಗಳು ಯಾವುದು ಅಂತ ತಿಳ್ಕೊಬಿಟ್ರೆ ಆಯ್ತೀವಿ ಅಷ್ಟೇ. ಒಂದನೇ ಕಂಬ ಕಂಪನಿ, ನಮ್ಮ ಸ್ಟ್ರಾಂಗ್ ಕಂಪನಿ ಇದೆ ನೋಡಿ, ಅದೇ ಆ ಕಂಬ ಹೇಗಿದೆ ನೋಡಿ, ಆ ಪಿಲ್ಲರ್ ಹೇಗಿದೆ, ವೆರಿ ಸ್ಟ್ರಾಂಗ್ ಇದೆ. ದಿನದಿಂದ ದಿನಕ್ಕೆ ಅದು ಬೆಳೀತಾ ಹೋಗ್ತಾ ಇರ್ತದೆ. ನೀವು ಗೂಗಲಲ್ಲಿ ಅಥವಾ ಯೂಟ್ಯೂಬ್ ಅಲ್ಲಿ ಹೋಗಿ ಸೈಬರ್ ವಿಲ್ಲೆ ಅಂತ, ನಿಮ್ಗೆ ಬೇಕಿದ್ರೆ ಲಾಸ್ಟಿಗೆ ತೋರಿಸ್ತೀನಿ ನಿಮ್ಗೆ. ನಮ್ಮ ಕಂಪನಿ ಒಂದು ನಮಗೋಸ್ಕರ ಅಂದ್ರೆ ಕ್ರೌನ್ ಅಂಬಾಸಿಡರ್ಗೋಸ್ಕರನೇ ಒಂದು ದೊಡ್ಡ ಬಿಲ್ಡಿಂಗ್ ಅನ್ನ ಮಲೇಷ್ಯಾದಲ್ಲಿ ಕಟ್ಟಿಟ್ಟು, ಅವರ ವಿಷನ್ ಎಷ್ಟು ದೊಡ್ಡದಿರಬಹುದು ಅಂತ ಹೇಳಿದ್ರೆ ಅಟ್ ಲೀಸ್ಟ್ ಅದು ಅಲ್ಲಿ ಕಮ್ಮಿ ಅಂದ್ರೆ ಒಂದು 200 ಕ್ರೌನ್ ಅಂಬಾಸಿಡರ್ ಬಂದ್ರು ಸ್ಟೇ ಮಾಡ್ಬೋದು ಅದು. ಜಸ್ಟ್ ಒಂದು ಇಮ್ಯಾಜಿನ್ ನೋಡಿ, ಅದೊಂದು 5-star ಹೋಟೆಲ್ ಇದ್ದಾಗೆ ವಿತ್ ಆಲ್ ಅಮ್ಯುನಿಟೀಸ್ ಅಂತ ಹೇಳ್ತಾರೆ ಎವ್ರಿಥಿಂಗ್. ಸೊ ಪ್ರತಿಯೊಬ್ಬರು ಕ್ರೌನ್ ಅಂಬಾಸಿಡರ್ ಒಂದು ಅವರ ಫ್ಯಾಮಿಲಿ ಫೋಟೋವನ್ನ ಅಲ್ಲಿ ಹಾಕ್ಲಿಕ್ಕಿದ್ದಾರೆ ಅವರು. ಸೊ ನೀವು ಅಲ್ಲಿ ಹೋಗಿ ಅದನ್ನ ನೋಡ್ಬೋದು, ಅಲ್ಲಿ ಸ್ಟೇ ಮಾಡ್ಬೋದು. ಆಮೇಲೆ ನಿಮ್ಮ ಒಂದು ಏನು ಈಗ ನಿಮ್ಗೆ ಕಷ್ಟ ಎಲ್ಲ ಗೊತ್ತಾಗ್ತದೆ, ಅಲ್ಲಿ ಹೋಗಿ ನಿಮ್ಗೆ ಅದು ಎಂಜಾಯ್ ಅನ್ನ ಮಾಡ್ಬೋದು, ಆ ರಿವಾರ್ಡ್ಸ್ ಅಂತ ಹೇಳ್ತೀವಿ, ಅದನ್ನ ನೀವು ಮಾಡ್ಲಿಕ್ಕೆ ಅವಕಾಶವನ್ನು ಕಂಪನಿ ನಮ್ಗೆ ಮಾಡಿಕೊಡ್ತಾರೆ. ಕಂಪನಿ ಏನ್ ಟ್ರೀಟ್ ಮಾಡಿದೆ ಅಂತ ಹೇಳಿದ್ರೆ, ನಾವೊಂದು ಮೆಂಬರ್ಸ್ ಅಥವಾ ಡಿಸ್ಟ್ರಿಬ್ಯೂಟರ್ ಅಲ್ಲ, ಇಲ್ಲಿ ನೀವು ಕಂಪನಿಯ ಓನರ್ ಇದ್ದೀವಿ. ಆದ್ರಿಂದ ನೀವು ಪ್ರತಿಯೊಬ್ರು ಯಾರು ಬೇಕಾದ್ರೂ ಈಗ DX ಅನ್ನು ಜಾಯಿನ್ ಆಗಿದ್ರಿ, ನೀವು ಯು ಕ್ಯಾನ್ ಮೇಕ್ ಮಿರಾಕಲ್ಸ್. ಆ ಮಿರಾಕಲ್ಸ್ ಬಿಲ್ ನಿಮ್ಗೆ ಸಿಗ್ತದೆ. ಈಗ ನಾನು ಅದನ್ನ ಕಂಬ, ಮೂರು ಕಂಬ ಬಗ್ಗೆ, ಒಂದು ಕಂಬ ಕಂಪನಿ, ಎರಡನೇ ಕಂಬ ನಿಮ್ಗೆ ಗೊತ್ತಾಗ್ತದೆ ಏನಂತ ಹೇಳಿದ್ರೆ ಕಂಪನಿಯ ಸಿಸ್ಟಮ್, ಮೂರನೇ ಕಂಬ ಯಾವ್ದು ಅಂತ ಹೇಳಿದ್ರೆ ಈಗ ನಾವು ಟೀಚ್ ಮಾಡ್ತೀವಲ್ಲ ಅವ್ರು, ನಿಮ್ಮ ಸ್ಪಾನ್ಸರ್ ಇದಾರಲ್ಲ ಅವ್ರು, ಅಥವಾ ನಿಮ್ಮ ಆಕ್ಟಿವ್ ಅಪ್ಲೈನ್ ಇದಾರಲ್ಲ ಅವ್ರು, ಅಥವಾ ಆಕ್ಟಿವ್ ಇನ್ ಡೈಮಂಡ್ ಇದಾರಲ್ಲ ಅವ್ರು, ಮೂರನೇ ಪಿಲ್ಲರ್. ನಾಲ್ಕನೇ ಪಿಲ್ಲರ್ ಯಾರಂತ ಈಗ ನೀವೇ ಡಿಸೈಡ್ ಮಾಡಬೇಕು. ಈಗ ಅದನ್ನ ನಾನು ಕಂಟಿನ್ಯೂ ಮಾಡ್ತೀನಿ. ಶೋ ಮಿ ಎ ಥರೋಲಿ ಸ್ಯಾಟಿಸ್ಫೈಡ್ ಮ್ಯಾನ್ ಅಂಡ್ ಐ ವಿಲ್ ಶೋ ಯು ಎ ಫೇಲ್ಯೂರ್. ಈಗ ನಿಮ್ಗೆ ಈಗ ವಿಜಯಾನಂದ ಅವರು ನೋಡಿದ್ರಿ, ನಿಮ್ಗೆ ವಿ ಆರ್ ಎಲ್ ಓನರ್ಸ್ ನೋಡಿದ್ರು, ಅವ್ರು ಎಷ್ಟೋ ಇವತ್ತು ಎಷ್ಟೋ 5,000 ಎಷ್ಟೋ ಲಾರಿ ಇದೆ ಅಂತ ಹೇಳಿದ್ರಲ್ವಾ, ಎಷ್ಟೋ ಬಸ್ಸಸ್ ಇದೆ ಅಂತ ಹೇಳಿ. ಬಟ್ ನಾನು ಹೇಳೋದು, ಅವ್ರ ಹತ್ರನೂ ಎಷ್ಟೋ ಸಲ ಅವ್ರು ಫೇಲ್ಯೂರ್ ಆಗಿರ್ಬೋದು, ಫೇಲ್ಯೂರ್ ಆಗಿನೇ ಅವರು ಸಕ್ಸಸ್ ಆಗಿರ್ಬೋದು, ಸ್ಟ್ರೈಟ್ ಅವೇ ಹೋಗು ಸಕ್ಸಸ್ ಆಗ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಫೇಲ್ಯೂರ್ ಇಸ್ ದ ಸ್ಟೆಪ್ಪಿಂಗ್ ಸ್ಟೋನ್ ಅಂತ ಹೇಳ್ತೀವಿ, ಹಾಗೆ ಮಾಡಿನೇ ಅವರು. ಹಾಗೇನೆ ಥಾಮಸ್ ಆಲ್ವಾ ಎಡಿಸನ್ ಅವರು ಹೇಳ್ತಾರೆ, ಕರೆಕ್ಟ್ ಆಗಿ ನನಗೂ ಗೊತ್ತಿಲ್ಲ, 1,000 times ಕೆಲವಟಾರೆ 10,000 times ಅಂತ ಹೇಳ್ತಾರೆ, ಅಷ್ಟು ಪ್ರಯತ್ನ ಮಾಡಿದಾರೆ ಒಂದು ಬಲ್ಪ್ ಹೇಗೆ ಉರಿತದೆ ಅಂತ. ಆದ್ರೆ ಅವರಿಗೆ ಹೇಳಿದ್ರು ಅವರು ಲಾಸ್ಟಿಗೂ, ಅವರ ಅದನ್ನ ಇವ್ರು ಕೇಳಿದರೆ, ನೀವು ಇಷ್ಟು ಸಲ ಫೇಲ್ಯೂರ್ ಆದ್ರೂ ನೀವು ಯಾಕೆ ಬಿಡ್ಲಿಲ್ಲ ಅಂತ ಅವ್ರ ಪೇಪರ್ನ ಅವರಿಗೆ ಕ್ವಶನ್ ಮಾಡಿದ್ರೆ ಅವ್ರು ಹೇಳಿದ್ರಂತೆ, ನಾನು ಫೇಲ್ಯೂರೇ ಆಗ್ಲಿಲ್ಲ ಅಂತ. ಯಾಕೆ ನೀವು ಇಷ್ಟು ಅಂತ ಪ್ರಯತ್ನ ಮಾಡಲಿಲ್ಲ, ಅದರಲ್ಲಿ ನಾನು ಫೇಲ್ಯೂರ್ ಆಗ್ಲಿಲ್ಲ, ನಾನು ಸಕ್ಸಸ್ ಆಗ್ತಾನೆ ಇದ್ದೆ. ಯಾಕೆಂದ್ರೆ ನಾನು ಯಾವ್ದ್ಯಾವ್ದನ್ನೆಲ್ಲ ಯೂಸ್ ಮಾಡಿದೆ, ಕಬ್ಬಿಣ ಇರ್ಬೋದು, ತಾಮ್ರ ಇರ್ಬೋದು, ಸತ್ತು ಇರ್ಬೋದು, ಲವಣ ಇರ್ಬೋದು, ನನಗೆ ಮಾತ್ರ ಗೊತ್ತುಂಟು ಅದರಲ್ಲಿ ಬಲ್ಪ್ ಉರಿಯುವುದಿಲ್ಲ ಅಂತ. ನೋಡಿ ಹೇಗೆ ಹೇಳಿದ ನೋಡಿ, ನನಗೆ ಗೊತ್ತಿದೆ ಅದು ಅದರಲ್ಲಿ ಬಲ್ಪ್ ಉರಿಯುವುದಿಲ್ಲ ಅಂತ. ಟಂಗ್ಸ್ಟನ್, ನಾನು ಲಾಸ್ಟಿಗೆ ಟಂಗ್ಸ್ಟನ್ ಆವಾಗ ಅದನ್ನ ಹಿಡಿದ್ರ ಕೂಡಲೇ ಅದು ಉರಿಲಿಕ್ಕೆ ಸ್ಟಾರ್ಟ್ ಆಯ್ತು. ಸೊ ಆ ಟಂಗ್ಸ್ಟನ್ ಮಾತ್ರ ಬಲ್ಪ್ ಉರಿತದೆ ಅಂತ ನನಗೆ ಮಾತ್ರ ಗೊತ್ತಿತ್ತು, ಬೇರೆ ಯಾರಿಗೂ ಗೊತ್ತಿಲ್ಲ. ದಟ್ ಈಸ್ ದ ಥಿಂಗ್. ಹಾಗಾಗಿರೋದ್ರಿಂದ ನಾನು ಹೇಳೋದು, ಶೋ ಮೀ ಎ ಥರೋಲಿ ಸ್ಯಾಟಿಸ್ಫೈಡ್ ಮ್ಯಾನ್ ಅಂಡ್ ಐ ವಿಲ್ ಶೋ ಯು ಎ ಫೇಲ್ಯೂರ್. ಗೊತ್ತಾಯ್ತು ನಿಮ್ಗೆ, ಐ ವಿಲ್ ಶೋ ಯು ಎ ಫೇಲ್ಯೂರ್. ಶೋ ಮೀ ಎ ಥರೋಲಿ ಸ್ಯಾಟಿಸ್ಫ್ಯಾಕ್ಷನ್ ಮ್ಯಾನ್ ಅಂಡ್ ಐ ವಿಲ್ ಶೋ ಯು ಎ ಫೇಲ್ಯೂರ್. ಸೊ ಪ್ರತಿಯೊಬ್ಬರು ನೀವು ಸಕ್ಸಸ್ ಸ್ಟ್ರೈಟ್ ಅವೇ ಸಕ್ಸಸ್ ಆಗ್ಲಿಕ್ಕೆ ಆಗಲ್ಲ, ಒನ್ ಬೈ ಒನ್ ನೀವು ಸಕ್ಸಸ್ ಆಗ್ಲಿಕ್ಕೆ ನಿಮ್ಮ ಹತ್ರ ಆಗ್ತದೆ. ದ ಪ್ರಯತ್ನ ಇಂಪಾರ್ಟೆಂಟ್, ಅದಕ್ಕೆ ಥಾಮಸ್ ಆಲ್ವಾ ಎಡಿಷನ್ ಒನ್ ಆಫ್ ದ ರೀಸನ್ ಅಂತ ನಿಮ್ಗೆ ಹೇಳ್ಬೋದು. ಹಾಗೇನೆ ಬೇಕಾದಷ್ಟು ಪ್ರಪಂಚದಲ್ಲಿ ಜನ ಸಕ್ಸಸ್ಫುಲ್ ಆಗಿದ್ದಾರೆ, ಬಟ್ ಅವರು ಫೇಲ್ಯೂರ್ ಅನ್ನ ಇಟ್ಟು, ಅಂದ್ರೆ ಫೇಲ್ಯೂರ್ ಇಸ್ ದ ಸ್ಟೆಪಿಂಗ್ ಸ್ಟೋನ್ ಫಾರ್ ದ ವಿಕ್ಟ್ರಿ ಅಂತ ಹೇಳ್ತೀವಿ. ಸೊ ಆ ರೀತಿಯಲ್ಲಿ ಅವರು ಮುಂದಕ್ಕೆ ಹೋಗಿದ್ದಾರೆ. ನೀವು ಕೂಡ ಜೀವನದಲ್ಲಿ ಇಂತರ ಒಂದು ಅಡೆತನೆಗಳು, ತೊಂದರೆಗಳು ಎಲ್ಲ ಬರಬಹುದು, ಅದಕ್ಕೆ ನೀವು ವರಿ ಮಾಡಬೇಡಿ. ಸೊ ಅದನ್ನ ಮೇಲಿನ ಸ್ಟೆಪ್, ಈಗ ನೀವು ಸ್ಟಾರ್ ಆಗಿದ್ದೀರಿ, ನೆಕ್ಸ್ಟ್ ಸ್ಟೆಪ್ ರೂಬಿ, ನೆಕ್ಸ್ಟ್ ಸ್ಟೆಪ್ ಡೈಮಂಡ್, ಒನ್ ಬೈ ಒನ್ ಆ ಸ್ಟೆಪ್ ಬೈ ಸ್ಟೆಪ್ ನೀವು ಮುಂದಕ್ಕೆ ಹೋಗ್ಬೇಕಾಗ್ತದೆ. ಈಗ ನಾನು ಹೇಳಿದ್ರೆ ಆಲ್ರೆಡಿ ಇನ್ನೊಬ್ರು, ನೀವು ಈಗ ಆಲ್ರೆಡಿ ನಿನ್ನೆ ನಾನು ಹೇಳಿದ್ದೀನಿ, ಹಿ ವಾಸ್ ಎ ಬಾರ್ನ್ ಡೆಫ್, ಬಾರ್ನ್ ಡೆಫ್, ಕಿವಿ ಕೇಳುವುದಿಲ್ಲ, ಹಾಗೆ ಫೇಸ್ಡ್ ಮೆನಿ ಫ್ಯಾಮಿಲಿ ಪ್ರಾಬ್ಲಮ್ಸ್.
ಅವನಿಗೆ ತುಂಬಾ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇತ್ತು, ಕಿವಿ ಕೇಳೋದಿಲ್ಲ, ಇಂಥವರು ಕೂಡ ಸಕ್ಸಸ್ ಆಗ್ಬೋದಾ ಅಂತ? ಡೆಫಿನೆಟ್ಲಿ ಆಗ್ಬೋದು. ಪ್ರತಿಯೊಬ್ರು ನಾನು ಹೇಳ್ತೇನಲ್ಲ, ಇವರ ಹೆಸರು ಬಿಥೋವನ್ ಅಂತ ಹೇಳ್ತಾರೆ. ಇವರು ಮ್ಯೂಸಿಕ್ ಕಂಪೋಸರ್. ಮ್ಯೂಸಿಕ್ ಕಂಪೋಸರ್ ಅಂತ ಹೇಳಿದ್ರೆ ನೋಡಿ, ಕಿವಿ ಕೇಳಿದವರು ಮ್ಯೂಸಿಕ್ ಅನ್ನ ಹೇಗೆ ಕಂಪೋಸ್ ಮಾಡ್ತಾರಂತ. ದಟ್ ಈಸ್ ದ ಥಿಂಗ್. ವೆನ್ ಡ್ರೀಮ್ ಈಸ್ ಸ್ಟ್ರಾಂಗ್ ಇನ್ ಅವರ್ ಫ್ಯಾಕ್ಟ್ ವೋಂಟ್ ಕೌಂಟ್. ನಿಮ್ಮ ಡ್ರೀಮ್, ನೀವು ಜೀವನದಲ್ಲಿ ಏನು ಮಾಡ್ಬೇಕಂತ ಹೋಗ್ತಾ ಇದ್ದೀರಿ ಅಲ್ಲ, ಡ್ರೀಮ್ ಆದ್ರೆ ಡ್ರೀಮ್ ಸ್ಟ್ರಾಂಗ್ ಇದ್ರೆ ನಿಮ್ಗೆ ಈ ಕೆಲವೆಲ್ಲ ಬರ್ತಾರ ಜನ, ಅದ ಹೇಳ್ತಾರೆ, ಇದು ಹೇಳ್ತಾರೆ, ಆಗುದಿಲ್ಲ ಅಂತ ಹೇಳ್ತಾರೆ, ಇದೆಲ್ಲ ಏನ್ ಗೊತ್ತುಂಟ? ಇದು ನಥಿಂಗ್. ವೆನ್ ಡ್ರೀಮ್ ಇಸ್ ಸ್ಟ್ರಾಂಗ್, ನೀವು ಯು ಆರ್ ಟು ಸ್ಟ್ರಾಂಗ್ ಯುವರ್ ಡ್ರೀಮ್. ನಿಮ್ಮ ಕನಸನ್ನ ನೀವು ಗಟ್ಟಿ ಮಾಡ್ಬೇಕು. ಕನಸೇ ಇಂಪಾರ್ಟೆಂಟ್. ಕನಸು ನಿಮ್ಗೆ ಸ್ಟ್ರಾಂಗ್ ಅಂದ್ರೆ, ಈಗ ನೀವು ಈಗ ಕೆಲವರು ಎಷ್ಟೋ ಜನ ಲಾಸ್ ಆಗಿರ್ತಾರೆ, ಅದನ್ನ ನೀವು ಕರೆಕ್ಟ್ ಮಾಡ್ಬೇಕಾದ್ರೆ, ಅದನ್ನ ಸರಿ ಮಾಡ್ಬೇಕಾದ್ರೆ ನೀವು ಏನಾದ್ರೂ ಮಾಡ್ಬೇಕು. ಅಂದ್ರೆ ಆ ಸಾಲವನ್ನ ತೀರಿಸೋದೇ ನಿಮ್ದು ಡ್ರೀಮ್ ಆಗಿರ್ಬೇಕು. ದೆನ್ ಓನ್ಲಿ ನೀವು ಜೀವನದಲ್ಲಿ ಮುಂದೆ ಹೋಗ್ಲಿಕ್ಕೆ ಆಗ್ತದೆ. ಬಟ್ ಡ್ರೀಮ್ ಇಸ್ ಸ್ಟ್ರಾಂಗ್, ಫ್ಯಾಕ್ಟ್ ಹುಡ್ ಕೌಂಟ್. ಈಗ ನೀವು ನಮ್ಮ ಕಂಪನಿ ವಿಷಯದಲ್ಲಿ ಬಂದಾಗ ನಿಮ್ಗೆ ಹೇಳ್ಬೋದು, ಕೆಲವರು ನಮ್ಗೆ ಇದು ಎಲ್ಲ ಕಾಸ್ಟ್ಲಿ ಆಗ್ತದೆ, ಇನ್ನು ಕೆಲವರು ಹೇಳ್ಬೋದು ನನ್ಗೆ ಸಾಲ ಕೊಟ್ಟು ಹೋಗಿ ಮತ್ತೆ ನಾವು ನಿಮ್ಗೆ ಕೊಡ್ತೀವಿ, ಈ ತರದ್ದೆಲ್ಲ ನಿಮ್ಗೆ ಅವರು ಹೇಳುವ ಚಾನ್ಸಸ್ ಇದೆ. ಸೊ ಬಟ್ ನೀವೇನ್ ಮಾಡ್ಬೇಕು ನೋಡ್ಬೇಕು, ಎಷ್ಟು ಜನ ಡೈಮಂಡ್ ಆಗಿದ್ದಾರೆ, ಎಷ್ಟು ಜನ ಡಬಲ್ ಡೈಮಂಡ್ ಆಗಿ, ಎಷ್ಟು ಜನ ಕ್ರೌನ್ ಆಗಿದ್ದಾರೆ, ಎಷ್ಟು ಜನ ಕ್ರೌನ್ ಅಂಬಾಸಿಡರ್ ಆಗಿದ್ದಾರೆ. ಸೊ ಎಷ್ಟು ಜನ ಆಗಿದ್ದಾರೆ, ನಾನು ಯಾಕೆ ಆಗ್ಬಾರ್ದು? ನೀವು ಆ ರೀತಿಯಲ್ಲೇ ಹೋಗೋದು. ಡ್ರೀಮ್ ಅನ್ನ ಸ್ಟ್ರಾಂಗ್ ಇಟ್ಕೊಳ್ಳಿ. ಈಗ ಎಷ್ಟೋ ತೊಂದರೆಗಳು, ಪ್ರಾಬ್ಲಮ್, ಎಷ್ಟೋ ಜನರಿಗೆ ಅವರ ಸ್ಪಾನ್ಸರೇ ಬಿಟ್ಟೋಗಿರ್ತಾರೆ, ಅವ್ರ ಸ್ಪಾನ್ಸರೇ ಆಕ್ಟಿವ್ ಆಗಿರುವುದಿಲ್ಲ, ಅವರೇ ಬಿಟ್ಟೋಗಿರ್ತಾರೆ. ಎಷ್ಟೋ ಜನರಿಗೆ ಅಂತ ಹೇಳಿದ್ರೆ ನಿಮ್ಗೆ ಕೆಲವು ಪ್ರಾಡಕ್ಟ್ ಅಲ್ಲಿ ನಿಮ್ಗೆ ತುಂಬಾ ದೂರದಲ್ಲಿ 100 ಕಿಲೋಮೀಟರ್ 200 ಕಿಲೋಮೀಟರ್ ಅಲ್ಲಿ ಇರ್ಬೋದು, ನಿಮ್ಗೆ ಅಲ್ಲಿ ಹೋಗ್ಲಿಕ್ಕೆ ತೊಂದರೆಗಳಾಗ್ಬೋದು. ಈಗ ಕೆಲವು ಸ್ಟಾಕ್ ಪಾಯಿಂಟ್ ಡಿಸ್ಟೆನ್ಸ್ ತುಂಬಾ. ಸೊ ಬಟ್ ಅವರು ಒಂದೇ ಸಲ 20,000 30,000 50,000 ಪ್ರಾಡಕ್ಟ್ ಅನ್ನ ಇಟ್ಟು ಬಿಸ್ನೆಸ್ ಅನ್ನ ಮಾಡ್ಲಿಕ್ಕೆ ಆಗ್ತದೆ. ಸೊ ದಿಸ್ ಇಸ್ ದ ಥಿಂಗ್. ಅದರಿಂದ ನೀವು ಡ್ರೀಮ್ ಸ್ಟ್ರಾಂಗ್ ಮಾಡ್ಕೊಳ್ಳಿ, ಉಳಿದದ್ದೆಲ್ಲ ನಗಣ್ಯ. ಅದನ್ನ ನೀವು ಒನ್ ಬೈ ಒನ್ ಫಾಲೋ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ನಿಮ್ಮ ಹತ್ರ ಇನ್ನೊಬ್ರು ಇಲ್ಲಿ ಕಾಣ್ತಾ ಇದ್ದೀರಿ ನೀವು, ಇವ್ರ ಬಗ್ಗೆ ನಾನು ನಿನ್ನೆ ಹೇಳಿದ್ದೀನಿ, ಈ ಹ್ಯಾಡ್ ಫೇಸ್ಡ್ ಸೀರೀಸ್ ಆಫ್ ಫೇಲ್ಯೂರ್ ಇನ್ ಲೈಫ್ ಅಂತ. ಸೀರೀಸ್ ಸೊ ಒಂದು ಎರಡಲ್ಲ. ಸೊ ಆದ್ರೂ ಕೂಡ ಅವರು ಛಲದಂಕ ಮಲ್ಲ ಅಂತ ಹೇಳ್ತಾರೆ ಇವರಿಗೆ. ಛಲದಂಕ ಮಲ್ಲ ಅಂದ್ರೆ ಛಲವನ್ನೇ ಬಿಡ್ಲೇ ಇಲ್ಲ ಅವರು. ಆ ರೀತಿಯಲ್ಲಿ ನಾನು ಅಮೆರಿಕದ ಒಂದು ಪ್ರೆಸಿಡೆಂಟ್ ಕುರ್ಚಿಯಲ್ಲಿ ಒಂದ್ ದಿವಸ ಕುತ್ಕೊಂಡೇ ಕುತ್ಕೊಳ್ತೀನಿ ಅಂತ. ಎಷ್ಟು ಎಲ್ಲಾ ಎಲೆಕ್ಷನ್ ಅಲ್ಲಿ ಅವರು ಫೇಲ್ಯೂರ್ ಒನ್ ಬೈ ಒನ್, ಸುಮಾರು 23 ಸಲ ಫೇಲ್ಯೂರ್ ಆದ್ರೂ ಕೂಡ ಅದನ್ನ ಬಿಡ್ಲಿಲ್ಲ ಅವರು. ಅವರೇ ಅಬ್ರಹಾಂ ಲಿಂಕನ್. ಅಬ್ರಹಾಂ ಲಿಂಕನ್ ನ ಹೆಸರು ನೀವು ಕೇಳಿರ್ಬಹುದು ಹಿಸ್ಟ್ರಿಯಲ್ಲಿ, ಇವತ್ತು ಸಹ ಜನ ಅವರನ್ನ ನೆನೆಸ್ಕೊಳ್ತಾರೆ. ಅವ್ರೇನ್ ಹೇಳ್ತಾರೆ ಅಂದ್ರೆ, ಲೀಡರ್ಶಿಪ್ ಇಸ್ ದ ಕೆಪಾಸಿಟಿ ಟು ಟ್ರಾನ್ಸ್ಲೇಟ್ ವಿಷನ್ ಇನ್ ಟು ರಿಯಾಲಿಟಿ ಅಂತ. ಲೀಡರ್ಶಿಪ್ ಇಸ್ ದ ಕೆಪಾಸಿಟಿ. ಇದು ನಿಮ್ಮ ಒಂದು ಕೆಪಾಸಿಟಿ. ಇದು ನಿಮ್ಗೆ ಏನು ನೋಡ್ತಾ ಇದ್ದೀರಿ, ಈಗ ನೋಡ್ತಾ ಇದ್ದೀರಿ ನೀವು ಡೈಮಂಡ್ ಆಗ್ಬೇಕು, ಡಬಲ್ ಡೈಮಂಡ್ ಆಗ, ಟ್ರಿಪಲ್ ಡೈಮಂಡ್, ಕ್ರೌನ್ ಡೈಮಂಡ್, ಕ್ರೌನ್ ಅಂಬಾಸಿಡರ್ ಆಗ್ಬೇಕು ಅಂತ ಹೇಳ್ತಿರಲ್ಲ, ಅದು ಏನಂತ ಹೇಳಿದ್ರೆ ಅದು ಟ್ರಾನ್ಸ್ಲೇಟ್ ಆಗ್ತಾ ಇರ್ತದೆ. ಅದು ವಿಷನ್, ಈಗ ಇನ್ನೂ ಆಗ್ಲಿಲ್ಲ ಬಟ್ ರಿಯಾಲಿಟಿಗೆ ಬರ್ತದೆ ಅದೇ. ಈಗ ಅವರು ಆ ಕುರ್ಚಿಯನ್ನ ನೋಡ್ತಾನೆ ಇದ್ರಂತೆ, ಒಂದಲ್ಲ ಒಂದು ದಿವಸ ಆ ಕುರ್ಚಿಯಲ್ಲಿ ನಾನು ಕೂತ್ಕೊಳ್ತೀನಿ ಅಂತ. ಫೈನಲಿ ಅವರು ಸಕ್ಸಸ್ ಆಗಿರು, ಅಮೆರಿಕದ ಪ್ರೆಸಿಡೆಂಟ್ ಆದ್ರು. ಸೊ ದಟ್ ಈಸ್ ಏನ್ ಹೇಳ್ತಾರೆ, ಛಲ ಬಿಡಬಾರ್ದು. ಸೊ ಸ್ಟ್ಯಾಮರಿಂಗ್ ಡಿಂಟ್ ಕಾಸ್ಟ್ ಟು ಸಕ್ಸಸ್. ಸೊ ವೀಕ್ನೆಸ್ ಈಸ್ ಯುವರ್ ಸ್ಟ್ರೆಂತ್. ಈಗ ಎಷ್ಟೋ ಜನರಿಗೆ ಹೇಳ್ತಾರೆ ನನಗೆ ಇಂಗ್ಲಿಷ್ ಬರುವುದಿಲ್ಲ, ದಟ್ ಈಸ್ ಯುವರ್ ವೀಕ್ನೆಸ್. ನೀವೇನ್ ಮಾಡ್ಬೇಕಾಗಾದ್ರೆ, ಯಾರಿಗೆಲ್ಲ ಇಂಗ್ಲಿಷ್ ಬರ್ತದೆ ಅವರಿಗೆ ಪ್ರಾಡಕ್ಟ್ ಅನ್ನ ಕೊಡಿ, ಯಾರೆಲ್ಲ ಇಂಗ್ಲಿಷ್ ಬರ್ತದೆ ಅವ್ರನ್ನ ಜಾಯಿನ್ ಮಾಡಿ. ಸೊ ನೋಡಿ ನಿಮ್ಮ ಬಿಸ್ನೆಸ್ ಹೇಗೆ ನಡೀತದೆ ಅಂತ. ಇದು ಏನ್ ಗೊತ್ತುಂಟ ನಿಮ್ಗೆ, ಇದು ನಿಮ್ ಸುತ್ತಲಿದ್ದವ್ರಿಗೆ ಇಂಗ್ಲಿಷ್ ಬಂದ್ರೆ ಆಯ್ತಲ್ಲ. ಈಗ ನಾನು ನಿನ್ನೆ ನೋಡಿದೀವಿ, ಈಗ ಸ್ನೇಹ ಅವರು ಸ್ಪೀಚ್ ಮಾಡಿದ್ರು. ಸೊ ನೋಡಿ ಅವ್ರಿಗೆ ಇಂಗ್ಲಿಷ್ ಒಳ್ಳೆ ಬರ್ತಾ ಇದೆ, ಚೆನ್ನಾಗಿ ಸ್ಪೀಚ್ ಮಾಡಿದ್ರಲ್ಲ. ಸೊ ವರ್ಷ ಅವ್ರು ಇರ್ಬೋದು, ಶಿ ನೋಸ್ ವೆರಿ ವೆಲ್ ಇಂಗ್ಲಿಷ್. ಅವರನ್ನ ನೀವು ಜಾಯಿನ್ ಮಾಡ್ಬೋದಲ್ಲ. ಸೊ ಯಾರಿಗೆಲ್ಲ ನಿಮ್ಗೆ ಎಷ್ಟೋ ಜನ ಈಗ ಯಂಗ್ ಸ್ಟೂಡೆಂಟ್ ಎಲ್ಲ ದೇ ಆರ್ ಫ್ರಮ್ ಇಂಗ್ಲಿಷ್ ಮೀಡಿಯಂ, ಅವ್ರನ್ನ ನೀವು ಜಾಯಿನ್ ಮಾಡ್ಬೋದು. ನಿಮ್ಗೆ ಬೆನಿಫಿಟ್ ಅನ್ನ ಅವ್ರ ಥ್ರೂ ನೀವು ತಗೋಬಹುದು. ವೀಕ್ನೆಸ್ ಈಸ್ ಯುವರ್ ಸ್ಟ್ರೆಂತ್, ನೆನ್ಪಿಟ್ಕೊಳ್ಳಿ. ನಿಮ್ಗೆ ಪ್ಲಾನ್ ಕೊಡ್ಲಿಕ್ಕೆ ಬರುವುದಿಲ್ಲ, ಪ್ಲಾನ್ ಕೊಡೋವ್ರನ್ನ ಜಾಯಿನ್ ಮಾಡಿ. ಹೋಮ್ ಮೀಟಿಂಗ್ ಮಾಡಕ್ ಬರುವುದಿಲ್ಲ, ಎಷ್ಟು ಜನ ಲೇಡೀಸ್ ಅನ್ನ ಜಾಯಿನ್ ಮಾಡಿ ಒಳ್ಳೆ ಹೋಮ್ ಮೀಟಿಂಗ್ ಕೊಟ್ಬಿಡ್ತಾರೋ. ಸೊ ವೀಕ್ನೆಸ್ ಈಸ್ ಯುವರ್ ಸ್ಟ್ರೆಂತ್. ನಿಮ್ಗೆ ಮಾತಾಡ್ಲಿಕ್ಕೆ ಸ್ಪೀಕರ್ಶಿಪ್ ಆಗುದಿಲ್ಲ, ಯಾರೆಲ್ಲ ಸ್ಪೀಕರ್ ಇದ್ದಾರೆ ಅವರಿಗೆ ತಂದು ನೀವು ಇದರಲ್ಲಿ ಮಾಡ್ಬಿಡಿ. ಈಗ ನೋಡಿ ನಮ್ಮ ಟೀಮ್ ಅಲ್ಲಿ ಎಷ್ಟು ಜನ, ಈ ರಾಜೇಂದ್ರ ಭಟ್ ಟೀಮ್ ಅಲ್ಲಿ ಎಷ್ಟು ಜನ ಸ್ಪೀಕರ್ಸ್ ಇದ್ದಾರೆ, ನೀಲೇಶ್ ಟೀಮ್ ಅಲ್ಲಿ ಎಷ್ಟು ಜನ ಸ್ಪೀಕರ್ಸ್ ಇದ್ದಾರೆ, ಅಣ್ಬೇಕರ್ ಟೀಮ್ ಅಲ್ಲಿ ಎಷ್ಟು ಜನ ಸ್ಪೀಕರ್ಸ್ ಇದ್ದಾರೆ, ಅಶೋಕ್ ಸೇರ್ಗರ್ ಟೀಮ್ ಅಲ್ಲಿ ಸ್ಪೀಕರ್ಸ್ ಇದ್ದಾರೆ, ಪ್ರವೀಣ್ ಕುಮಾರ್ ಅವರ ಟೀಮ್ ಅಲ್ಲಿ ಎಷ್ಟು ಜನ ಸ್ಪೀಕರ್ಸ್ ಇದ್ದಾರೆ, ಸಾವಿತ್ರಿ ಟೀಮ್ ಅಲ್ಲಿ ಎಷ್ಟು ಜನ ಸ್ಪೀಕರ್ಸ್ ಇದ್ದಾರೆ, ಡಿಫ್ರೆಂಟ್ ಟೀಮ್ ಅಲ್ಲಿ ಸ್ಪೀಕರ್ಸ್ ಗಳು ಬಂದ್ಬಿಟ್ಟಿದ್ದಾರೆ. ನಾವೀಗ ಅಲ್ಲಿ ಮಾತಾಡ್ಬೇಕಂತಲ್ಲ, ಎಷ್ಟೋ ಜನ ಸ್ಪೀಕರ್ಸ್ ಇದ್ದಾರೆ. ದಟ್ ಈಸ್ ಅ ವೀಕ್ನೆಸ್ ಈಸ್ ಯುವರ್ ಸ್ಟ್ರೆಂತ್. ಸೊ ಆ ವೀಕ್ನೆಸ್ ಅನ್ನ ಇಟ್ಕೊಂಡು ಕೂತ್ಕೊಳ್ಬೇಡಿ ನೀವು.
ಸೊ ವೀಕ್ನೆಸ್ ಅನ್ನ ನೀವು ಯಾವ ರೀತಿ ಓವರ್ಕಮ್ ಮಾಡಬೇಕು ಅದನ್ನ ನೀವು ಮಾಡಬೇಕು. ಲಾಸ್ಟ್ ನಿಮಗೆ ಎಫ್ ಡಿ ರೂಸ್ವೆಲ್ಟ್ ಇವರು ಸಹ ಸೆಕೆಂಡ್ ವಾರ್ ಸೆಕೆಂಡ್ ವಾರ್ 1942 ಅಲ್ಲಿ ಎರಡನೇ ಮಹಾಯುದ್ಧ ಆಯ್ತು. ಇವರು ಅಮೆರಿಕದ ಪ್ರೆಸಿಡೆಂಟ್ ಆಗಿದ್ರು ಆಗ, ಆದರೆ ಇವರಿಗೆ ನಡಿಲಿಕ್ಕೆ ಆಗ್ತಿರ್ಲಿಲ್ಲ ಯಾಕೆಂದ್ರೆ ಎರಡೂ ಕಾಲು ಪ್ಯಾರಲೈಸ್ ಆಗಿತ್ತು. ಆದರೂ ಅವರು ಜನರಿಗೆ ಹುಮ್ಮಸ್ ಕೊಡ್ತಾ ಇದ್ರದ್ದು ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ವೀಲ್ ಚೇರ್ ಅಲ್ಲಿ ನೋಡಿ ಯುದ್ಧ ಭೂಮಿಗೆ ಹೋಗಿ ಅಲ್ಲಿಯ ಸೈನಿಕರಿಗೆ ಹೇಳ್ತಾ ಇದ್ರಂತೆ, ನೆವರ್ ಗಿವ್ ಅಪ್, ನೆವರ್ ಗಿವ್ ಅಪ್, ನೆವರ್ ಎವರ್ ಗಿವ್ ಅಪ್. ಇವಾಗ ಮಾಡ್ಲಿಕ್ಕೆ ಇಲ್ಲ, ನಾವು ಬಂದಿದ್ದೇ ಸಕ್ಸಸ್ ಆಗ್ಲಿ, ನಾವು ಬಂದಿದ್ದೇ ಡೈಮಂಡ್ ಆಗ್ಲಿ, ನಾವು ಬಂದಿದ್ದೇ ಕ್ರೌನ್ ಅಂಬಾಸಿಡರ್ ಆಗ್ಲಿ, ನಾವು ಬಂದದ್ದೇ ಕ್ರೌನ್ ಡೈಮಂಡ್ ಆಗ್ಲಿ, ನಾವು ಬಂದದ್ದೇ ಸ್ಟಾರ್ ಆಗ್ಲಿ, ನಾವು ಬಂದದ್ದೇ ರೂಬಿ ಆಗ್ಲಿ, ನಾವು ಜಾಯಿನ್ ಆಗಿದ್ದೇ ಅದಕ್ಕೋಸ್ಕರ. ಸೊ ನೆವರ್ ಗಿವ್ ಅಪ್, ಯಾವತ್ತು ಬಿಟ್ಟವರು ಎಂದು ಸಕ್ಸಸ್ ಆಗ್ಲಿಲ್ಲ ಈ ಪ್ರಪಂಚದಲ್ಲಿ. ಹಿಡ್ಕೊಂಡು ಹೋದವರು ಎಲ್ಲ ಸಕ್ಸಸ್ ಆಗಿದ್ದಾರೆ, ಆದ್ರೆ ನೀವು ಪ್ರತಿಯೊಬ್ಬರು ನೀವು ಇಷ್ಟು ಜನ ಇದ್ದೀರಿ, ಸಕ್ಸಸ್ ನಿಮ್ಗೆ ಗ್ಯಾರಂಟಿ ಇದೆ. ಸೊ ಅದಕ್ಕೆ ನಿಮ್ಗೆ ಇವರೊಂದು ಎಕ್ಸಾಂಪಲ್. ಎನ್ ಆರ್ಡಿನರಿ ಕ್ಲರ್ಕ್ ವಾಸ್ ಏಬಲ್ ಟು ಬಿಲ್ಡ್ ಹಿಸ್ ಓನ್ ಎಂಪೈರ್ ಆಫ್ ಹೋಟೆಲ್ಸ್. ಇವತ್ತು ಎಷ್ಟು ಡಿ ಎಕ್ಸ್ ಎನ್ ಅಲ್ಲಿ ಚಾ ಮಾರೋರೆಲ್ಲ ಡಬಲ್ ಡೈಮಂಡ್ ಟ್ರಿಬಲ್ ಡೈಮಂಡ್, ಎಸ್ ಟಿ ಡಿ ಬೂತ್ ಅಲ್ಲಿ ಕೆಲಸ ಮಾಡೋರೆಲ್ಲ ತಿಂಗಳಿಗೆ 5 ಲಕ್ಷ 6 ಲಕ್ಷ ತಗೊಳ್ತಾ ಇದ್ದಾರೆ. ಈಗ ಸ್ಕೂಲ್ ಡ್ರಾಪ್ ಔಟ್, 3ನೇ ಕ್ಲಾಸ್, 4ನೇ ಕ್ಲಾಸ್, 5ನೇ ಕ್ಲಾಸ್ ಡ್ರಾಪ್ ಔಟ್ ಎಲ್ಲ ಇವತ್ತು ಡಿ ಎಕ್ಸ್ ಎನ್ ಅಲ್ಲಿ ಮಿಲಿಯನರ್ ಆಗಿದ್ದಾರೆ. ಇವರು ಆರ್ಡಿನರಿ ಕ್ಲರ್ಕ್, ಇವ್ರು ನಿಮ್ಗೆ ನೋಡಿರ್ಲಿಕ್ಕಿಲ್ಲ ನೀವು, ಬಟ್ ಹೆಸರನ್ನ ಕೇಳಿರ್ಬೋದು, ಎಂ ಎಸ್ ಓಬೆರಾಯ್ ಹೋಟೆಲ್ಸ್ ಅಂತ ಕೇಳಿರ್ಬೋದು. ಓಲೋಲಿ ದೊಡ್ಡ ದೊಡ್ಡ ಸಿಟಿಯಲ್ಲಿ ಇವರ ಹೋಟೆಲ್ಸ್ ಇರ್ತವೆ, ಬೇರೆ ಎಲ್ಲೂ ಕಡೆ ಹೋಟೆಲ್ಸ್ ಇವರು ಇರುವುದಿಲ್ಲ. ಯಾಕೆಂದ್ರೆ ಇವ್ರದ್ದೆಲ್ಲ 7-star, 5-star ಹೋಟೆಲ್ಸ್ ಕೊಡು. ನಿಮ್ಗೆ ಬ್ಯಾಂಗ್ಳೂರಲ್ಲಿ ಒಂದು ಹೋಟೆಲ್ ಸಿಕ್ಬಹುದು ನಿಮ್ಗೆ ಇವರು. ಅದ್ರ ನಂತರ ನನಗೆ ಎಲ್ಲಿ ಯಾವ ಸಿಟಿಯಲ್ಲೂ ಕಾಣಲಿಲ್ಲ ಇವರ ಹೋಟೆಲ್. ಬಟ್ ವೆರಿ ಸ್ಟ್ಯಾಂಡರ್ಡ್ ಹೋಟೆಲ್ ಅವರು. ಬಟ್ ಆರ್ಡಿನರಿ ಪರ್ಸನ್, ಒಂದು ಗುಮಾಸ್ತನಾಗಿದ್ದವರು ಇಷ್ಟು ಮಟ್ಟಕ್ಕೆ ಹೇಗೆ ಏರಿರ್ಬಹುದು ಅಂತ. ಸೊ ಅವ್ರ ಹತ್ರ ಕೇಳಿ, ಅವ್ರು ಹೇಳ್ತಾರೆ, ಇಫ್ ಆಪರ್ಚುನಿಟಿ ಡಸ್ ನಾಟ್ ನಾಕ್ ದೆನ್ ಬಿಲ್ಡ್ ಎ ಡೋರ್. ಅವರೇ ಅವರೊಂದು ಸ್ಟಾರ್ ಹೋಟೆಲಲ್ಲಿ ಕೆಲಸ ಮಾಡ್ತಾ ಇದ್ರು. ಸೊ ಗುಮಾಸ್ತನಾಗಿ ಕೆಲಸ ಮಾಡ್ತಾ ಇದ್ರು. ಆ ಓನರ್ ಓಲ್ಡ್ ಆದ ನಂತರ ಓನರ್ ಹೇಳಿದ್ರಂತೆ, ಈ ಹೋಟೆಲನ್ನ ನೀವೇ ನೋಡ್ಕೊಳ್ಳಿಕ್ ಸ್ಟಾರ್ಟ್ ಮಾಡಿ ಅಂತ, ಇದನ್ನ ನೀವೇ ನೋಡ್ಕೊಳ್ಳಿ ಅಂತ. ಸೊ ಅವ್ರಿಗೆ ಎಷ್ಟೋ ಒಂದು ಬಾಡಿಗೆ ಅಂತ ಹೇಳಿ ಫಿಕ್ಸ್ ಮಾಡಿ ಅವರಿಗೆ ಕೊಟ್ಟರು. ಆಪರ್ಚುನಿಟಿ ಬೇರೆಯವರಾದ್ರೆ ಏನಾದ್ರು, ಅಯ್ಯಪ್ಪ ಈ ಹೋಟೆಲ್ ನನಗೆ ಅದು ನನ್ನ ಹತ್ರ ಸಾಧ್ಯ ಇಲ್ಲ ಅಂತ ಬಿಟ್ಟು ಬಿಡ್ತಿದ್ರೆ, ಈ ಸ್ಟಾರ್ ಹೋಟೆಲ್ ನೋಡ್ಲಿಕ್ಕೆ ಇದೆಲ್ಲ ಓನರ್ಶಿಪ್ ನನ್ನ ಹತ್ರ ಆಗ್ಲಿಕ್ಕಿಲ್ಲ. ಬಟ್ ಅವರು ಆ ಆಪರ್ಚುನಿಟಿ, ಆ ಅವಕಾಶವನ್ನು ಯೂಸ್ ಮಾಡಿಕೊಂಡು ಇವತ್ತು ಪ್ರಪಂಚದಾದ್ಯಂತ ಓಬೆರಾಯ್ ಹೋಟೆಲ್ಸ್ ಇದೆ ನೋಡಿ. ಸೊ ಹಾಗಾಗಿ ದೇವರು ನಿಮ್ಗೆ, ಭಗವಂತ ಈ ಡಿ ಎಕ್ಸ್ ಎನ್ ಅವಕಾಶವನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಎಲ್ಲ ನಿಮ್ಗೆ ಸಿಗ್ತದೆ. ಏನ್ ಬೇಕು ನಿಮ್ಗೆ, ನೀವೊಂದು ಒಳ್ಳೆ ಮನೆ ಕಟ್ಟಬೇಕಾ ತಥಾಸ್ತು, ನೀವೊಂದು ದೊಡ್ಡ ಗಾಡಿ ಬೇಕಾ ತಥಾಸ್ತು ಅಂತ ಹೇಳ್ತಾರೆ. ಅಥವಾ ನಾವು 18 ವರ್ಷ ಫಾರಿನ್ ಟ್ರಿಪ್, 18 ಫಾರಿನ್ ಟ್ರಿಪ್ ಮಾಡಿದ್ದಾರೆ, ನಿಮ್ಗೆ ಹೋಗ್ಬೇಕಾ ತಥಾಸ್ತು. ಬ್ಯಾಂಕ್ ಅಲ್ಲಿ 1 ಕೋಟಿ ಇಡಬೇಕಾ ತಥಾಸ್ತು. ಏನ್ ಬೇಕು ನಿಮ್ಗೆ, ನಿಮ್ಮ ಸಾಲ ಎಲ್ಲ ಮುಕ್ತ ಜೀವನಕ್ಕೆ ಇದು ತಥಾಸ್ತು. ಇಫ್ ಆಪರ್ಚುನಿಟಿ ಡಸ್ ನಾಟ್ ನಾಕ್ ದೆನ್ ಬಿಲ್ಡ್ ಎ ಡೋರ್. ನಿಮ್ಗೆ ಆಪರ್ಚುನಿಟಿ ಆಲ್ರೆಡಿ ಸಿಕ್ಕಿ ಆಗಿದೆ, ಇದು ಎಷ್ಟೋ ಜನರಿಗೆ ಸಿಗ್ಲಿಲ್ಲ. ಸೊ ಯು ಕ್ಯಾನ್ ಡೂ ಇಟ್, ನೀವು ಮಾಡಬಹುದು ನೋಡಿ, ನೀವು ಸಹ ಮಾಡ್ಲಿಕ್ಕೆ ನಿಮ್ಗೆ ಚಾನ್ಸಸ್ ಇದೆ. ಅನ್ ಆರ್ಡಿನರಿ ಮ್ಯಾನ್ ಹ್ಯಾಸ್ ಬಿಕಮ್ ಅನ್ ಎಕ್ಸಾಂಪಲ್ ಆಫ್ ಎಕ್ಸ್ಟ್ರಾಆರ್ಡಿನರಿ. ಅನ್ ಆರ್ಡಿನರಿ ಮ್ಯಾನ್, ಯು ಆರ್ ಅನ್ ಆರ್ಡಿನರಿ ಮ್ಯಾನ್, ಎಕ್ಸ್ಟ್ರಾಆರ್ಡಿನರಿ ಆಗ್ಬಹುದು. ನೀವು ಕೂಡ ಎಕ್ಸ್ಟ್ರಾಆರ್ಡಿನರಿ ಆಗುವ ಚಾನ್ಸಸ್ ನಿಮ್ಮ ಹತ್ರ ಇದೆ. ಯು ಕ್ಯಾನ್ ಡೂ ಇಟ್, ನೀವು ಸಹ ಮಾಡ್ಬೋದು. ಸೊ ಇವರು ನಮ್ಗೆ ಪ್ರತಿಯೊಬ್ಬರಿಗೂ ಇವತ್ತು ನಿಮ್ಮ ಕೈಯಲ್ಲಿ ಇದ್ರೆ, ಕೆಲವರಿಗೆ ಆಲ್ರೆಡಿ ನಿಮ್ಗೆ ಜಿಯೋ ನೆಟ್ವರ್ಕ್ ನಿಮ್ಮ ಕಡೆಯಲ್ಲಿ ಇರ್ಬೋದು. ಸೊ ಅದಕ್ಕೆ ಕಾರಣ ಪುರುಷ ಇವರಾಗಿದ್ದಾರೆ. ಇವರು ಸಹ ಎನ್ ಆರ್ಡಿನರಿ ಮ್ಯಾನ್ ಹ್ಯಾಸ್ ಬಿಕಮ್ ಎಕ್ಸಾಂಪಲ್ ಫಾರ್ ಎಕ್ಸ್ಟ್ರಾಆರ್ಡಿನರಿ ಅಂತ ಹೇಳ್ತಾರೆ ಧೀರುಭಾಯ್ ಅಂಬಾನಿಯವರು. ಧೀರುಭಾಯ್ ಅಂಬಾನಿಯವರು, ಇವ್ರ ಬಗ್ಗೆ ನಿಮ್ಗೆ ಒಂದು ಸಣ್ಣ ವಿಷಯ ಹೇಳ್ತೀನಿ ನೋಡಿ. ಇಸ್ ಅನ್ ಆರ್ಡಿನರಿ ಪರ್ಸನ್. ಕೆಲಸಕ್ಕೋಸ್ಕರ ದುಬೈಗೆ ಹೋಗ್ತಾರೆ, ಕೆಲಸ ಸಿಗುವುದಿಲ್ಲ, ಪೆಟ್ರೋಲ್ ಬಂಕ್ ಅಲ್ಲಿ ಸೇರ್ತಾರೆ, ಪೆಟ್ರೋಲ್ ಹಾಕುವ ಕೆಲಸ ಇದೆ. ಇವರು ಸಣ್ಣ ಇರ್ಬೇಕಾದ್ರೆ ಇವರು ಪೆಟ್ರೋಲ್ ಹಾಕ್ತಾ ಇದ್ರು ನೋಡಿ. ಯಾವುದಕ್ಕೆ ಪೆಟ್ರೋಲು, ಬಂದ ಕಾರ್ಗೆಲ್ಲ ಪೆಟ್ರೋಲ್ ಹಾಕು, ಲಾರಿ ಬಂದ್ರೆ ಪೆಟ್ರೋಲ್ ಹಾಕು, ಅಥವಾ ಸಣ್ಣ ಸ್ಕೂಟರ್ ಬಂದ್ರೆ ಪೆಟ್ರೋಲ್ ಹಾಕ್ತಾ ಇದ್ರು ಪೆಟ್ರೋಲ್ ಬಂಕ್. ಇವ್ರು ಏನು ಕನಸು ಕಾಣ್ಬೋದು, ನೀವಾದ್ರೆ ಏನ್ ಕನಸು ಕಾಣ್ತಾ ಇದ್ರಿ ಅವರ ಸ್ಟೇಜ್ ಅಲ್ಲಿ ಇದ್ದಾಗ? ಏನ್ ಕನಸು ಕಾಣ್ಬೋದು? ಓ, ನಾವೊಂದು ಲಾರಿ ತಗೊಳ್ಳೋಣ, ನಾನೊಂದು ಒಂದು ದಿವಸ ಒಂದು ಗಾಡಿ ತಗೊಳ್ಳೋಣ, ಹೊಸ ಹೊಸ ದೊಡ್ಡ ದೊಡ್ಡ ಗಾಡಿ ಕಾರ್ ತಗೊಳ್ಳೋಣ, ಅಥವಾ ಇನ್ನು ಸ್ವಲ್ಪ ಯೋಚನೆ ಮಾಡಿ ಒಂದು ಪೆಟ್ರೋಲ್ ಬಂಕ್ ಹಾಕುವನ, ಈ ತರ ಕಾಣ್ಬೋದು ಅಲ್ವಾ? ಜಸ್ಟ್ ಆ ತರ. ಬಟ್ ಇವ್ರೇನ್ ಮಾಡ್ತಾ ಇದ್ರು, ಆ ಪೆಟ್ರೋಲ್ ಹಾಕ್ಬೇಕಾದ್ರೆ ಆ ಪೆಟ್ರೋಲಿಗೆ ಅಲ್ಲಿನ ರೇಟ್ ನನ್ಗೆ ಗೊತ್ತಿಲ್ಲ, ಈಗ 100 ರೂಪಾಯಿ ಅಲ್ಲ, ಈ ಅವರು ಯೋಚನೆ ಮಾಡ್ಬೋದು, ಈ 100 ರೂಪಾಯಿ ಒಂದು ಲೀಟ್ರಿಗೆ 100 ರೂಪಾಯಿ ಇದೆ,
ಇದನ್ನೇ ನಾನು ಯಾಕೆ ಕಂಡುಹಿಡಿಯಬಾರದು ಅಂತ ಮನಸ್ಸಲ್ಲಿ ನೋಡಿ ಹೇಗೆ ಚಿಗುರು ಒಳಿತು ನೋಡಿ ಮನಸ್ಸಲ್ಲೇ ಅವರಿಗೆ ಬಂತು ಈ ಪೆಟ್ರೋಲ್ ಅನ್ನು ನಾನು ಕಂಡುಹಿಡಿಬೇಕು ಈ ಪೆಟ್ರೋಲ್ ಇಂದ ಇಷ್ಟು ದುಡ್ಡು ಮಾಡ್ಲಿಕ್ಕೆ ಆಗ್ತದೆ ಜನ ಪೆಟ್ರೋಲ್ ಇಲ್ಲದೆ ಇದ್ರೆ ಹೋಗುದಿಲ್ಲ ಅವ್ರಿಗೆ ಅವಶ್ಯಕತೆ ಬೇಕು ಇವತ್ತು ನೋಡಿದ್ರೆ ಬಾಂಬೆಯಲ್ಲಿ ಪಾತಾಳ ಗಂಗಾ ಅವರ ಎಸ್ಟೇಟ್ ಅವರು ಪೆಟ್ರೋಲ್ ಅನ್ನು ಉತ್ಪಾದನೆ ಮಾಡ್ತಾ ಇದ್ದಾರೆ ದಟ್ ಈಸ್ ದ ಥಿಂಗ್ ಸೊ ಡ್ರೀಮ್ ಯಾವಾಗ ನೀವು ವಾಟ್ ಕನ್ಸ್ಯೂಸ್ ಅಂಡ್ ಬಿಲೀವ್ಸ್ ಇಟ್ ಕ್ಯಾನ್ ಬಿ ಅಚೀವ್ ಅಂತ ಹೇಳ್ತಾರೆ ಏನು ಮನಸ್ಸಿನಲ್ಲಿ ಹಾಕ್ತೀರಿ ಅದನ್ನು ನಂಬ್ತೀರಿ ಅದು ಆಗ್ತದೆ ನಾನು ಮೊನ್ನೆ ನಿಮ್ಗೆ ಹೇಳಿದೆ ಟೊಮೆಟೊ ಹಾಕಿದರೆ ನೀವು ಆ್ಯಪಲ್ ಬರೋದಿಲ್ಲ ಅಂತ ಟೊಮೆಟೊನೇ ಬರು ನೀವು ಉದ್ದಿನ ಗಿಡ ಹಾಕಿದರೆ ತೊಗರಿ ಗಿಡ ತೊಗರಿ ಬರೋದಿಲ್ಲ ಅದು ಉದ್ದೇ ಬರ್ತದೆ ಸೊ ಅಥವಾ ಉದ್ದು ಹಾಕಿದರೆ ಹುರುಳಿ ಬರುವುದಿಲ್ಲ ಹುರುಳಿನೇ ಹಾಕ್ಬೇಕು ನೀವು ಅದೇ ಥರ ನಿಮ್ಗೆ ಏನು ಬೇಕು ಈಗ ಕ್ರೌನ್ ಡೈಮಂಡ್ ಕ್ರೌನ್ ಎಂಬ ಆ ಬೀಜವನ್ನು ಹಾಕಿ ಅದನ್ನು ನೀವು ನಡ್ತಾ ಬೆಳೆಸ್ತಾ ಹೋದರೆ ಸೊ ಅಂಬಾನಿಯವರು ಹಾಗೆ ನೋಡಿ ಇವತ್ತು ಆಗರ್ಭ ಶ್ರೀಮಂತ ನಾಟ್ ಓನ್ಲಿ ಇಂಡಿಯಾ ಪ್ರಪಂಚದಲ್ಲಿದ್ದಾರೆ ಹೆಸರಿದೆ ಅವರು ಹಾಗಾಗಿ ಓಕೆ ಈಗ ನೆಕ್ಸ್ಟ್ ಪರ್ಸನ್ ಹಿ ವಾಸ್ ಅನ್ ಆಪ್ಟಿಮಿಸ್ಟಿಕ್ ಪರ್ಸನ್ ಅಂಡ್ ನೆವರ್ ಥಾಟ್ ಆಫ್ ನೆಗೆಟಿವ್ ಎನಿಥಿಂಗ್ ನೆಗೆಟಿವ್ ಜೀವನದಲ್ಲಿ ನಮಗೆ 90% 95% ಇರ್ಬೋದು ನೆಗೆಟಿವೇ ಕಾಣೋದು ಆದರೆ ಈ ನೆಗೆಟಿವಿಟಿಯೇ ಇಲ್ಲ ಅಂಥವ್ರು ಯಾರಾದರೂ ಇದ್ದಾರಾ ನೆಗೆಟಿವೇ ಇಲ್ಲ ಥಿಂಕೇ ಮಾಡಲಿಲ್ಲ ಅಂತ ನಮ್ದು ಸಹ ಈಗ ನಾನೇ ಹೇಳ್ತೀನಲ್ಲ ಎಷ್ಟೋ ಟೈಮ್ ನಮಗೂ ನೆಗೆಟಿವ್ ಬಂದು ಬಟ್ ಇವರಿಗೆ ನೋಡಿ ನೆವರ್ ಥಾಟ್ ಆಫ್ ಎನಿಥಿಂಗ್ ನೆಗೆಟಿವ್ ಇಲ್ಲ ಅಂಥವ್ರು ಯಾರು ಅಂತ ಹೇಳಿದ್ರೆ ಅವರೇ ಸ್ವಾಮಿ ವಿವೇಕಾನಂದ ಸೊ ನಾವು ಭಾಗ್ಯವಂತರು ಹೇಳ್ಬೋದು ಯಾಕೆಂದರೆ ನಮ್ಮ ಹೆಸರನ್ನು ಈ ಭಾರತ ಹೆಸರನ್ನು ಅವರು ಪ್ರಪಂಚದಾದ್ಯಂತ ಅವರ ಒಂದು ಸ್ಪೀಚ್ ಅಮೆರಿಕದಲ್ಲಿ ಮಾಡಿದಾಗ ಎಲ್ರಿಗೂ ಆಶ್ಚರ್ಯ ಆಯ್ತದೆ ಅಷ್ಟು ಒಳ್ಳೆಯ ಸ್ಪೀಚ್ ಮಾಡಿ ಭಾರತದ ಹೆಸರನ್ನು ಅವರು ಅಜರಾಮರ ಮಾಡಿದ್ದಾರೆ ಅವರು ಅಜರಾಮರ ಆಗಿದ್ದಾರೆ ಸೊ ಅವ್ರೇನು ಹೇಳ್ತಾರೆ ನೋಡಿ ಅವ್ರು ಹೇಳ್ತಾರೆ ಓನ್ಲಿ ಒನ್ ಅವೇಕ್ ಏಳಿ ಎದ್ದೇಳಿ ಅಂತ ಏಳಿ ಎದ್ದೇಳಿ ಎಲ್ಲಿವರೆಗೆ ಗುರಿ ಮುಟ್ಟುವ ತನ ನಿಮ್ಮ ಗೋಲ್ ಕ್ರೌನ್ ಅಂಬಾಸಿಡರ್ ಕ್ರೌನ್ ಡೈಮಂಡ್ ಅಲ್ಲಿ ತನಕ ನೀವು ಓಡ್ತಾನೆ ಇರಬೇಕಂತ ಅಲ್ಲಿ ತನಕ ನೀವು ಏನ್ ಮಾಡೋದು ರೆಸ್ಟ್ ಮಾಡ್ಲಿಕ್ಕಿಲ್ಲ ನೀವು ಅವೇಕ್ ಅವೇಕ್ ಸ್ಟಾಪ್ ನಾಟ್ ಟಿಲ್ ಯು ರೀಚ್ ದ ಗೋಲ್ ಸ್ಟಾಪ್ ಸ್ಟಾಪೇ ಮಾಡ್ಬೇಕು ಎಲ್ಲಿವರೆಗೆ ಡೈಮಂಡ್ ಆಗುತ್ತಂತ ಡಬಲ್ ಡೈಮಂಡ್ ಟ್ರಿಪಲ್ ಡೈಮಂಡ್ ಗೋಲ್ಡ್ ಡೈಮಂಡ್ ಕ್ರೌನ್ ಡೈಮಂಡ್ ಆಗುತ್ತಂಕ ನೀವು ಹೋಗ್ತಾನೆ ಇರಿ ನೀವು ಎದ್ದೇಳಿ ಹೇಳಿ ಎದ್ದೇಳಿ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಅವ್ರು ಹೇಳ್ತಾರೆ ಈ ನೆಗೆಟಿವ್ ಮಾತಾಡ್ತಾರಲ್ಲ ನಿಮಗೆ 10 ಜನ ಇರ್ಬೋದು 100 ಜನ ಇರ್ಬೋದು 1000 ಜನ ಇರ್ಬೋದು 1 ಲಕ್ಷ ಜನ ಇರ್ಬೋದು ಅಲ್ಲಿ ಬೇಡ ಅವ್ರು ನಮ್ಗೆ ಅಗತ್ಯ ತಂದು ಅವ್ರಿಗೆ ಅವ್ರ ಜೀವನದಲ್ಲಿ ಅವ್ರ ಮೇಲೆ ಬರ್ಲಿಕ್ಕೆ ಚಾನ್ಸ್ ಇಲ್ಲ ಅಂತ ಹೇಳಿದ್ರು ಅವ್ರೇನು ಹೇಳಿದ್ರು ಯಾರೆಲ್ಲ ಆಗ್ತದೆ ಅಂತ ಹೇಳ್ತಾರೆ ಇದು ಸಾಧ್ಯ ಅಂತ ಹೇಳ್ತಾರೆ ಅವರು 10 ಜನ ಕರ್ಕೊಂಡು ಬನ್ನಿ ಅವ್ರ ಹತ್ರ ಒಟ್ಟುಗೂಡಿ ನಾವು ಬೇಕಾದ್ರೆ ಇಡೀ ಪ್ರಪಂಚವನ್ನೇ ಅಲುಗಾಡಿಸ್ಬೋದು ಅಂತ ಹೇಳಿದ್ರು ಬರೀ 10 ಜನ ಸಾಕು ಪಾಸಿಟಿವ್ ಥಿಂಕಿಂಗ್ ಅವ್ರು ಬೇಕಂತ ಹೇಳಿದ್ರು ಸೊ ಅದರಿಂದ ನಾವು ಅವ್ರನ್ನ ನೆನ್ಪಿಟ್ಕೋಬೇಕಾಗ್ತದೆ ಇವತ್ತು ಅವರ ಎಷ್ಟೋ ಬುಕ್ಗಳು ರಾಮಕೃಷ್ಣ ಮಿಷನ್ ನೋಡಿರ್ಬೋದು ನೀವು ಬೇಕಾದಷ್ಟು ಚಿಕ್ಕ ಚಿಕ್ಕ ಬುಕ್ಗಳು ಸಿಗ್ತದೆ ಆ ಬುಕ್ಗಳನ್ನು ಓದಿ ನೋಡಿ ಯಾವ ರೀತಿ ಪಾಸಿಟಿವ್ನೆಸ್ ಅದರಲ್ಲಿ ಇದೆ ಅಂತ ಸೊ ಫೈನಲಿ ನಾನು ನಿಮಗೆ ಈಗ ಕಮ್ ಟು ದ ಪಾಯಿಂಟ್ ಸೊ ಈಗ ವಿಷನ್ ಈಗ ನೀವು ಇಮ್ಯಾಜಿನ್ ಮಾಡಬೇಕು ಡಾಕ್ಟರ್ ಲಿಮ್ ಈ ಶಿಪ್ ಅನ್ನು 1993 ಸ್ಟಾರ್ಟ್ ಮಾಡಿದ್ದಾರೆ ಇದು DXN ಶಿಪ್ ಅಂತ ಎಣಿಸ್ಕೊಳ್ಳಿ ಈ ಶಿಯರ್ ಕ್ರೂಸ್ ಅಂತ ಎಣ್ಕೊಳ್ಳಿ ಇಟ್ಸ್ ಎ ವೆರಿ ಬಿಗ್ ಕ್ರೂಸ್ ಈ ಕ್ರೂಸ್ ನಾವು 1993 ಮಲೇಷ್ಯಾ ಸ್ಟಾರ್ಟ್ ಆಗಿ ಇಂಡೋನೇಷ್ಯಾ ಆಯಿತು ಫಿಲಿಪೈನ್ಸ್ ಆಯಿತು ಹಾಂಗ್ಕಾಂಗ್ ಆಯಿತು ಥೈಲ್ಯಾಂಡ್ ಆಯಿತು ಚೈನಾ ಆಯಿತು ಅವೆಲ್ಲ ದೇಶ ಆಗಿ 9ನೇ ದೇಶವಾಗಿ ಈ ಶಿಪ್ಪು ಎಲ್ಲಿಗೆ ಬಂತು ಭಾರತ ದೇಶಕ್ಕೆ ಬಂತು ನಮ್ಮ ನಂಬರ್ ಎಲ್ಲ 9 ಸ್ಟಾರ್ಟ್ ಆಗ್ತದೆ 09 ಸ್ಟಾರ್ಟ್ ಆಗ್ತದೆ 9 ಸ್ಟಾರ್ಟ್ ಆಗಿ ಇಲ್ಲಿಗೆ ಬಂದ ನಂತರ ಈ ಶಿಪ್ ಇದೆಯಲ್ಲ ಪ್ರಪಂಚದಾದ್ಯಂತ ಹೋಗೋದು 9ಕ್ಕೆ ಯಾವಾಗ ಬಂತು ನೆಕ್ಸ್ಟ್ ನಿಮ್ಗೆ ದುಬೈ ಮಾರ್ಕೆಟು ಬ್ಯಾರಿನು ಮಸ್ಕತ್ತು ಸುಡಾನು ಇಥಿಯೋಪಿಯಾ ಯುರೋಪು ಅಮೇರಿಕಾ ಆಸ್ಟ್ರೇಲಿಯಾ ಎಲ್ಲ ದೇಶಗಳಿಗೆ ಹೋಗುದು ಯಾಕೆಂದ್ರೆ ಭಾರತೀಯರು ಎಲ್ಲ ದೇಶದಲ್ಲಿ ಇದ್ದಾರೆ ಸೊ ಇಲ್ಲಿಂದ ಎಲ್ಲಾ ಕಡೆ ಹೋಯ್ತು ಸೊ ಹೋಗ್ತಾನೆ ಇದೆ ಇನ್ನು ನಿಂತೇ ಇಲ್ಲ ಅದು ಆ ಶಿಪ್ DXN ಶಿಪ್ ಮುಂದುವರಿತಾನೆ ಇದೆ ಬೆಳೀತಾನೆ ಇದೆ ಫ್ಯಾಕ್ಟ್ರಿ ಓಪನ್ ಆಗ್ತಾನೆ ಇದೆ ಅಂದ್ರೆ ನಾನು ಹೇಳುದು DXN ಕಂಪನಿ ಇಸ್ ಎ ವೆರಿ ವೆರಿ ಸ್ಟ್ರಾಂಗ್ ಕಂಪನಿ ವೆರಿ ವೆರಿ ಸ್ಟ್ರಾಂಗ್ ಇದೆ ಆ ಕಂಪನಿಯಲ್ಲಿ ನೀವು ಬಂದ್ಬಿಟ್ಟಿದ್ದೀರಿ ಈಗ ನೀವೇನು ವರಿ ಮಾಡುವ ಅಗತ್ಯ ಇಲ್ಲ ಅಫಿಷಿಯಲ್ ಆಗಿ 180 ಅನ್ಅಫಿಷಿಯಲ್ ಆಗಿ 200 ದೇಶಗಳಲ್ಲಿ DXN ಹೋಗ್ಬಿಟ್ಟಿದೆ ಆದ್ರಿಂದ ನಿಮ್ಗೆ
ನೀವು ಫ್ರೀಡಮ್ ತಗೊಳ್ಳಿಕ್ ಬೇಕಂತ ಹೇಳಿದ್ರೆ 100% ಫ್ರೀಡಮ್ ನೀವು ತಗೋಬಹುದು. ಈಗ ಇಲ್ಲಿ ಒಂದು ಆನೆ ಕಾಣ್ತಾ ಇದೆ, ನೀವೆಲ್ಲ ಆನೆ ನೋಡಿರ್ಬೋದು. ಇದು ಮದ್ದಾನೆ, ಇದು ಇದೆಲ್ಲ ಏನ್ ಹೇಳ್ತಾರೆ ಕಾಡಾನೆ ಹೇಳ್ತಾರಲ್ಲ, ನಮ್ಗೆ ಅಲ್ಲಿ ಬರ್ತದೆ ನಮ್ಗೆ ಇಲ್ಲಿ ಹೆದರಿಕೆ ಆಗ್ತದೆ. ಯಾಕಂದ್ರೆ ಅದರ ಮೂಡ್ ಯಾವ ರೀತಿ ಅಂತ ಗೊತ್ತಿರುವುದಿಲ್ಲ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಸೊಂಡಲೆಲ್ಲ ತೆಗೆದು ಕಾಲಡಿ ಹಾಕಿ ತೆಗೆದು ಚಟ್ನಿ ಮಾಡಿಬಿಡ್ತದೆ. ಅಂತ ಆನೆ ಹೊರಗಳನ್ನ ಎತ್ತೆತ್ತಿ ಒಗಿತದೆ. ಎಷ್ಟೋ ಕಡೆ ನೀವು ನೋಡಿದ್ರೆ ಯೂಟ್ಯೂಬ್ ವಿಡಿಯೋದು ನೋಡ್ತೀರಿ, ಒಂದು ಸೊಂಡಲಲ್ಲಿ ಹಾಕಿದ್ರೆ ಕಾರ್ ಅಷ್ಟು ದೂರಕ್ಕೆ ಹೋಗ್ಬಿಡ್ತದೆ. ಅಂತ ಆನೆ, ಅಂತ ಶಕ್ತಿಯುತ ಆನೆ. ಈ ಆನೆಯನ್ನೇ ಈ ಮನುಷ್ಯ ಇದನ್ನು ನೋಡಿ ಪಳಗಿಸ್ಬಿಡ್ತಾನೆ. ಮನುಷ್ಯಕ್ಕಿಂತ ಸಾವಿರ ಪಟ್ಟು ಶಕ್ತಿ ಇದೆ ಅದಕ್ಕೆ. ಅಂಥವನನ್ನ ಈ ಮನುಷ್ಯ ಪಳಗಿಸ್ತಾನೆ ಅಂತ ಹೇಳಿದ್ರೆ ಮನುಷ್ಯ ಎಷ್ಟು ಬುದ್ಧಿವಂತ ಅಂತ ನೀವು ಅದು ಹೇಳುದು ನಾನು ನಿಮ್ಗೆ. ಮನುಷ್ಯ ಎಷ್ಟು ಬುದ್ಧಿವಂತ ಇದ್ದಾರೆ, ಆನೆಯನ್ನ ಪಳಗಿಸ್ಬೇಕಷ್ಟು ಸುಲಭ ಇಲ್ಲ ಅಲ್ಲ. ಅದನ್ನೇನ್ ಮಾಡ್ತಾರೆ, ಒಂದು ಕೆಂಡ ಹಾಕ್ಬಿಟ್ಟು ಅದ್ರ ಒಳಗಡೆ ಬೀಳಿಸ್ಬಿಟ್ಟು ಆಮೇಲೆ ಅದಕ್ಕೆ ಹಗ್ಗದಿಂದ ಕಟ್ಟಿ ಅದನ್ನ ತತ್ತೆ ದೊಡ್ಡ ಒಂದು ಕಾಲಿಗೆ ಸರಪಳಿ ಹಾಕಿ ಒಂದು ದೊಡ್ಡ ಮರಕ್ಕೆ ಕಟ್ತಾನೆ. ಮರಕ್ಕೆ ಕಟ್ಟಿದ ಕೂಡಲೇ ಈ ಆನೆ ಕ್ಯಾರ್ ಮಾಡುವುದಿಲ್ಲ. ಈ ಮರ ಎಲ್ಲ ನನಗೆ ಲೆಕ್ಕಕ್ಕೆ ಇಲ್ಲ ಅಂತ. ಇಂಥದ್ದು ಎಷ್ಟೋ ಮರಗಳನ್ನು ನೋಡಿದೆ ಅಂತ ಅದು ಏನ್ ಮಾಡ್ತದೆ ಅಂದ್ರೆ ಅದನ್ನ ಎಳಿಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಅದನ್ನ ಎಳಿಲಿಕ್ಕೆ ಸ್ಟಾರ್ಟ್ ಮಾಡ್ತದೆ, ಎಳಿಲಿಕ್ಕೆ ಸ್ಟಾರ್ಟ್ ಮಾಡಿ ಅದು ಎಳಿತದೆ, ಆದ್ರೆ ಅದು ಬರುವುದಿಲ್ಲ. ಎಳಿತು ಇನ್ನೂ ಜಗ್ತದೆ, ಜಗ್ಗಿ 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 ಜಗ್ತದೆ, ಆದ್ರೆ ಅದಕ್ಕೆ ಬರುವುದಿಲ್ಲ. ಯಾಕೆಂದ್ರೆ ಅದು ಅವನು ಕಬ್ಬಿಣದ ಸರಪಳಿ ಹಾಕಿರ್ತಾನೆ. ಇಲ್ಲಿ ನೋಡ್ಬೋದೇ ನಾನು, ಇಲ್ಲಿ ನೋಡಿ ಎರಡೂ ಕಾಲಿಗೆ ಹಾಕಿರು, ಒಂದು ಕಾಲು ಸಹ ಅಲ್ಲ, ಎರಡೂ ಕಾಲಿಗೆ ಹಾಕಿ ಅದನ್ನ ಕಟ್ಟಿರ್ತಾನೆ. ಜಗ್ತದೆ, ಎಷ್ಟು ಜಗ್ಗಿದ್ರು ಅದು ಬರುತ್ತೆ. ಆವಾಗ ಈ ಆನೆ ಏನ್ ಮಾಡ್ತದೆ ಅಂತ ಹೇಳಿದ್ರೆ, ಸುಮ್ಮನೆ ಜಗ್ಗಿ ಒಂದು 15 ಒಂದು 20 ದಿವಸ ಆದ ನಂತರ ಸುಮ್ಮನೆ ಆಗ್ಬಿಡ್ತದೆ, ಮತ್ತೆ ಜಗ್ಗುದಿಲ್ಲ ಅದು. ಆಮೇಲೆ ಆ ಮಾವುತ ಇದ ನೋಡಿ, ಇದನ್ನ ತೆಗೆದು ಒಂದು ಸಣ್ಣ ಗಿಡಕ್ಕೆ ಕಟ್ತಾನೆ. ಆನೆ ಓಡುವುದಿಲ್ಲ, ಯಾಕೆ? ಆನೆಗೆ ಮೈಂಡ್ ಸೆಟ್ ಆಗುತ್ತೆ, ನನ್ನ ಹತ್ರ ಶಕ್ತಿ ಇಲ್ಲ, ಇನ್ಮೇಲೆ ನನಗೆ ತಾಕತ್ತಿಲ್ಲ, ನನಗೇನು ವಯಸ್ಸಾಗಿದೆ ಅಂತ ಕಾಣ್ತದೆ. ಈ ರೀತಿ ಅದು ಮೈಂಡ್ಗೆ ಅದನ್ನ ಕೊಟ್ಟು 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 ಆ ರೀತಿ ಆಗೋದು. ಅದೇ ರೀತಿ ಇವತ್ತು ಮನುಷ್ಯ ಇಷ್ಟೆಲ್ಲ ನಾವು 500 ದಿವಸ ಹೇಳಿದ್ರೂ ಕೂಡ ನಿಮ್ಮ ಮೈಂಡ್ ಯಾಕೆ ಓಪನ್ ಆಗುದಿಲ್ಲ ಅಂತ ಹೇಳಿದ್ರೆ, ನಿಮ್ಮ ಮೈಂಡ್ ಆನೆ ಹಾಗೆ ಆಗಿದೆ. ಅದು ಎಷ್ಟೇ ಹೇಳಿದ್ರು ಕೂಡ ಅದು ಹೊರಗೆ, ಯಾಕಂದ್ರೆ ನೀವು ಮೈಂಡ್ ಸೆಟ್ ಆಗೋಗಿದೆ ನಿಮ್ಗೆ, ಇದು ನಮ್ಗಲ್ಲಪ್ಪ, ಇದು ನಮ್ಮ ಹತ್ರ ಆಗುದಿಲ್ಲ, ಇದು ಇದೇ ಇರ್ತದೆ ನಿಮ್ಮ. ನಾನು ಎಷ್ಟೇ ಹೇಳಿದ್ರು ಕೂಡ ಆ ಛಲ ನಿಮ್ಗೆ ಬರುತ್ತೆ. ನೀವೇನ್ ಮಾಡ್ಬೇಕಂದ್ರೆ, ಆನೆ ಅಲ್ಲ ನೀವು, ನೀವು ಮನುಷ್ಯರು. ಆನೆಗೆ ಓಕೆ ಬುದ್ಧಿ ಇಲ್ಲ, ಓಕೆ, ಆದ್ರೆ ಬುದ್ಧಿ ಆದ್ರೆ ಒಂದ್ ಲೆವೆಲ್ ಅಲ್ಲಿ ಇರ್ಬೋದು. ಅದಕ್ಕೆ ಇದನ್ನ ಹೀಗೆ ಬಿಡಿಸ್ಕೊಂಡು ಹೀಗೆ ಮಾಡ್ಬೋದು, ನಾನು ಸರಿ ಇದ್ದೀನಿ ಅಂತ ಯೋಚನೆ ಮಾಡುವ ಶಕ್ತಿ ಅದಕ್ಕಿಲ್ಲ, ಕ್ರಿಯೇಟಿವ್ ಮೈಂಡ್ ಇಲ್ಲ ಅಂತ ಹೇಳ್ಬೋದು. ಬಟ್ ನಿಮ್ಗೆ ಕ್ರಿಯೇಟಿವ್ ಮೈಂಡ್ ಇದೆಯಲ್ಲ, ನೀವು ಥಿಂಕ್ ಮಾಡ್ಬೋದಲ್ಲ, ನನಗೆ ಎಷ್ಟು ಲಾಸ್ ಆಗ್ತದೆ ಡಿ ಎಕ್ಸ್ ಎನ್ ಅಲ್ಲಿ, ನೀವು ಹಾಕುವ 5000 ಪ್ರಾಡಕ್ಟ್ 5000 ಪ್ರಾಡಕ್ಟ್ ಬರ್ತದೆ ಬಂದಿದೆಯಲ್ಲ, ನಿಮ್ಗೇನು ಲಾಸ್ ಉಂಟು? ನೀವು ಇದನ್ನ ಥಿಂಕ್ ಮಾಡ್ಬೇಕು. ಗೊತ್ತಾಯ್ತು ನಿಮ್ಗೆ? ನಿಮ್ಗೆ ಮೈಂಡ್ ಸೆಟ್ ಆಗಿರ್ಬೋದು, ಇಲ್ಲ ಅಂತ ಹೇಳೋದಿಲ್ಲ. ಸೊ ಯು ಕ್ಯಾನ್ ಕಮ್ ಔಟ್ ಆಫ್, ನೀವು ಅದರಿಂದ ಹೊರಗೆ ಬರ್ಬೋದು. ನೀವು ಆನೆ ಹಾಗೆ ಅಲ್ಲ, ನೀವು ಮನುಷ್ಯರಿದ್ರಿ. ನಿಮ್ಮ ಹತ್ರ ಎಷ್ಟೋ ಜನ ಡೈಮಂಡ್ ಆಗಿದ್ರೆ, ಡಬಲ್ ಆಗಿದ್ರೆ, ಟ್ರಿಪಲ್ ಆಗಿದ್ರೆ, ಗೋಲ್ಡ್ ಆಗಿದ್ರೆ, ಕ್ರೌನ್ ಆಗಿದ್ರೆ, ತಿಂಗಳಿಗೆ 1 ಲಕ್ಷ, 2 ಲಕ್ಷ, 10 ಲಕ್ಷ, 50 ಲಕ್ಷ, ಕೋಟಿ ತಗೊಳ್ತಾ ಇದ್ದಾರೆ. ಸೊ ನೀವು ಹೊರಗಡೆ ಬರ್ಬೋದು, ಹೊರಗಡೆ ಬರುವ ಚಾನ್ಸಸ್ ನಿಮ್ಗಿದೆ, ನೀವು ಮಾಡ್ಬೋದು. ಸೊ ಅದನ್ನ ನೀವು ಯೋಚನೆ ಮಾಡ್ಬೇಕು, ನೀವು ಹೊರಗಡೆ ಬರ್ಬೋದು. 100% ನೀವು ಮೈಂಡ್ ಸೆಟ್ ಮಾಡಿ ಆನೆ ಹಾಗೆ ಹೀಗೆ ನಿಂತ್ಕೋಬಿಡಿ. ತುಂಬಾ ಜನ ನೋಡಿ ಮೀಟಿಂಗ್ ಬರ್ತಾರೆ, ಈ ಕಿವಿ ಕೇಳ್ತಾರೆ, ಈ ಕಿವಿ ಬಿಡ್ತಾರೆ, ಈ ಕಿವಿ ಕೇಳ್ತಾರೆ, ಈ ಆಕ್ಷನ್ ಆಗುದಿಲ್ಲ. ಇದು ಆನೆ ನೋಡಿ ಪಾಪ, ಇದು ಇದು ಆನೆ, ಅದು ಅದಕ್ಕೆ ಏನು ಇದು ಮೈಂಡ್ ಸೆಟ್ ಮಾಡಿಬಿಟ್ಟಿದ್ದಾರೆ ಅದಕ್ಕೆ. ಹಾಗೆ ನಿಂತ್ಕೊಳ್ತೀವಿ, ಬಾ ಅಂದ್ರೆ ಬರ್ತದೆ, ಅದು ಆ ದಿಮ್ಮಿಯನ್ನು ಎಳಿದ್ರಿ ಅಂದ್ರೆ ಎಳಿತದೆ, ರಥ ಎಳಿದ್ರಿ ಅಂದ್ರೆ ಎಳಿತದೆ, ಸೊಂಡಿಲ್ಲ ಎತ್ತು ಅಂತ ಎತ್ತಿದ್ದಾರೆ, ಆ ತರ ಮಾಡಿ ಇಟ್ಟಿದ್ದಾರೆ. ಸೊ ನೀವು ಆನೆಯನ್ನ ಪಳಗಿಸುವವ್ರು ಅಂದ್ರೆ ನೀವೆಷ್ಟು ಇಂಟೆಲಿಜೆಂಟ್ ನೋಡಿ, ಯು ಕ್ಯಾನ್ ಡೂ ಇಟ್. ನೀವು ಮೈಂಡ್ ಸೆಟ್ ಅನ್ನ ನೀವು ಏನ್ ಮಾಡ್ಬೇಕಂದ್ರೆ ಹೊರಗೆ ಬರಬೇಕು, ನಿಮ್ಮ ಹತ್ರ ಸಾಧ್ಯ ಇದೆ, ಡೆಫಿನೆಟ್ಲಿ ನೀವು ಮಾಡ್ಲಿಕ್ಕೆ ಆಗ್ತದೆ. ಸೊ ಈಗ ಕಮ್ ಟು ದ ಪಾಯಿಂಟ್ ಅಂತ ಹೇಳಿದ್ರೆ, ಈಗ ಪಿಲ್ಲರ್ಸ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಫಸ್ಟ್ ಪಿಲ್ಲರ್ಸ್ ಅಂತ ಹೇಳಿದ್ರೆ, ನಮ್ಮ ಜಸ್ಟ್ ಲೈಕ್ ಎ ಯೂನಿವರ್ಸಿಟಿ ಇದ್ದಾಗ, ಈಗ ನಿಮ್ಮ ಮಕ್ಕಳು SSLC ಆಯ್ತು, 10ನೇ ಕ್ಲಾಸ್ ಪಾಸ್ ಮಾಡಿದ್ದಾರೆ, ಡಿಸ್ಟಿಂಕ್ಸ್ ಅಲ್ಲಿ ಪಾಸ್ ಮಾಡಿದ್ದಾರೆ, ನೀವೀಗ ಏನ್ ಮಾಡ್ತೀರಿ? ನಿಮ್ಮ ಮಗುವನ್ನ ಅಥವಾ ನಿಮ್ಮ ಮಗನಂತ ನಿಮ್ಮ ಮಗಳನ್ನ ಒಂದು ಬೆಸ್ಟ್ ಯೂನಿವರ್ಸಿಟಿ ಹುಡುಕ್ತೀರಿ. ಯಾವ ಯೂನಿವರ್ಸಿಟಿ ಅಂತ ನೋಡ್ತೀರಿ, ಯಾವ ಯೂನಿವರ್ಸಿಟಿ ಸೇರಿಸೋದು, ಒಳ್ಳೆ ಯೂನಿವರ್ಸಿಟಿ ಯಾವುದು ಅಂತ ಫಸ್ಟ್ ಸೆಲೆಕ್ಟ್ ಮಾಡ್ತೀವಿ. ಯೂನಿವರ್ಸಿಟಿ ಸೆಲೆಕ್ಟ್ ಆದ ನಂತರ ಯಾವ ಕಾಲೇಜ್, ಆ ಯೂನಿವರ್ಸಿಟಿ ಯಾವ ಕಾಲೇಜ್ ಬೆಸ್ಟ್ ಇದೆ ಅಲ್ಲಿ ನೋಡ್ತೀರಿ, ಆ ಕಾಲೇಜನ್ನು ಹುಡುಕ್ತೀರಿ.
ಕಾಲೇಜ್ ಹುಡುಕಬೇಕಾದ್ರೆ ಅಲ್ಲಿ ನೋಡ್ತೀರಿ ಆ ಕಾಲೇಜಲ್ಲಿ ಲೆಕ್ಚರರ್ ಇದ್ದಾರಾ ಇಲ್ವಾ. ಕಾಲೇಜ್ ಒಳ್ಳೇದುಂಟು, ಆದರೆ ಇವರ ಸಬ್ಜೆಕ್ಟಿಗೆ ಸರಿಯಾದ ಅಲ್ಲಿ ಲೆಕ್ಚರರ್ ಇದ್ದಾರಾ ಇಲ್ವಾ, ಅಥವಾ ಬರೀ ಮಕ್ಕಳು ಏನೋ ರ್ಯಾಗಿಂಗ್ ಮಾಡ್ತಾ ಇರ್ತಾರ, ಅಥವಾ ಯಾವಾಗಲೂ ಸ್ಟ್ರೈಕ್ ಉಂಟಾ ಕಾಲೇಜಲ್ಲಿ, ಅಥವಾ ಮ್ಯಾನೇಜ್ಮೆಂಟ್ ಸರಿ ಇಲ್ವಾ, ಇದನ್ನೆಲ್ಲ ನೋಡ್ತಾರೆ. ಈಗ ನೋಡಿ ಮೂರು ಕಂಬ ಗಟ್ಟಿಯಾಯ್ತು. ಓ ಒಳ್ಳೆ ಯೂನಿವರ್ಸಿಟಿ ಸಿಕ್ತು, ಕಾಲೇಜು ಸಿಕ್ತು, ಲೆಕ್ಚರ್ ಕರೆಕ್ಟ್ ಆಗಿದ್ದಾರೆ, ಸಿಸ್ಟಮ್ ಸರಿ ಉಂಟು, ಈಗ ನಿಮ್ಮ ಮಗನನ್ನ ಅಲ್ಲಿ ಸೇರಿಸ್ತೆ, ನಿಮ್ಮ ಮಗಳನ್ನ ಸೇರಿಸ್ತೆ. ಈಗ ನಿಮ್ಮ ಕೆಲಸ ಏನು ನೋಡಿದಿರಲ್ಲ, ಇದು ಮೂರು ಕಂಬ ಗಟ್ಟಿದೆ, ನಾಲ್ಕನೇ ಕಂಬ ಸ್ಟೂಡೆಂಟ್ ಓದೋದು ಬಿಡೋದು ಯಾರು ಅವನಿಗೆ ಬಿಟ್ಟಿರೋದು. ಅವನು ಅಲ್ಲಿ ಹೋಗಿ ಅಥವಾ ಸಹವಾಸ ದೋಷದಿಂದ ಏನಾದರೂ ಓದದೇ ಇದ್ರೆ ಅದು ಅವನಿಗೆ ಬಿಟ್ಟಿರೋದು ಹೊರತು ನಿಮ್ಗಲ್ಲ ಅಲ್ಲ. ಸೊ ಹಾಗೇನೆ ಕೂಡ ಡಿ ಎಕ್ಸ್ ಎನ್ ಅಲ್ಲಿ ಕಂಬ ಗಟ್ಟಿ ಇದೆ ಅಂತ ಹೇಳಿದ್ರೆ ಕಂಪನಿ ಗಟ್ಟಿ ಇದೆ, ಕಂಪನಿಯ ಸಿಸ್ಟಮ್ ಗಟ್ಟಿ ಇದೆ, ನಿಮ್ಗೆ ಹೇಳ್ಕೊಡುವ ಅಪ್ಲೈನ್ ಗಟ್ಟಿ ಇದ್ದಾರೆ. ಸೊ ಈಗ ಇರುವುದು ನೀವೇ, ನೀವೇನು ಮಾಡ್ಬೇಕು, ನೀವು ಏನು ಮಾಡಿದ್ರೆ ನೀವು ಸಕ್ಸಸ್ ಆಗ್ಬೋದು ಅದು ನೀವು ತಿಳ್ಕೋಬೇಕಾಗ್ತದೆ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದೇ ಫೋರ್ ಪಿಲ್ಲರ್ಸ್ ಆಫ್ ಪಾರ್ಟ್ನರ್ಶಿಪ್. ಸೊ ಈ ಕಂಪನಿಯಿಂದ ನೀವು ಕಂಪನಿಗೋಸ್ಕರ ನೀವು ಕೆಲಸ ಮಾಡಬೇಡಿ. ಕಂಪನಿ ಆಲ್ರೆಡಿ ತುಂಬ ವೆರಿ ಬಿಗ್ ಕಂಪನಿ, ಈ ಎಕ್ಸ್ ಎನ್ ಕಂಪನಿ ಇಸ್ ಎ ವೆರಿ ವೆರಿ ಬಿಗ್ ಕಂಪನಿ. ನಾವು ನೋಡ್ತಾ ಇದ್ದೀವಲ್ಲ, 2000 ನೋಡ್ತಾ ಇದ್ದೀವಿ. ನೀವು ಕೆಲಸ ಮಾಡಿದ್ರೆ 10ನೇ ತಾರೀಕು ನಿಮ್ಮ ಅಕೌಂಟಿಗೆ ದುಡ್ಡು ಬಂದ್ಬಿಡ್ತದೆ. ಜಸ್ಟ್ ಇಮ್ಯಾಜಿನ್ ಯಾವ ಕಂಪನಿ, ಎಷ್ಟೋ ಗೌರ್ಮೆಂಟ್ನವರು ನಿಮಗೆ ಸಂಬಳ ಕೊಡೋಕ್ಕೆ 2-3-4 ತಿಂಗಳು ಲೇಟ್ ಆಗ್ತದೆ ಎಷ್ಟೋ ಸಲ. ಬಟ್ ಡಿ ಎಕ್ಸ್ ಎನ್ ಕಂಪನಿ ಅದು ವೆರಿ ವೆರಿ ಸ್ಟ್ರಾಂಗ್ ಪಬ್ಲಿಕ್ ಲಿಮಿಟೆಡ್ ಕಂಪನಿ. ನೀವು ಕೆ ಎಲ್ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ನೋಡ್ಬೋದು ಶೇರ್ ವೇರಿಯೇಷನ್ ಹೇಗೆ ಆಗ್ತಾ ಇದೆ. 200 ದೇಶದಲ್ಲಿರುವ ಕಂಪನಿ ಇದು. TGA GMP ISO ISO 14,000 ಹಲಾಲ್ ಸರ್ಟಿಫೈಡ್ ಇರುವ ಕಂಪನಿ ಇದು. ಸೊ ಕಂಪನಿ ಅದರದ್ದೇ ಆದ ಏನ್ ಹೇಳ್ತಾರೆ ಒನ್ ಡ್ರ್ಯಾಗನ್ ಅಂತ ಹೇಳ್ತಾರೆ. ಒನ್ ಡ್ರ್ಯಾಗ್ ಅಂದ್ರೆ ನಾವೇ ತಯಾರು ಮಾಡ್ತೀವಿ. ಎಷ್ಟೋ ಹೊರಗಡೆ ಕಂಪನಿಗಳು ಅಂದ್ರೆ ಓನ್ಲಿ ಮಾರ್ಕೆಟಿಂಗ್ ಕಂಪನಿಗಳು, ಅವ್ರ ಪ್ರಾಡಕ್ಟ್ ಅನ್ನ ಬೆಳೆಯುವುದಿಲ್ಲ, ಅವರು ಪ್ರಾಡಕ್ಟ್ ಅನ್ನು ಅವರು ತಯಾರು ಮಾಡುವುದಿಲ್ಲ, ಅವ್ರ ಹತ್ರ ಅವರಿಗೆ R&D ಇರುವುದಿಲ್ಲ, ಅವರಿಗೆ ಅವರಿಗೆ ಮತ್ತೆ ಮ್ಯಾನುಫ್ಯಾಕ್ಚರೇ ಮಾಡುವುದಿಲ್ಲ. ಯಾರು ತಯಾರು ಮಾಡಿರ್ತಾರೆ ಅದನ್ನ ಇವರು ಮಾರ್ಕೆಟಿಂಗ್ ಮಾಡ್ತಾರೆ ಅಂತ ಕಂಪನಿ. ಡಿ ಎಕ್ಸ್ ಎನ್ ಕಂಪನಿ ಅದಲ್ಲ, ಒನ್ ಡ್ರ್ಯಾಗನ್, ವಿ ಆರ್ ದ ಒನ್ ಡ್ರ್ಯಾಗನ್. ನೀವು ನೋಡ್ಬೋದು, ನಿಮ್ಗೆ ಪಾಂಡಿಚೇರಿಯಲ್ಲಿ ಹೋಗಿ ನೋಡ್ಬೋದು, ನಮ್ಮ ಫಾರ್ಮ್ ಲ್ಯಾಂಡ್ ನೋಡ್ಬೋದು ನೀವು, ರೋಸೆಲ್ ಇರ್ಬೋದು, ಅಥವಾ ನಿಮ್ಗೆ ನೂನಿ ಇರ್ಬೋದು, ಅಥವಾ ಮೊರಿಂಡಾ ಸಿಟ್ರಿಫೋಲಿಯಾ ಕೋಕೋನಟ್, ಇದೆಲ್ಲ ನೀವು ಕಣ್ಣಾರೆ ನೋಡ್ಬೋದು. ಹೋಗಿ ನೋಡಿ ಮತ್ತೆ ಹೇಗೆ ಸ್ಪಿರುಲಿನಾ ಪಾಂಡ್ ಹೇಗೆ ಬೆಳೆಸ್ತಾರೆ, ಹೇಗೆ ಪ್ರೋಸೆಸ್ ಮಾಡ್ತಾರೆ, ಹೇಗೆ ಅದನ್ನ ನೆಕ್ಸ್ಟ್ ನಿಮ್ಗೆ ಟ್ಯಾಬ್ಲೆಟ್ಸು ಕ್ಯಾಪ್ಸುಲ್ ಮಾಡ್ ಎವ್ರಿಥಿಂಗ್ ಒನ್ ಡ್ರ್ಯಾಗನ್ ಕಂಪನಿ. ಒನ್ ವರ್ಲ್ಡ್ ಒನ್ ಮಾರ್ಕೆಟ್. ನೀವು ಇಲ್ಲಿ ಜಾಯ್ನ್ ಆಗಿ ಎಲ್ಲಿ ಬೇಕಾದ್ರೆ ಬಿಸ್ನೆಸ್ ಮಾಡಿ, ದಟ್ ಈಸ್ ದ ಸ್ಪೆಷಾಲಿಟಿ. ಇವತ್ತು ಜಾಯ್ನ್ ಆಗಿದ್ರೆ ನಾಳೆ ದುಬೈಲಿ ಮಾಡಿ, ಅಮೆರಿಕದ ಮಾಡಿ, ಆಸ್ಟ್ರೇಲಿಯಾದ ಮಾಡಿ, ಒಂದೇ ಲೈಸೆನ್ಸ್, ಸಿಂಗಲ್ ಲೈಸೆನ್ಸ್ ಅಲ್ಲಿ ಇಡೀ ಪ್ರಪಂಚದಲ್ಲಿ ನೀವು ಬಿಸ್ನೆಸ್ ಅನ್ನ ಮಾಡೋ ಚಾನ್ಸ್ ನಿಮ್ಗೆ. ದಟ್ ಈಸ್ ಆಲ್ಸೋ ದಟ್ ಆ ರೀತಿಯಲ್ಲಿ ಮಾಡ್ಬೋದು. ಆ ರೀತಿ ಕಂಪನಿ ಸ್ಟ್ರಾಂಗ್ ಇದೆ ನಿಮ್ಗೆ. ಇದೇ ಕಂಪನಿ ನಿಮ್ಗೆ ಈಗ ಇಂಡಿಯಾದಲ್ಲಿ ನೋಡಿ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದೆ. ಸಾಧಾರಣ ಈಗ ಆಲ್ರೆಡಿ ಇಲ್ಲಿ ಪಾಂಡಿಚೇರಿ ಫ್ಯಾಕ್ಟ್ರಿ ಇರ್ಬೋದು, ಅಥವಾ ಈಗ ನಿಮ್ಗೆ ಸಿದ್ದಿಪೇಟೆ, ಈಗ ಸಿದ್ದಿಪೇಟೆಯಲ್ಲಿ 100 acres 50 acres ಅಲ್ಲಿ ಫುಲ್ ಫ್ಯಾಕ್ಟ್ರಿ ಆಗೋಗಿದೆ. ಈಗ ಎಷ್ಟೋ ಪ್ರಾಡಕ್ಟ್ಗಳು ಬರ್ತಾ ಇದೆ, ಹೊಸ ಹೊಸ ಪ್ರಾಡಕ್ಟ್ಗಳು ಬರ್ತಾ ಇದೆ. ಈಗ ಆಲ್ರೆಡಿ ನಮ್ಮ ಹತ್ರ 45 ಪ್ರಾಡಕ್ಟ್ ಇದೆ. ಈಗ ಅಶ್ವಗಂಧ ಬರ್ತಾ ಇದೆ ಅಲ್ಲ, ತುಳಸಿ ಬರ್ತಾ ಇದೆಯಲ್ಲ, ಗಿಲಾಯ್ ಅಂತ ಇನ್ನೊಂದು ಪ್ರಾಡಕ್ಟ್ ನಿಮಗೆ ಬರ್ತಾ ಇದೆ, ಕರ್ಕ್ಯುಮಿನ್ ಅಂತ ಇನ್ನೊಂದು ಪ್ರಾಡಕ್ಟ್ ಬರ್ತಾ ಇದೆ, ರಾಕ್ ಸಾಲ್ಟ್ ಬರ್ತಾ ಇದೆ. ಸೊ ಎಷ್ಟು ರೇಂಜ್ ಆಫ್ ಪ್ರಾಡಕ್ಟ್, ಹೊಸ ಹೊಸ ಪ್ರಾಡಕ್ಟ್ ಬರ್ತಾ ಇದೆ. ಕಂಪನಿ ಇಸ್ ವೆರಿ ವೆರಿ ಸ್ಟ್ರಾಂಗ್. ಕಂಪನಿ ಜೊತೆಗೆ ನೀವಿದ್ದೆ, ಕಂಪನಿ ಸಿಸ್ಟಮ್ ಇಸ್ ವೆರಿ ಸ್ಟ್ರಾಂಗ್ ಇದೆ. ಕಂಪನಿ ನಿಮ್ಗೆ ಎಷ್ಟು ಮೀಟಿಂಗ್ ಅನ್ನ ಮಾಡ್ತು ಡೈಲಿ, ನಿಮ್ಗೆ ನಾವು ಡೈಲಿ ಮೀಟಿಂಗ್ ಅಲ್ಲಿ ಇದ್ದೀವಿ. ಇದು ಆಕ್ಚುಲಿ ಕಂಪನಿ ಪ್ಲಾಟ್ಫಾರ್ಮ್ ಅಲ್ಲಿ ಇದ್ದೀವಿ. 9 ಗಂಟೆಗೆ ಮೀಟಿಂಗ್ ಇರ್ತದೆ, ಕಂಪನಿ ಮೀಟಿಂಗ್ 5 ಗಂಟೆಗೆ ಇರ್ತದೆ. ಸ್ಟಾಕಿಸ್ಟ್ ಟ್ರೈನಿಂಗ್ ಕೊಡ್ತಾ ಇದೆ ಕಂಪನಿ. ಪ್ರತಿ ತಿಂಗಳು ನಿಮ್ಗೆ ಬೋನಸ್ ಸ್ಟೇಟ್ಮೆಂಟ್ ಅನ್ನ ಕಳಿಸ್ಕೊಡ್ತದೆ, ವರ್ಲ್ಡ್ ವೈಡ್ ಬೋನಸ್ ಸ್ಟೇಟ್ಮೆಂಟ್ ಕಂಪನಿ ಕಳಿಸ್ಕೊಡ್ತದೆ. 10ನೇ ತಾರೀಕು ಬೋನಸ್ ಅನ್ನ ಕೊಡ್ತದೆ ನಿಮ್ಮ ಅಕೌಂಟಿಗೆ. ಸಿಸ್ಟಮ್ ವೆರಿ ಸ್ಟ್ರಾಂಗ್ ಸಿಸ್ಟಮ್ ಅಲ್ಲಿದ್ದು. ಅನಂತರ ನಿಮ್ಗೆ ಅಪ್ಲೈನ್, ಈ ಅಪ್ಲೈನ್ ಯಾರು, ಅಪ್ಲೈನ್ ನಿಮ್ಗೆ ಹೇಳಿಕೊಡ್ಬೋದು. ಮಿಸ್ ಆಗಿದಾರ ನೀವು ಎಷ್ಟೋ ದಿವಸ, ನಾನು ನೋಡ್ತಾ ಇದ್ದೀನಿ ಇಲ್ಲಿ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಇರುವುದಿಲ್ಲ. ನಾನಿಲ್ಲಿ ಮಿಸ್ ಆಗ್ಲಿಲ್ಲ, ವಿ ಆರ್ ಕಮಿಟೆಡ್. ನಾವೇನೋ ಮಾಡ್ಲಿಕ್ಕೆ ಹೊರಟಿದ್ದೀವಿ, ಆ ಕಮಿಟ್ಮೆಂಟ್ ನಮಗಿದೆ. ನಿಮ್ಗೆ ಕಮಿಟ್ಮೆಂಟ್ ಇರ್ಬೇಕು, ಡಿಸಿಪ್ಲಿನ್ ಇರ್ಬೇಕು, ಲೀಡರ್ಶಿಪ್ ಇರ್ಬೇಕು, ಈಗೋ ಈಗೋ ಇರಬಾರ್ದು. ನಾವು ಈಗ ವಿ ಆರ್ ಮಿಲಿಯನರ್ಸ್, ಯಾವಾಗ್ಲೂ 2003 ನಾವು ಮಿಲಿಯನರ್ ಆಗೋಗಿ. ಬಟ್ ನೀವು ಈಗೋ ತಲೆಯಲ್ಲಿ ಇಟ್ಕೊಂಡ್ರೆ ಆಗುದಿಲ್ಲ. ಎಷ್ಟೋ ನೋಡಿ ನಮ್ಗಿಂತ ಎಷ್ಟು ಈಗ ನೆಕ್ಸ್ಟ್ ನಮ್ಮ ಅಪ್ಲೈನ್ ಎಷ್ಟು ಜನ ಇದ್ದಾರೆ, ಆದ್ರೆ ಪ್ರೊಫೆಸರ್ ಮಾತ್ರ ಮೇಲ್ಗಡೆ ಕಾಣ್ತಾರೆ. ಯಾಕೆಂದ್ರೆ ಅವ್ರದ್ದೇನೋ ಒಂದು ಛಲ ಇಟ್ಕೊಂಡು ವರ್ಕ್ ಮಾಡ್ತಾ ಇದ್ರು. ಸೊ ಹಾಗಾಗಿ ನಿಮ್ಗೆ ಹೇಳಿಕೊಡೋರು ನಿಮ್ಮ ಸ್ಪಾನ್ಸರ್ ಇಸ್ ಗಟ್ಟಿ ಇದ್ದಾರೆ, ಅವರ ಡೈಮಂಡ್ ಅವರು ಗಟ್ಟಿ ಇದ್ದಾರೆ, ಡಬಲ್ ಡೈಮಂಡ್ ಇದ್ದಾರೆ, ಟ್ರಿಪಲ್ ಡೈಮಂಡ್, ಗೋಲ್ಡ್ ಡೈಮಂಡ್ ಅಂಡ್ ಕ್ರೌನ್ ಡೈಮಂಡ್, ಕ್ರೌನ್ ಅಂಬಾಸಿಡರ್ ನಿಮ್ಮ ಅಪ್ಲೈನ್ಸ್ ಇದ್ದಾರೆ. ಅವರು ನಿಮ್ಗೆ ಕರೆಕ್ಟ್ ಆಗಿ ಹೇಳ್ಕೊಡ್ತಾರೆ,
ಈಗ ಮೂರು ಪಿಲ್ಲರ್ ನಿಮಗೆ ಸ್ಟ್ರಾಂಗ್ ಆಯಿತು ಈ ಮೂರು ಪಿಲ್ಲರ್ 100% ಗಟ್ಟಿಯಾಗಿದೆ ನಾನು ಕಂಪನಿ ಬಗ್ಗೆ ಹೇಳೋದಿಲ್ಲ ಡಾಕ್ಟರ್ ಲಿಮ್ ಬಗ್ಗೆ ಸ್ವಲ್ಪ ಹೇಳಿ ಡಾಕ್ಟರ್ ಲಿಮ್ ಇದರಲ್ಲ ಮೂಲತಃ ಅವರು ಮಲೇಷ್ಯಾದವರಾದರೂ ಇಂಡಿಯಾದಲ್ಲಿ ಐಐಟಿ ಕರೆಕ್ಟ್ಪುರದಲ್ಲಿ ಇಂಜಿನಿಯರ್ ಮಾಡಿ ಅವರು ಇಲ್ಲಿ PhD ತಗೊಂಡ್ರು ಅದರ ನಂತರ ಅವರಿಗೆ ಎಷ್ಟು ಅವಾರ್ಡ್ಸ್ಗಳು ರಿವಾರ್ಡ್ಸ್ಗಳು ಅವರಿಗೆ ಸಿಕ್ಕಿದೆ ಈಗ ಹೈಯೆಸ್ಟ್ ಬ್ರ್ಯಾಂಡ್ ಅಂಬಾಸಿಡರ್ ಆಫ್ ದಿ ಇಮ್ಸಾಮ್ ಅದರಲ್ಲಿ ಹೋಗಿದ್ದಾರೆ ಅಷ್ಟು ಈಗ ಇದು ಸ್ವಲ್ಪ ಕೆಲವು ಓಲ್ಡ್ ಸ್ಲೈಡ್ ಇರ್ಬೋದು ಕಾಣ್ತಾ ಇದ್ದು ಸೊ ಅದರಿಂದ ನಿಮಗೆ 180 ಡೆಟ್ ಫ್ರೀ ಕಂಪನಿ ಒನ್ ವರ್ಲ್ಡ್ ಒನ್ ಮಾರ್ಕೆಟ್ ಒನ್ ಡ್ರ್ಯಾಗನ್ ಕಂಪನಿ ಕಂಪನಿ ಇಸ್ ಎ ವೆರಿ ಸ್ಟ್ರಾಂಗ್ ಕಂಪನಿ ಸೊ ಆನ್ ದ ಟಾಪ್ 100 ಕಂಪನೀಸ್ ಇನ್ 24th ಇಸ್ ಆಕ್ಚುಲಿ ಈಗ 15th ಪ್ಲೇಸ್ ಅಲ್ಲಿ ಬಂದಿದೆ ಮೋರ್ ದ್ಯಾನ್ ಪ್ರಾಡಕ್ಟ್ ವರ್ಲ್ಡ್ ವೈಡ್ ಅಂಡ್ ರಿಸಲ್ಟ್ ಓರಿಯೆಂಟೆಡ್ 500 crores ಇನ್ವೆಸ್ಟ್ಮೆಂಟ್ ಇನ್ ಇಂಡಿಯಾ ಸೊ ಓನ್ ಆಫೀಸ್ ಫ್ಯಾಕ್ಟರಿ ಅಂಡ್ ಫಾರ್ಮ್ ಲ್ಯಾಂಡ್ ಸ್ಟಾಕ್ ಪಾಯಿಂಟ್ ಅಂಡ್ ಬೋನಸ್ ಅಂಡ್ ಟ್ರೈನಿಂಗ್ ಎವ್ರಿಥಿಂಗ್ ದ ಕಂಪನಿ ಇಸ್ ಎ ವೆರಿ ವೆರಿ ಸ್ಟ್ರಾಂಗ್ ಕಂಪನಿ ಜೊತೆಗಿದ್ದರೆ ಸಿಸ್ಟಮ್ ಆಲ್ಸೋ ವೆರಿ ಸ್ಟ್ರಾಂಗ್ ಬಿಸ್ನೆಸ್ ಆಪರ್ಚುನಿಟಿ ಮೀಟಿಂಗ್ ಇರ್ಬೋದು PTLT ಇರ್ಬೋದು ಕಂಪನಿ 6 ಮಾಡ್ಯೂಲ್ ಅನ್ನ ನಿಮಗೆ ಕೊಟ್ಟಿದೆ ಸೊ ವರ್ಕ್ಶಾಪ್ ಕಂಪನಿ ವರ್ಕ್ಶಾಪ್ ಅನ್ನ ಕಂಡಕ್ಟ್ ಮಾಡ್ತಾರೆ 3500 PV ಕ್ಯಾಂಪ್ ಇದೆ ಸೊ ಆನ್ಲೈನ್ ಮೀಟಿಂಗ್ ಟ್ರೈನಿಂಗ್ ಇದೆ ಸೊ ಅಂಡ್ ಓಕೆ ಗೂಗಲ್ ಅಂಡ್ ಯೂಟ್ಯೂಬ್ ಲಿಂಕ್ ಅಲ್ಲಿ ನಿಮಗೆ ಎಲ್ಲ ಇನ್ಫಾರ್ಮೇಶನ್ ಇದೆ ಸ್ಟಾಕಿಸ್ ಟ್ರೈನಿಂಗ್ ರೀಜನಲ್ ಕ್ಯಾಂಪ್ ಅಂಡ್ ರೆಕಗ್ನಿಷನ್ ನೈಟ್ ಅಂಡ್ ಟ್ರೈನಿಂಗ್ ಮೆಟೀರಿಯಲ್ಸ್ ಬುಕ್ಸ್ CD DVDs ಸೊ ಫ್ಯಾಕ್ಟ್ರಿ ವಿಸಿಟ್ ಆಫೀಸ್ ವಿಸಿಟ್ ಸೊ ಆನಿವರ್ಸರಿಸ್ ದ ಕಂಪನಿ ಸಿಸ್ಟಮ್ ಇದೆಯಲ್ಲ ವೆರಿ ಸ್ಟ್ರಾಂಗ್ ಸಿಸ್ಟಮ್ ಅಲ್ಲಿ ಕಂಪನಿಯನ್ನ ಸುಮಾರು ಇದು ಅವರ ಈಗ 30 ವರ್ಷದಿಂದ ಅದನ್ನ ನಡ್ಸ್ಕೊಂಡು ಬರ್ತಾ ಇದ್ದಾರೆ ಸ್ಟ್ರಾಂಗ್ ಕಂಪನಿ ಜೊತೆಗೆ ನಾವಿದ್ದೀವಿ ಸೊ ನೆಕ್ಸ್ಟ್ ಅಂತ ಹೇಳಿದ್ರೆ ನಿಮ್ಮ ಅಪ್ಲೈನ್ ಈಗ ನಿಮ್ಮ ಅಪ್ಲೈನ್ ಸ್ಟಾರ್ಟಿಂಗ್ ಅಲ್ಲಿ ಇರ್ಬೋದು ಮತ್ತೆ ಡಿವೈಡ್ ಆಗಿ ಹೋಗ್ತಾ ಇರ್ತಾರೆ ನಿಮ್ಮ ಡಿವಿಜನ್ ಚೇಂಜ್ ಇರ್ಬೋದು ಆದ್ರೆ ಗ್ರೇಟ್ ನಮ್ಮ ಅಪ್ಲೈನ್ ಪ್ರೊಫೆಸರ್ ವಸುಪಾಲ್ ಅಂಡ್ ಡಾಕ್ಟರ್ ರತ್ನ ವಸುಪಾಲ್ ಕ್ರೌನ್ ಅಂಬಾಸಿಡರ್ ಕ್ರೌನ್ ಅಂಬಾಸಿಡರ್ ಅವರ ಲೆವೆಲ್ ನೋಡ್ಬೋದು ಸುಮಾರು ನಿಮಗೆ ಒಂದೇ ಒಂದು ಅವರ ಪ್ರಾಪರ್ಟಿ ಒಂದು ಅವ್ರು ಹೇಳ್ತಾರೆ 28 ಕಡೆ ಇದೆಯಂತೆ ಅವರ ಮನೆ ನಾವು ಒಂದೇ ಒಂದು ನೋಡಿದ್ದೀನಿ ಗೋವಾದಲ್ಲಿ ನೋಡಿದ್ದೀನಿ ಬೆಂಗಳೂರು ಅವರ ಮನೆ ನೋಡಿದ್ದೀನಿ ಆಮೇಲೆ ಮೈಸೂರಲ್ಲಿ ಕಟ್ತಾ ಇರೋದು ನೋಡಿದ್ದೀನಿ ಆಮೇಲೆ ಚೆನ್ನೈ ಬಟ್ ಉಳಿದ ಕಡೆ ನನಗೆ ಗೊತ್ತಿಲ್ಲ ಬೇರೆ ಬೇರೆ ಕಡೆಯಲ್ಲಿ ಅಂದ್ರೆ ಆಗರ್ಭ ಶ್ರೀಮಂತ ಆಗೋದು ದಟ್ ಈಸ್ ಇನ್ DXN ಈಸ್ ದ ರೈಟ್ ಎಕ್ಸಾಂಪಲ್ ಇವತ್ತು ಸಹ ನಿಮ್ಗೆ 7 ಗಂಟೆಗೆ ಅವ್ರು ಸಿಗ್ತಾರೆ ಅವರ ಯೂಟ್ಯೂಬ್ ಚಾನಲ್ ಅಲ್ಲಿ ಇದ್ದಾರೆ ಸೊ ಸಾಧಾರಣ ಅವರ ಬಿಸ್ನೆಸ್ 230 ದೇಶದಲ್ಲಿ ಇದೆಯಂತೆ 230 ದೇಶದಲ್ಲಿ ದ ನಂಬರ್ 1 ವರ್ಲ್ಡ್ ಅಲ್ಲಿ ಇಷ್ಟು ದೇಶದಲ್ಲಿ ಬಿಸ್ನೆಸ್ ಇರೋರು ನನಗೆ ಯಾರು ಗೊತ್ತಿಲ್ಲ ಅಷ್ಟು ಅವರ ದೊಡ್ಡ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಆಗಿದ್ದಾರೆ ಸುಮಾರು 100 ಜಾಸ್ತಿ ದೇಶಕ್ಕೂ ಅವ್ರು ವಿಸಿಟ್ ಆಲ್ರೆಡಿ ಮಾಡಿ ಆಗಿದೆ ಅವರು ಇಂಟರ್ನ್ಯಾಷನಲ್ ಸ್ಪೀಕರ್ ಈಗ ಅವರು ಫ್ಯಾಕಲ್ಟಿ ಆಗಿ ಪುನಃ ಶೂಲಿನಿ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅದರಲ್ಲಿ ಅವರು ಜನರಿಗೆ ಯಾವ ರೀತಿ ನೆಟ್ವರ್ಕ್ ಮಾರ್ಕೆಟ್ ಮಾಡಬೇಕು ಅಂತ ಸರ್ಟಿಫಿಕೇಟ್ ಕೋರ್ಸ್ ಅದನ್ನು ಸಹ ಅವರು ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಸೊ ಜಸ್ಟ್ ಒಂದು ಇಮ್ಯಾಜಿನ್ ಮಾಡಿ ಸೊ ಯಾವ ರೀತಿ ಅವ್ರು ಇರ್ಬೋದು ಅದರ ನಂತರ ನಮ್ಮ ದಯಾನಂದ ರಾವ್ ನಮ್ಮ ಜೊತೆಗಿದ್ದಾರೆ ಚೆನ್ನೈಯಲ್ಲಿ ಡಬಲ್ ಡೈಮಂಡ್ ಡಾಕ್ಟರ್ ವಿದ್ಯಾಪೂರ್ಣ ಅವರು ನಮ್ಮ ಅಪ್ಲೈನ್ ಇದ್ದಾರೆ ರಾಮಚಂದ್ರ ಹೆಗಡೆ ಅವರು ಇದ್ದಾರೆ ರವೀಂದ್ರ ಹೆಗಡೆ ಅವರು ಇವ್ರನ್ನೆಲ್ಲ ನೀವು ನೋಡಿರ್ಲಿಕ್ಕಿಲ್ಲ ಬಟ್ ಇವರೆಲ್ಲ ನಮ್ಮ ಅಪ್ಲೈನ್ ಅವ್ರು ನಮ್ಮ ಹಾಗೆ ಬಂದು ಅವರೆಲ್ಲ ಫ್ರೀಡಮ್ ತಗೊಂಡಿದ್ದಾರೆ ಗೊತ್ತಾಯ್ತು ನಿಮಗೆ ಫ್ರೀಡಮ್ ತಗೊಂಡವರೆಲ್ಲರೂ ಈ ತರ ವರ್ಕ್ ಮಾಡ್ಬೇಕಂತ ಏನಿಲ್ಲ ಫ್ರೀಡಮ್ ತಗೋಬಹುದು ನಾವು ಸಹ ನಾಳೆ ರಿಟೈರ್ಡ್ ಆಗಿ ಸುಮ್ಮನೆ ಕುತ್ಕೋಬಹುದು DXN ಅಲ್ಲಿ ನಾನು ಹೇಳಿದ್ದಲ್ಲ ಒಂದ್ ಲೆವೆಲ್ ಹೋದ ನಂತರ ಮತ್ತೆ ನೀವು ಕೆಲಸ ಮಾಡಿದ್ರು ನೀವು ಮಿನಿಮಮ್ ಪಾಯಿಂಟ್ ಮಾಡಿದ್ರೆ ನಿಮ್ಮ ನೆಟ್ವರ್ಕ್ ಎಷ್ಟು ದೊಡ್ಡದಿದೆ ಅಷ್ಟು ದೊಡ್ಡದು ಅಷ್ಟು ಇನ್ಕಮ್ ನಿಮ್ಗೆ ಬಂತು ಇವರೆಲ್ಲ ನಮ್ಮ ಅಪ್ಲೈನ್ಸ್ ಇದಾರೆ ಅಫ್ಕೋರ್ಸ್ ನಿಮ್ಗೆ ಪ್ರೊಫೆಸರ್ ಮಾತ್ರ ಗೊತ್ತು ಉಳಿದವರೆಲ್ಲ ಮಧ್ಯದಲ್ಲಿ ಗೊತ್ತಿರ್ಲಿಕ್ಕಿಲ್ಲ ಸೊ ಆಲ್ರೆಡಿ ನಾನು ನಿಮ್ ಜೊತೆಗಿದ್ದೀವಿ ಇವೇನು ವರಿ ಮಾಡುವ ಅಗತ್ಯ ಇಲ್ಲ ವಿ ಆರ್ ವಿತ್ ಯು ವಿ ಆರ್ ಸಪೋರ್ಟಿಂಗ್ ಯು ಸೊ ನಮ್ಮ ಟೀಮಲ್ಲಿ ಆಲ್ರೆಡಿ ಇದು 175 ಡೈಮಂಡ್ಸ್ ಇದ್ದಾರೆ 400 ರೂಬೀಸ್ ಇದ್ದಾರೆ 5000 ಜನ ಸ್ಟಾರ್ ಏಜೆಂಟ್ ಇದೆ ವೆರಿ ಸ್ಟ್ರಾಂಗ್ ಟೀಮ್ ನಿಮ್ ಜೊತೆಗೆ ನಾವಿದ್ದೀವಿ ನೀವೇನು ವರಿ ಮಾಡುವ ಅಗತ್ಯನೇ ಇಲ್ಲ ಸೊ ಅದರಿಂದ ಸಿಸ್ಟಮ್ ಸ್ಟ್ರಾಂಗ್ ಇದೆ ಅಪ್ಲೈ ಸ್ಟ್ರಾಂಗ್ ಇದೆ ಈಗ ಲಾಸ್ಟ್ ಅಂತ ಹೇಳಿದ್ರೆ ನಿಮ್ಗೆ ಯಾವ ರೀತಿ ಕೋರ್ ಡೈಮಂಡ್ ನಮ್ಮ ಓಕೆ ಬೇಕಾದಷ್ಟು ಜನ ಡೈಮಂಡ್ಸ್ಗಳು ಈಗ ಓ ಪ್ರೂವ್ ಆಗಿದೆಯಾ ಈ ಸಿಸ್ಟಮ್ ವರ್ಕ್ ಮಾಡಿದ್ರೆ ನಾವು ಇದ್ರ ಜೊತೆಗೆ ಇರ್ಬೋದಾ ಅಂತ ನಿಮ್ಗೆ ಸಿಸ್ಟಮ್ ಪ್ರೂವನ್ ಸಿಸ್ಟಮ್ ಎಷ್ಟು ಜನ ನಮ್ಮ ಜೊತೆಗೆ ಕೋರ್ ಡೈಮಂಡ್ಸ್ ಅಂದ್ರೆ ನಮ್ಮ ಜೊತೆಗೆ ಫಾರಿನ್ ಟ್ರಿಪ್ ಎಲ್ಲ ಬರ್ತಾ ಇದ್ದಾರೆ ಅಲ್ವಾ ಎಷ್ಟು ಜನ ರಾಜೇಂದ್ರ ಭಟ್ ನಮ್ಮ ಜೊತೆಗೆ ಎಷ್ಟೋ 10 ಫಾರಿನ್ ನೀಲೇಶ್ ಅವರು 12-13 ಫಾರಿನ್ ಟ್ರಿಪ್ ಅನ್ನ ಮಾಡಿರ್ಬೋದು ಇವರೆಲ್ಲ ನಮ್ಮ ಕೆಳಗಡೆ ಸೊ ನಾವು ಮಾತ್ರ ಎಷ್ಟೋ ಜನನ ವಿಶ್ವನಾಥ್ ಅಣ್ವೇಕರ್ ಇರ್ಬೋದು ಟ್ರಿಪಲ್ ಡೈಮಂಡ್ ಇವಾಗ ಗೋಲ್ಡ್ ಡೈಮಂಡ್ ಆಗಿದ್ದಾರೆ ಅವರು ಸೊ ಮಹದೇವಪ್ಪ ಕರಿವಳೆ ಅವರು ಇದ್ದಾರೆ ಸೀನಿಯರ್ ಸ್ಟಾರ್ ಡೈಮಂಡ್ ಈಗ ಅವರು ಡಬಲ್ ಡೈಮಂಡ್ ಆಗಿದ್ದಾರೆ ಇದು ಓಲ್ಡಿಗೆ ಸೊ ಮೊಹದ್ ಕಯ್ಯೂಮ್ ಅವರು ಎಕ್ಸಿಕ್ಯೂಟಿವ್ ಸೀನಿಯರ್ ಡೈಮಂಡ್ ಶಶಿಕಲಾ ಅವರು ಇರ್ಬೋದು ಬೇಕಾದಷ್ಟು ಸಿದ್ದು ಶಾಲದಾರ್ ಇರ್ಬೋದು ಬೇಕಾದಷ್ಟು ಡೈಮಂಡ್ಸ್ಗಳು ಪ್ರೂವನ್ ಡೈಮಂಡ್ಸ್
ನಮ್ಮ ಜೊತೆಗಿದ್ದಾರೆ, ಸಿಸ್ಟಮ್ ವರ್ಕ್ ಆಗ್ತಾ ಇದೆ. ರಾಜೇಂದ್ರ ಶೇರ್ವೆಗಾರ್ ಇರ್ಬೋದು, ನವೀನ್ ಇರ್ಬೋದು, ಅಥವಾ ಚಿಕ್ಕೆ ನಾಯ್ಕ್ ಇರ್ಬೋದು, ಅಥವಾ ಅಶೋಕ್ ಶೇರಿಗಾರ್ ಇರ್ಬೋದು, ಸೊ ದಿನೇಶ್ ಮೂಲ್ಯ ಅವರು ಇರ್ಬೋದು, ಬಾಲಕೃಷ್ಣ ಪಾಲನರ್ ಇರ್ಬೋದು, ಸದಾನಂದ ಅವರು ಇರ್ಬೋದು, ಪ್ರತಿಯೊಬ್ಬರು ಎಲ್ಲ ನೋಡಿ ಸಿಸ್ಟಮ್ಯಾಟಿಕ್ ಆಗಿ ವರ್ಕ್ ಆಗ್ತದೆ. ಎಷ್ಟು ಜನ ನಮ್ಮ ಟೀಮ್ ಅಲ್ಲಿ ಇದ್ದಾರೆ ನೋಡಿ. ಪ್ರವೀಣ್ ಅವರೆಲ್ಲ ನೋಡಿ, ಈಗ ಆಲ್ರೆಡಿ ಅವರು ಡಬಲ್ ಡೈಮಂಡ್ಗೆ ಹೋಗ್ತಾರೆ. ರವೀಶ್ ಇರ್ಬೋದು, ಅಥವಾ ವಿಶ್ವನಾಥ್ ಅಡ್ವೇಕರ್ ಗೋಲ್ಡ್ ಡೈಮಂಡ್ ಇರ್ಬೋದು, ಕುಮಾರ್ ಅವರು ಇರ್ಬೋದು ಸೀನಿಯರ್ ಸ್ಟಾರ್ ಡೈಮಂಡ್ ಇರ್ಬೋದು, ಅಥವಾ ಪುನಃ ಅಶೋಕ್ ಶೇರಿಗಾರ್, ದಯಾನಂದ್ ಶೆಟ್ಟಿ ಅವರು ಇರ್ಬೋದು, ಅಥವಾ ಅಮ್ಸಾದುರ್ ರೆಹಮಾನ್ ಅವರು ಇರ್ಬೋದು, ಇವರೆಲ್ಲ ನಿಮಗೆ ಸಾವಿತ್ರಿ ಸ್ಟಾರ್ ಡೈಮಂಡ್ ಇರ್ಬೋದು. ಎಷ್ಟು ಜನ ಡೈಮಂಡ್, ಶೈಲಾ ಶೆಟ್ಟಿ ಅವರು ಇರ್ಬೋದು, ಎಷ್ಟು ಜನ ಡೈಮಂಡ್ಸ್ಗಳು ಮೂಡಿ ಬಂದಿದ್ದಾರೆ. ಯಾಕೆಂದ್ರೆ ನಮ್ಮ ಪ್ರೂವನ್ ಸಿಸ್ಟಮ್, ನೀವು ಸಿಸ್ಟಮ್ಗೆ ಪ್ಲಗ್ ಆಗ್ಬೇಕು. ಈಗ ನಾವು ಫಾಸ್ಟ್ ಟ್ರ್ಯಾಕಿಗೆ ಹೋಗ್ತಾ ಇದ್ದೀವಿ. ಯಾರಿಗೆಲ್ಲ 1 ವರ್ಷದಲ್ಲಿ ಮಿಲಿಯನರ್ ಆಗ್ಬೇಕು ಅಂತ ಹೇಳಿದ್ರೆ, ನೀವು 10,000 ಪ್ರಾಡಕ್ಟ್ ಅನ್ನ 1ನೇ ತಾರೀಕು ಪರ್ಚೇಸ್ ಮಾಡಿ. ನಿಮ್ಗೆ ಏನ್ ಬೇಕು? ಬ್ರಷ್ ಬೇಕು, ನಿಮ್ಗೆ ಬೇಕು ಸೋಪ್ ಬೇಕು, ನಿಮ್ಗೆ ಬೇಕು ಕಾಫಿ ಬೇಕು, ನಿಮ್ಗೆ ಬೇಕು ಟೀ ಬೇಕು ಅಲ್ವಾ, ನಿಮ್ಗೆ ಎಣ್ಣೆ ಬೇಕು ಅಲ್ವಾ. ಈ ಪ್ರಾಡಕ್ಟ್ ಅನ್ನ 10,000 ಪ್ರಾಡಕ್ಟ್ ನಿಮ್ಗೆ ಅಗತ್ಯ ಬೇಕಾಗ್ತದೆ. ಅದನ್ನ ಯೂಸ್ ಮಾಡಿ. 3,000 ಪಾಯಿಂಟ್ ಆಯ್ತು. 6 ಜನರಿಗೆ ಸೀಕ್ರೆಟ್ ಅನ್ನ ಹೇಳಿ. ಬರೀ 6 ಜನರಿಗೆ, ಇವರಿಗೆ ನಾವು ಸ್ಪೆಷಲ್ ಟ್ರೈನಿಂಗ್ ಕೊಡ್ಲಿಕ್ಕಿದ್ದೀವಿ. ಈಗ ಓನ್ಲಿ 3,500 ಫಸ್ಟ್ ಡೇ ಮಾಡ್ತಾರೆ, ಮತ್ತೆ 6 ಜನರನ್ನ ರೆಡಿ ಮಾಡುತ್ತೆ ಅದಕ್ಕೆ ಸ್ಪೆಷಲ್ ಟ್ರೈನಿಂಗ್. 1 ವರ್ಷದಲ್ಲಿ ನೀವು ಮಿಲಿಯನರ್ ಆಗ್ಬೋದು, ಮತ್ತೆ ನೀವು ಫಾರಿನ್ ಟ್ರಿಪ್ಗೂ ಹೋಗ್ಬೋದು, ಎಲಿಜಿಬಲ್ ಸಿಗ್ತದೆ ನಿಮಗೆ. ಅದನ್ನ ನಾವು ಹೇಳ್ಕೊಳ್ಳಾಕಿ. ಸೊ ಈಗ ನಿಮಗೆ ಲಾಸ್ಟ್ಗೆ ನೀವು ಏನಾಗಬೇಕು ಅದನ್ನು ಹೇಳ್ಬಿಡ್ತೀನಿ. ಸ್ಟ್ರಾಂಗ್, ನೀವು ಸ್ಟ್ರಾಂಗ್ ಆಗ್ಲೇಬೇಕು. ನೀವು ಸ್ಟ್ರಾಂಗ್ ಆಗ್ಲಿಲ್ಲ ಇದನ್ನ ಮಾಡ್ಲಿಕ್ಕಾಗುತ್ತೆ. ಫಸ್ಟ್ ನಿಮ್ಗೆ ಈ ಬಿಸ್ನೆಸ್ಗೆ ನೀವು ಯಾಕೆ ಮಾಡಿದ್ರಿ, ಯಾಕೆ ಬಂದಿದ್ರಿ ಅಂತ ತಿಳ್ಕೊಳ್ತೀವಿ. ಯಾಕೆ ಮಾಡ್ಬೇಕು ನಾವು? ಸಾಲ ತೀರಿಸ್ಬೇಕಾ ಇಲ್ಲಿ ಬನ್ನಿ ಅಷ್ಟೇ ನಾನು ಹೇಳು. ಮನೆ ಕಟ್ಟಬೇಕಾ ನೀವು ಇಲ್ಲಿ ಬರ್ಬೇಕು? ಮಕ್ಳಿಗೆ ಒಳ್ಳೆ ಎಜುಕೇಶನ್ ಕೊಡ್ಬೇಕಾ ಇಲ್ಲಿ ಇರ್ಬೇಕು? ಆದ್ರೆ ನಿಮ್ಗೆ ಡೌಟ್ ಇರಬಾರ್ದು, ಕಂಪನಿ ಬಗ್ಗೆ ಡೌಟ್ ಇರಬಾರ್ದು, ಪ್ರಾಡಕ್ಟ್ ಬಗ್ಗೆ ಡೌಟ್ ಇರಬಾರ್ದು, ನಿಮ್ಮ ಅಪ್ಲೈನ್ ಬಗ್ಗೆ ಡೌಟ್ ಇರಬಾರ್ದು, ಸಿಸ್ಟಮ್ ಬಗ್ಗೆ ಡೌಟ್ ಇರಬಾರ್ದು. ನಿಮ್ಮ ಡೌಟ್ ಅನ್ನ ಫಸ್ಟ್ ಕ್ಲಿಯರ್ ಮಾಡ್ಬೇಕು. ಡ್ರೀಮ್ ಬಿಯಾಂಡ್ ಯುವರ್ ಡೌಟ್ಸ್ ಅಂತ ಹೇಳ್ತಾರೆ, ಡ್ರೀಮ್ ಬಿಯಾಂಡ್ ಯುವರ್ ಡೌಟ್ಸ್. ಸೊ ಆದ್ರಿಂದ ನಿಮ್ಮ ಡ್ರೀಮ್ ಅನ್ನ ನೀವು ಸ್ಟ್ರಾಂಗ್ ಮಾಡಲೇಬೇಕು. ನಿಮ್ಮ ಡ್ರೀಮ್ ಸ್ಟ್ರಾಂಗ್ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಡೌಟೇ ಕಾಣ್ತದೆ. ಫಾಲೋ ಯುವರ್ ಡ್ರೀಮ್ಸ್ ಅಂಡ್ ಪರ್ಸ್ಯೂ ದೆಮ್ ವಿತ್ ಕರೇಜ್. ಫಾಲೋ ಯುವರ್ ಡ್ರೀಮ್. ವಾಟ್ ಈಸ್ ಯುವರ್ ಡ್ರೀಮ್? ಅದಕ್ಕೆ ನೀವು ಚೆನ್ನಾಗಿ ಒಂದು ಒಳ್ಳೆಯ ಜೀವನ ನಡಬೇಕು, ಆರೋಗ್ಯ ಬೇಕು. ಇವತ್ತು ಎಷ್ಟೋ ಜನ ನೋಡಿ ಹೆದರಿ ಬಿಟ್ಬಿಟ್ಟಿದ್ದಾರೆ. ಈ ಕೊರೋನಾ ಬಂದ ನಂತರ ಹೆದರ್ಕೊಂಡ್ಬಿಟ್ಟಿದ್ದಾರೆ. ಹೆದರಿಕೆ ಯಾವಾಗ ಜ್ವರ ಬರುತ್ತೆ, ಯಾವಾಗ ಕೊರೋನಾ ಬರುತ್ತೆ, ನೀವು ಅದನ್ನ ಬಿಟ್ಬಿಡಿ. ಆರೋಗ್ಯದ ಡ್ರೀಮ್ ಅನ್ನ ನೋಡಿ, ಆರೋಗ್ಯದ ಕನಸನ್ನ ನೋಡಿ, ಅಂಡ್ ಪರ್ಸ್ಯೂ ದೆಮ್ ವಿತ್ ಕರೇಜ್. ಕರೇಜ್, ಧೈರ್ಯ. ಧೈರ್ಯಂ ಸರ್ವತ್ರ ಸಾಧನಂ. ಸೊ ಆದ್ರಿಂದ ಏನ್ ಡೌಟ್ ಇದೆ ನಿಮ್ಗೆ ಅದನ್ನೆಲ್ಲ ಫಸ್ಟ್ ಕ್ಲಿಯರ್ ಮಾಡಿ. ನಿಮ್ಗೆ ಎಲ್ಲಿ ಕ್ಲಿಯರ್ ಆಗ್ತದೆ? ಮೀಟಿಂಗ್ ಕೂತ್ಕೊಳ್ಳಿ, 1 ಬೈ 1 ಮೀಟಿಂಗ್ ಕೇಳಿ, ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿ ನೋಡಿ, ಒಂದು 4 ಜನಕ್ಕೆ ಪ್ರಾಡಕ್ಟ್ ಕೊಟ್ಟು ನೋಡಿ. ಆವಾಗಲೇ ಗೊತ್ತಾಗೋದು ನಿಮ್ಗೆ ಈ TX ಅನ್ನ ಏನಂತ. ಫಾಲೋ ಯುವರ್ ಡ್ರೀಮ್ ಅಂಡ್ ಪರ್ಸ್ಯೂ ದೆಮ್ ವಿತ್ ಕರೇಜ್. ಕರೇಜ್ ಇಂಪಾರ್ಟೆಂಟ್. ಸ್ವಲ್ಪ ನಿಮಗೆ ರಿಸ್ಕ್ ತಗೊಳ್ಳೇಬೇಕು. ರಿಸ್ಕೇ ತಗೊಳ್ಳಿಲ್ಲ ಅಂದ್ರೆ ನೀವೇನಾಗ್ತದೆ? ರಿಸ್ಕ್ ಹೋಗ್ಬೇಕಪ್ಪ, ಈಗ ಹೋಮ್ ಮೀಟಿಂಗ್ ಮಾಡಬೇಕು, ಮಳೆ ಬರ್ತದೆ ಅಂತ ಕೂತ್ಕೊಂಡ್ರೆ ಆಗೋದಿಲ್ಲ. ಕೆಲಸವನ್ನು ಮಾಡಲೇಬೇಕು, ಕೆಲಸ ಮಾಡಿದ್ರೆ ಏನು ಬರುತ್ತೆ. ಅದರಿಂದ ಫಾಲೋ ಯುವರ್ ಡ್ರೀಮ್. ಡ್ರೀಮ್ ಈಸ್ ಎವ್ರಿಥಿಂಗ್ ಅಂತ ಹೇಳ್ತಾರೆ. ನಿಮ್ಮ ಡ್ರೀಮನ್ನು ನೀವು ಅದಕ್ಕೆ ಕೊಡಲೇಬೇಕಾಗ, ಡ್ರೀಮಿಗೋಸ್ಕರ ನೀವು ವರ್ಕ್ ಮಾಡಬೇಕು. ಡ್ರೀಮ್ ಅನ್ನ ಸ್ಟ್ರಾಂಗ್ ಮಾಡಿ, ಆವಾಗ ನೋಡಿ ಆಟೋಮ್ಯಾಟಿಕ್ ನಿಮ್ಗೆ ವರ್ಕ್ ಆಗ್ತೇ ಆಗ್ತದೆ. ಎರಡನೇದಾಗಿ ನಿಮ್ಗೆ ವರ್ಕ್ ಎಥಿಕ್ಸ್. ವರ್ಕ್ ಎಥಿಕ್ಸ್ ಅಂದ್ರೆ 1,000 PV ಆರ್ 3,500 PV. ನೀವು ಇದನ್ನ ಮಾಡೋದ್ರಲ್ಲಿ ಏನಾದರೂ ನೀವು ಡ್ರಾಪ್ ಔಟ್ ಆದ್ರೆ ಏನು ಇಲ್ಲ ಇದ್ರಲ್ಲಿ. ನಿಮ್ಗೆ ಕೆಲಸ ಕೊಟ್ಟಿದ್ದಾರೆ, ಸಂಬಳ ಒಂದು 20,000 ಅಂತಾರೆ, ನೀವು 8 ಗಂಟೆ ಹೋಗಿ ಕೆಲಸ ಮಾಡಲೇಬೇಕು. 5 ದಿನ ಮಾಡಲಿಲ್ಲ, ಅಲ್ಲಿಂದ ನಿಮ್ಗೆ ಕಳಿಸ್ತಾರ ಅವರು, ನೀವು ಕೆಲಸದ ತೆಗೆದು ಹೊರಗೆ ಹಾಕ್ತಾರೆ. ಹೌದಲ್ಲ? ಯು ಡೋಂಟ್ ಟೆಲ್. ನೆವನ ಹೇಳ್ಬೇಡಿ, ನನಗೆ ಅದಾಯ್ತು ಇದಾಯ್ತು ಅದಾಯ್ತು. 1 ದಿವಸ 2 ದಿವಸ 3 ದಿವಸ ಕೇಳ್ಬೋದು, 4 ದಿನ ತೆಗೆದು ಹೊರಗೆ ಹಾಕ್ಬಿಡ್ತಾರೆ. ರೈಟ್? ಎಕ್ಸ್ಕ್ಯೂಸ್, ಡೋಂಟ್ ಟೆಲ್ ಎಕ್ಸ್ಕ್ಯೂಸ್. ಇಲ್ಲೂ ಸಹ ನೀವು ಎಕ್ಸ್ಕ್ಯೂಸ್ ಹೇಳಲಿಕ್ಕಿಲ್ಲ. ಯು ಆರ್ ಸೀರಿಯಸ್ ಅಬೌಟ್ ದ ಬಿಸ್ನೆಸ್. ನಿಮ್ಗೆ ಏನ್ ಹೇಳ್ತದೆ ಸಿಸ್ಟಮ್? 1,000 ಮಿನಿಮಮ್. ನಾನು ಹೇಳುದು 1,000 ಆದ್ರೆ ನಿಮ್ಗೆ 5 ವರ್ಷ ಬೇಕು ನೀವು ಫ್ರೀಡಮ್ ತಗೊಳ್ಳಿಕ್ಕೆ. ನಾನು ಹೇಳುದು 3,500. ಅದಕ್ಕೆ ಪ್ಲಗ್ ಆಗಿ ಕಮ್ ಪ್ರಿಪೇರ್ಡ್. ನೋ ಬಡಿ ಕೇರ್ಸ್ ಅಬೌಟ್ ಯುವರ್ ಎಕ್ಸ್ಕ್ಯೂಸಸ್. ಯಾರು ಇಲ್ಲಿ ಕೇರ್ ಮಾಡೋದಿಲ್ಲ, ನೀವು ಎಕ್ಸ್ಕ್ಯೂಸ್ ಕೊಡ್ರಿ ಗೊತ್ತಾಯ್ತಾ ನಿಮ್ಗೆ. ಸೊ ಎಕ್ಸ್ಕ್ಯೂಸ್ ಹೇಳ್ಬಾರ್ದು, ಎಕ್ಸ್ಕ್ಯೂಸ್ ಹೇಳಿ ನೆವನ ಹೇಳುದನ್. ಎಕ್ಸ್ಕ್ಯೂಸ್ ಐಟೀಸ್ ಅಂದ್ರೆ ಅದೊಂದು ರೋಗ. ಆ ರೋಗ ಹೇಳುದು ನಮ್ ಅದಾಯ್ತು ಇದಾಯ್ತು ಇದಾಯ್ತು ಅಂದ್ರೆ ನಿಮ್ಮ ಹತ್ರ ಮಾಡ್ಲಿಕ್ಕೆ ಆಗುದಿಲ್ಲ, ನೀವು ನೆವನ ಹೇಳ್ಬಿಡ್ತೀರಿ. ಸೊ ಅದೇ ಅಂತ ಹೇಳಿದ್ರೆ ಅದು ವರ್ಕ್ ಆಗ್ಬೇಕು.
So first is that ನಿಮಗೆ ಡ್ರೀಮ್ ಬಿಯಾಂಡ್ ಯುವರ್ ಡೌಟ್ಸ್ ಎಕ್ಸ್ಕ್ಯೂಸಸ್ ಡೋಂಟ್ ಟೆಲ್ ಎಕ್ಸ್ಕ್ಯೂಸಸ್ ಎಸ್ ಅದನ್ನು ಹೇಳಿದ್ರಲ್ಲ ನಿಮಗೆ ಮೋರ್ ದ್ಯಾನ್ ನೀವು ವರ್ಕ್ ಎಥಿಕ್ಸ್ ಮಾಡಬೇಕು ಇಟ್ ಈಸ್ ಮೋರ್ ದ್ಯಾನ್ ಯುವರ್ ಎಕ್ಸ್ಕ್ಯೂಸಸ್ ಅಂತ ಹೇಳ್ತಾರೆ ಕೆಲಸ ಮಾಡಲೇಬೇಕು ವಿತೌಟ್ ವರ್ಕ್ ಏನು ಸಿಗುತ್ತೆ ಕಾಯಕವೇ ಕೈಲಾಸ ಸೊ ಕಮ್ ಪ್ರಿಪೇರ್ಡ್ ನೋ ಬಡಿ ಕೇರ್ಸ್ ಅಬೌಟ್ ಯುವರ್ ಡ್ರೀಮ್ ಯುವರ್ ಎಕ್ಸ್ಕ್ಯೂಸಸ್ ಸೊ ಎಕ್ಸ್ಕ್ಯೂಸ್ ಹೇಳಲಿಕ್ಕೆ ಹೋಗ್ಬೇಡಿ ಏನು ಮಾಡಬೇಕು ಅದನ್ನು ಮಾಡಿ ಆವಾಗ ನೋಡಿ ಹೇಗೆ ವರ್ಕ್ ಆಗ್ತದೆ ಅಂತ ಸೊ ನೆಕ್ಸ್ಟ್ ಅಂತ ಹೇಳಿದ್ರೆ ಯು ಆರ್ ವರ್ತ್ ಮೋರ್ ದ್ಯಾನ್ ಸಮ್ ಒನ್ಸ್ ಒಪಿನಿಯನ್ ಆಫ್ ಯು ನಿಮಗೆ ಆತ್ಮವಿಶ್ವಾಸ ಇರ್ತದೆ ನಿಮಗೆ ಆತ್ಮವಿಶ್ವಾಸ ಎಷ್ಟು ಇರಬೇಕಂತ ಹೇಳಿದ್ರೆ ಮೋರ್ ದೆನ್ ಸಂಬಡೀಸ್ ಒಪಿನಿಯನ್ ಈಗ ಎಲ್ಲ ಕೇಳ್ತೀರಿ ಎಲ್ಲ ಕೇಳಿ ಇದು ಹಾಗೆ ಇದಾಗೆ ಎಲ್ಲ ಕೇಳಿ ಮೈಂಡ್ ಎಲ್ಲ ಸೆಟ್ ಆಯ್ತು ಈಗ ಹೊರಗಡೆ ಹೋದಾಗ ಜನ ನೆಗೆಟಿವ್ ಹೇಳ್ತಾರೆ ನೀವು ಅವ್ರನ್ನ ಕೇಳಿದ್ರೆ ಏನಾಯ್ತು ನೀವು ಕೇಳಿದ್ದೆಲ್ಲ ಏನು ನೀರಿನ ಮೇಲೆ ಹೋಮ ಮಾಡಿದಾಗ ಅದ್ರ ಬದಲು ಏನು ಮಾಡಬೇಕು ಓ ಇವ್ರು ಅವ್ರು ಹೇಳಿದಾರಲ್ಲ ನಾವು ಪೇಸ್ಟ್ ಯೂಸ್ ಮಾಡಿ ನೋಡೋಣ ನಾವು ಕಾಫಿ ಕುಡಿದು ನೋಡ್ಬೇಕು ಟೀ ಕುಡಿದು ನೋಡ್ಬೇಕು ಆರ್ಜಿಎಲ್ ತಿಂದು ನೋಡ್ಬೇಕು ಸ್ಪುರ್ಲಾ ತಿಂದು ನೋಡ್ಬೇಕು ಆವಾಗ ನಿಮಗೆ ಗೊತ್ತಾಗ್ತದೆ ಓ ಕರೆಕ್ಟ್ ಇವ್ರು ಹೇಳಿದ್ದು ಯು ಆರ್ ವರ್ತ್ ಮೋರ್ ದ್ಯಾನ್ ಸಮ್ ಒನ್ಸ್ ಒಪಿನಿಯನ್ ಯಾರೋ ಒಬ್ಬ ತುಂಬ ಅವನಿಗೆ ಎ ಬಿ ಸಿ ಡಿ ಗೊತ್ತಿಲ್ಲ ಡಿ ಎಕ್ಸ್ ಅನ್ನು ಅವನೇನೋ ಮಾತಾಡಿದ್ರೆ ನೀವು ತಲೆ ಕೆಡಿಸ್ಕೊಳ್ಬಾರ್ದು ಯಾಕೆಂದ್ರೆ ಅವನು ಪೇಸ್ಟ್ ಯೂಸ್ ಮಾಡಲಿಲ್ಲ ಅವನು ಸ್ಪುರ್ಲಾ ಯೂಸ್ ಮಾಡಲಿಲ್ಲ ಆರ್ ಜಿ ಜಿ ಅಲ್ಲಿ ಅವನು ತಿಂದಿಲ್ಲ ಅವನು ಹೇಳಿದ್ರ ಕೂಡಲೇ ನಮಗೆ ನೀವು ಸ್ವಲ್ಪ ಯೋಚನೆ ಮಾಡ್ಬೇಕು ನೀವು ಎಷ್ಟು ವರ್ತ್ ಅವನಿಗಿಂತ ಎಷ್ಟು ನೀವು ವರ್ತ್ ಇದ್ದೀರಿ ಅಂತ ಯಾವ ಕೆಲವು ಡಾಕ್ಟರ್ ಹೇಳ್ತಾರೆ ಡಾಕ್ಟರ್ ಅವರ ಸಬ್ಜೆಕ್ಟ್ ಅಲ್ಲ ಅಲೋಪತಿಯಲ್ಲಿ ಮಾಸ್ಟರ್ ಇರ್ಬೋದು ಅವರಿಗೆ ನಿಮಗೆ ಜ್ಞಾನೋಪತಿ ಏನು ಗೊತ್ತಿತ್ತು ಜ್ಞಾನೋಥೆರಪಿ ಏನು ಗೊತ್ತಿತ್ತು ಸೊ ಅವರಿಗೆ ಅವ್ರ ಸಬ್ಜೆಕ್ಟ್ ಅಲ್ಲ ಅದು ನೀವು ಹೋಗಿ ಏನು ಬೇಕೋ ಅವ್ರ ಹತ್ರನೇ ಹೋಗಿ ಕೇಳಬೇಕು ನೀವು ಅವ್ರ ಹತ್ರ ಕೇಳಿದ್ರೆ ಅವ್ರು ಕರೆಕ್ಟಾಗಿ ನಿಮ್ಗೆ ಹೇಳ್ತಾರೆ ನೀವು ಇಂಜಿನಿಯರ್ ಜಾಯ್ನ್ ಆಗಬೇಕಾದ್ರೆ ನೀವು ಮೆಡಿಕಲ್ ಕಾಲೇಜ್ಗೆ ಹೋಗ್ಬಾರ್ದು ಇಂಜಿನಿಯರ್ ಕಾಲೇಜ್ಗೆ ಹೋಗ್ಬೇಕಲ್ಲ ಸೊ ನೀವು ಲಾವ್ ಕಲಿಬೇಕಾದ್ರೆ ನೀವು ಡಾಕ್ಟರ್ ಹತ್ರ ಮೆಡಿಕಲ್ ಕಾಲೇಜ್ಗೆ ಹೋಗ್ಲಿಕ್ಕೆ ಆಗ್ತದೆ ಅದೇ ಥರ ಅವರವರ ಸಬ್ಜೆಕ್ಟಲ್ಲಿ ಅವರು ಥರೋ ಇರ್ತಾರೆ ಈ ಸಬ್ಜೆಕ್ಟ್ ಅವ್ರಿಗೆ ಗೊತ್ತಿಲ್ಲದೆ ಇರ್ಬೋದು ಅವ್ರು ನಿಮಗೆ ಗೊತ್ತಿಲ್ಲ ಹೇಳ್ಬೋದು ಅಥವಾ ಅವರು ಕೆಲವು ಟೈಮ್ ನೆಗೆಟಿವ್ನೂ ಹೇಳ್ಬೋದು ಸೊ ನೀವು ಥಿಂಕ್ ಮಾಡಬೇಕು ಇದು ನಿಮ್ಮ ಬಿಸ್ನೆಸ್ಸು ನೀವು ಪ್ರಾಡಕ್ಟನ್ನ ಯೂಸ್ ಮಾಡಬೇಕು ಬೇರೆಯವರ ಮಾತನ್ನು ಕೇಳಲಿಕ್ಕೆ ಹೋಗಬೇಡಿ ನೀವು ಡಿಸೈಡ್ ಮಾಡಿದ್ರೆ ಮಾತ್ರ ನೀವು ಸಕ್ಸಸ್ ಆಗ್ಲಿಕ್ಕೆ ಇದನ್ನು ನೆನ್ಪಿಟ್ಕೊಳ್ಳಿ ಸೊ ಆದ್ದರಿಂದ ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ಳಿ ಮೀಟಿಂಗನ್ನು ರೆಗ್ಯುಲರ್ ಅಟೆಂಡ್ ಮಾಡ್ತಾ ಹೋಗಿ ಪ್ರಾಡಕ್ಟನ್ನು ತಿಂತಾ ಹೋಗಿ ಒಂದು 50 ಕನ್ಸ್ಯೂಮರ್ಸನ್ನು ರೆಡಿ ಮಾಡಿ ಆತ್ಮವಿಶ್ವಾಸ ನಿಮಗೆ ಬಂದ್ಬಿಡ್ತದೆ ಫುಲ್ ಆತ್ಮವಿಶ್ವಾಸ ಆಟೋಮೆಟಿಕ್ ನೀವು ಹೇಳಲಿಕ್ಕೆ ಶುರು ಮಾಡ್ತೀರಿ ಅದೇ ನಿಮಗೆ ಮೂರನೇ ಪಾಯಿಂಟ್ ಸೊ ಏನಂದರೆ ಸೆಲ್ಫ್ ಕಾನ್ಫಿಡೆಂಟ್ ಈಸ್ ಮೋರ್ ದ್ಯಾನ್ ಸಂಬಡೀಸ್ ಒಪಿನಿಯನ್ ಬರ್ಕೊಳ್ಳಿ ಆತ್ಮವಿಶ್ವಾಸ ಇದೆಯಲ್ಲ ಅದಕ್ಕಿಂತ ಈ ಬೇರೆಯವರ ಏನು ಅಭಿಪ್ರಾಯಕ್ಕಿಂತ ನಿಮಗೆ ಆತ್ಮವಿಶ್ವಾಸ ಸ್ಟ್ರಾಂಗ್ ಆಗಿರಬೇಕು ಆವಾಗ ಮಾತ್ರ ಈ ಬಿಸ್ನೆಸ್ಸನ್ನು ನೀವು ಮುಂದೆ ಕೊಂಡೋಗ್ಲಿಕ್ಕೆ ಆಗ್ತದೆ ಸೊ ಇದು ಮೂರನೇ ಪಾಯಿಂಟು ನಾಲ್ಕನೇ ಪಾಯಿಂಟು ಎಷ್ಟೋ ಜನ ಇವತ್ತು ಈಗೋ 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 ಇದೆ ಸೊ ಈಗೋ ಏನು ಮಾಡ್ತದೆ ನಿಮ್ಮನ್ನು ಕಿಲ್ ಮಾಡ್ತದೆ ನಿಮಗೆ ಈಗೋ ಇಟ್ಕೋಬೇಡಿ ನೀವು ಯು ಆರ್ ಎ ಪ್ರೊಫೆಸರ್ ನಮಸ್ಕಾರ ಯು ಆರ್ ಎ ಪಾಲಿಟಿಷಿಯನ್ ನಮಸ್ಕಾರ ಯು ಆರ್ ಎ ಡಾಕ್ಟರ್ ನಮಸ್ಕಾರ ಆದರೆ ನೀವು ಗ್ಯಾನೋಥೆರಪಿ ಡಿ ಎಕ್ಸ್ ಎನ್ ಬಂದಾಗ ನೀವು ಡಿ ಎಕ್ಸ್ ಎನ್ ಕಲೀಲೇಬೇಕು ನಿಮ್ಮ ನಿಮ್ಮ ಫೀಲ್ಡಲ್ಲಿ ನೀವು ಸ್ಟ್ರಾಂಗ್ ಇದ್ದೀರಿ ಅದಕ್ಕೆ ನಾವು ನಿಮಗೆ ಥ್ಯಾಂಕ್ಸ್ ಹೇಳ್ತೀವಿ ಇಲ್ಲಿ ಬಂದಾಗ ನೀವು ಇದನ್ನು ಕಲಿಬೇಕಾಗ್ತದೆ ಓ ನಾನು ಪ್ರೊಫೆಸರು ನಾನು ಡಾಕ್ಟ್ರು ನಾನು ಪೊಲಿಟಿಷಿಯನ್ನು ನಾನು ಐ ಎ ಎಸ್ ಓಕೆ ಥ್ಯಾಂಕ್ ಯು ವೆರಿ ಮಚ್ ಪ್ರಾಡಕ್ಟ್ ತಿನ್ಬಿಡಿ ಆರಾಮಿರಿ ನೀವು ಬಿಸ್ನೆಸ್ ಮಾಡಬೇಕಾ ಇದನ್ನು ಕಲೀಲೇಬೇಕು ನೀವು ಬೈಕ್ ಓಡಿಸ್ತೀರಿ ಬೈಕ್ ಗೊತ್ತುಂಟಂತ ಕಾರ್ ಓಡಿಸ್ಲಿಕ್ಕೆ ಹೋಗ್ಬೇಡಿ ಬೈಕ್ ಓಡಿಸೋದು ಬೇರೆ ಕಾರ್ ಓಡಿಸೋದು ಬೇರೆ ಇದು 2-wheeler ಅದು 4-wheeler ಸೊ ಹಾಗಾಗಿರೋದ್ರಿಂದ ನೀವು ಈಗೋ ಈಗೋ ಇಟ್ಕೊಂಡ್ರೆ ಇಲ್ಲಿ ನಿಮಗೆ ಬಿಸ್ನೆಸ್ ಮಾಡ್ಲಿಕ್ಕೆ ಆಗುತ್ತೆ ದ ಟೂ ಮಚ್ ಈಗೋ ವಿಲ್ ಕಿಲ್ ಯುವರ್ ಟ್ಯಾಲೆಂಟ್ ಅದೇ ನೋಡಿ ಎಷ್ಟೋ ಜನ ಡಿ ಎಕ್ಸ್ ಎನ್ ಸಕ್ಸಸ್ ಆಗಿಲ್ಲ ಯಾಕಂದ್ರೆ ಬಿಕಾಸ್ ಆಫ್ ಈಗೋ ಈಗೋ ಮೀನ್ಸ್ ಐ ನೋ ಎವ್ರಿಥಿಂಗ್ ಈ ಡೋಂಟ್ ನೋ ಎನಿಥಿಂಗ್ ಐ ವಿಲ್ ಟೆಲ್ ಎಲ್ಲ ಗೊತ್ತಿದೆ ಅಂತ ಹೇಳುವವರಿಗೆ ಯಾರು ಅವನು ಭಗವಂತ ದೇವರು ಬಂದು ಹೇಳಿದ್ರೆ ಏನೋ ನಾನು ನಂಬೋದು ಅವನು ಇಲ್ಲಿ ಬಂದು ಓ ಶಿವ ಪ್ರತ್ಯಕ್ಷ ಆಗಿ ನನಗೆ ಗೊತ್ತಿದೆ ಇಲ್ಲ ಅಂದ್ರೆ ಆ ನಮಸ್ಕಾರ ಓಕೆ ಮನುಷ್ಯರು ಒಂದೊಂದು ಸಬ್ಜೆಕ್ಟಲ್ಲಿ ಇರ್ಬೋದು ಡಿಫ್ರೆಂಟ್ ಸಬ್ಜೆಕ್ಟ್ ಇದೆಯಲ್ಲ ಮಾಸ್ಟರ್ ಯಾರಿದ್ದಾರೆ ಸೊ ಟೂ ಮಚ್ ಈಗೋ ವಿಲ್ ಕಿಲ್ ಯುವರ್ ಟ್ಯಾಲೆಂಟ್ ಸೊ ಅದನ್ನು ಬಿಟ್ಬಿಡಿ ಇವತ್ತಿಂದ ಈಗೋವನ್ನು ಇಟ್ಕೊಳ್ಳಿ ನಿಮ್ಮ ಪರ್ಸಲ್ಲಿ ಹಾಕಿ ಇಟ್ಕೊಳ್ಳಿ ನೀವು ಡೈಮಂಡು ಕ್ರೌನ್ ಡೈಮಂಡು ಆದಾಗ ಬೇಕಾಗ್ತದೆ ನಿಮಗೆ ತೋರಿಸ್ಲಿಕ್ಕೆ ಸೊ ಆದ್ದರಿಂದ ಈಗೋ ಡೇಂಜರ್ ಟೀಚಬಿಲಿಟಿ ಈಸ್ ಮೋರ್ ದ್ಯಾನ್ ಈಗೋ ಕಲಿಬೇಕು ಪ್ರತಿಯೊಂದು ಕಲಿಬೇಕು ಇನ್ನೂ ಕಲಿಬೇಕು 10 ಕಲಿಬೇಕು ಕಲಿಯೋದು ಬೇಕಾದಷ್ಟು ಇದೆ ಸೊ ಹಾಗಾಗಿ ಓಕೆ ಆಮೇಲೆ ನೀವು ಏನು ಮಾಡ್ಬೇಕಂದ್ರೆ ಅಂಥವರಿಗೆ ನೀವು ಆನ್ಸರ್ ಕೊಡ್ಲಿಕ್ಕೆ ಹೋಗ್ಬೇಡಿ ಯು ಆಸ್ಕ್ ಸಮ್ ಕ್ವಶನ್ಸ್ ಇದೊಂದು ಸೀಕ್ರೆಟ್ ಹೇಳ್ತೀನಿ ಕೇಳಿ ಕ್ವಶನ್ ಆರ್ ದ ಆನ್ಸರ್
ನೀವು ಅವರು ಎಲ್ಲಾ ಗೊತ್ತಿದೆ ಅಂತ ನಿಮಗೆ ಹೇಳ್ತಾ ಹೋಗ್ತಾ ಇದ್ರೆ ನೀವು ಕೇಳಬೇಕು ಅವರಿಗೆ ಡಾಕ್ಟರ್ ಲಿಮ್ ಯಾರು ಗೊತ್ತುಂಟಾ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ ಅದೇನಾದ್ರೂ ನಿಮಗೆ ಗೊತ್ತುಂಟಾಕೆ ನೀವು ಟಿಜಿಎ ಸರ್ಟಿಫಿಕೇಟ್ ಏನಾದರೂ ಗೊತ್ತಿದ್ಯಾ ಕೇಳಿ ಈ ತರ ಕೇಳಬೇಕು ಡಿಎಕ್ಸ್ಎನ್ ಗೊತ್ತಿದ್ಯಾ ಕೇಳಿ ಅವರು ಎರಡು ಮೂರು ಹೇಳೋದ್ರೊಳಗೆ ಅವರು ತಡವರ್ಸ್ಬಿಡ್ತಾರೆ ಆಮೇಲೆ ಇನ್ನೂ ಕೇಳಿದ್ರೆ ನಿಮ್ಗೆ ಇನ್ನೂ ಸ್ವಲ್ಪ ಗೊತ್ತಿದೆ ಪಾಲಿಸಕ್ಕಾರಡ್ ಅಂದ್ರೆ ಏನಾದ್ರು ಗೊತ್ತಿದೆಯಾ ಕೇಳಬೇಕು ಇಂಥ ವರ್ಡ್ ಅಡಿನೋಸಿನ್ ಅಂದ್ರೆ ಏನ್ ಗೊತ್ತಿದೆಯಾ ಕೇಳಿ ಸೊ ಈ ವರ್ಡ್ ಗಳನ್ನ ಹಾಕಿದಾಗ ಆಟೋಮ್ಯಾಟಿಕ್ ಅವ್ರು ನಿಮ್ಮ ಹತ್ರ ಮಾತಾಡೋದಿಲ್ಲ ಓ ಈ ಸಬ್ಜೆಕ್ಟ್ ಡಿಫ್ರೆಂಟ್ ಅಂತ ಎಣಿಸ್ಕೊಳ್ತಾರೆ ಯು ಹ್ಯಾವ್ ಟು ಆಸ್ ದ ಕ್ವಶನ್ಸ್ ಕ್ವಶನ್ ಆರ್ ದ ಆನ್ಸರ್ಸ್ ಸೊ ಈ ರೀತಿಯಲ್ಲಿ ಜನರನ್ನ ನೀವು ಟ್ಯಾಕಲ್ ಮಾಡಬಹುದು ಡೆಫಿನೆಟ್ಲಿ ನೀವು ಸಕ್ಸಸ್ ಆಗ್ಬಹುದು ನೆಕ್ಸ್ಟ್ ಕಮ್ಸ್ ಫೀಡ್ ಯುವರ್ ಫೋಕಸ್ ಓಕೆ ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಲಾಸ್ಟ್ ಇಸ್ ದ ಲಾಸ್ಟ್ ಇಸ್ ಪಾಯಿಂಟ್ ಇದು ಫೀಡ್ ಯುವರ್ ಫೋಕಸ್ ಅಂತ ಇದ್ದಾರೆ ಈಗ ನೀವು ಫೋಕಸ್ ಮಾಡಿ ಆಗಿದೆ ಈ ಆ ಕಡೆ ಈ ಕಡೆ ಈ ಕುದುರೆಗೆ ಲಾಳ ಕಟ್ತಾ ಈ ತರ ಕಟ್ತಾರೆ ನೋಡಿ ಆ ಕಡೆ ಈ ಕಡೆ ಈಗ ಡಿಎಕ್ಸ್ಎನ್ ಗೆ ನೀವು ಈ ತರ ಹೋದಾಗ ನೀವು ಫೋಕಸ್ ಮಾಡಿದಾಗ ನೀವು ಆ ಕಡೆ ಈ ಕಡೆ ನೋಡಬಾರ್ದು ಫೋಕಸ್ ಏನ್ ಮಾಡ್ತಾ ಇದ್ರಿ ನೀವು ಫೋಕಸ್ ಮಾಡಿದಾಗ ಏನಾಗ್ತದೆ ಇಟ್ಸ್ ಮೋರ್ ದನ್ ಯುವರ್ ಡಿಸ್ಟ್ರಾಕ್ಷನ್ ನಿಮ್ಗೆ ತೊಂದರೆಗಳು ಬರ್ತದೆ ಕೆಲವರು ಮನೆಯಲ್ಲಿ ಗಂಡನಿಗೆ ಹೆಂಡತಿ ಸಪೋರ್ಟ್ ಮಾಡೋದಿಲ್ಲ ಹೆಂಡತಿಗೆ ಗಂಡ ಸಪೋರ್ಟ್ ಮಾಡೋದಿಲ್ಲ ಅವಾಗ ಏನಾಗ್ತದೆ ನಿಮ್ ಫೋಕಸ್ ಫೋಕಸ್ ಹೋಯ್ತು ಎಷ್ಟೋ ಕಡೆ ನೋಡಿ ನಿಮ್ಮ ಫ್ರೆಂಡ್ಸ್ ಸಪೋರ್ಟ್ ಮಾಡೋದಿಲ್ಲ ನಿಮ್ಮ ತಂದೆ ತಾಯಿಯವರು ಸಪೋರ್ಟ್ ಮಾಡೋದಿಲ್ಲ ನೀವು ಏನ್ ಮಾಡಿ ಇಷ್ಟೆಲ್ಲ ಓದಿದ್ದು ಇದು ಡಿಎಕ್ಸ್ಎನ್ ಸೋಪ್ ಸೇಲ್ ಮಾಡ್ಬೇಕಂತ ಆಯ್ತಾರೆ ಅದು ಗೊತ್ತಿರೋದಿಲ್ಲ ಇದು ಫ್ರೀಡಮ್ ಅಂತ ಇದು ಫ್ರೀಡಮ್ ಬಿಸ್ನೆಸ್ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ ಸೊ ಅವರು ನೀವು ಫೋಕಸ್ ಮಾಡಿದಾಗ ನಿಮ್ಗೆ ಡಿಸ್ಟ್ರಾಕ್ಷನ್ಸ್ ಬರ್ತದೆ ಎಷ್ಟೋ ಸಲ ಮೀಟಿಂಗ್ ಔಟ್ ಸೈಡ್ ಇರ್ತದೆ ರಾತ್ರಿ ಬರಬೇಕಾದ್ರೆ ಲೇಟ್ ಆಗ್ಬಹುದು ನಿಮ್ಗೆ ನಾನು ಎಷ್ಟೋ ಸಲ ನೋಡಿ ಗವರ್ಮೆಂಟ್ ಬಸ್ ಅಲ್ಲಿ ಸೀಟ್ ಇಲ್ಲ ಶೂ ಇಲ್ಲಿ ಸಿರ್ಸೆಯಿಂದ ಸ್ಟ್ಯಾಂಡಿಂಗ್ ಅಲ್ಲಿ ನಾನು ಬಂದಿದ್ದೆ ಎಷ್ಟೋ ಸಲ ಅಲ್ಲಿ 10 ಗಂಟೆ ಕೂತ್ಕೊಂಡ್ರೆ ಇಲ್ಲಿ 4 ಗಂಟೆ ರಾತ್ರಿಗೆಲ್ಲ ಬಟ್ ಬಿಗ್ ಫೋಕಸ್ ಡಿಸ್ಟ್ರಾಕ್ಷನ್ ಕಾಮನ್ ಪ್ರತಿ ಒಂದರಲ್ಲೂ ಇದೆ ತೊಂದರೆಗಳು ಬಂದೇ ಬರ್ತದೆ ಒಂದಾದ ನಂತರ ಒಂದು ತೊಂದರೆ ಒಂದಾದ ನಂತರ ಮತ್ತೊಂದು ತೊಂದರೆಗಳು ನಿಮ್ಗೆ ಬರ್ತದೆ ನೋಡಿ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಯಾರು ತೊಂದರೆ ಇಲ್ಲದೆ ಸಕ್ಸಸ್ ಆದವರು ಯಾರು ಇದ್ರೆ ನನಗೆ ತೋರಿಸಿ ಏನಾಗ್ತದೆ ನೋಡಿ ನಾನು ಒಂದು ಉದಾಹರಣೆ ಹೇಳ್ತೀನಿ ನಿಮ್ಗೆ ಈಗ ಮೂರ್ತಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರೆ ಇದೊಂದು ಚಿಕ್ಕ ಕತೆ ನಿಮ್ಗೆ ನಾನು ಎಷ್ಟೋ ಸಲ ಹೇಳಿದಿರಿ ಶಿಲ್ಪಿ ಹೋಗ್ತಾನಂತೆ ಅವನಿಗೆ ಒಂದು ಮೂರ್ತಿಯನ್ನ ತಯಾರು ಮಾಡಬೇಕಾಗ್ತದೆ ಸೊ ಒಂದು ಬಂಡೆ ಹತ್ರ ಹೋಗಿ ಹೀಗೆ ಸುತ್ತಿಗೆ ಹಾಕಿದ ಬೇಡ ನಿಲ್ ನಿಲ್ಲು ಅಂತದ ನಿಲ್ ನಿಲ್ಲು ಮಾರೆ ನನಗೆ ಹೊಡಿಬೇಡ ನೀನು ಅವನಿಗೆ ನನ್ನ ಮುಟ್ಬೇಡ ನಾನು ಅವ್ ಆ ಬಂಡೆ ಹೇಳ್ತಂದ್ರೆ ಅವ್ನು ಮುಟ್ಬೇಡ ಅಂತ ಏ ಅವನು ಮುಟ್ಟುದಿಲ್ಲ ಬೇಡ ಮಾರೆ ನಮಸ್ಕಾರ ನೀನು ಇನ್ನೊಂದು ಬಂಡೆ ಹತ್ರ ಹೋಗಿ ಈಗ ಹೊಡಿತಾನ ಸಣ್ಣಕ್ಕೆ ಜಾಸ್ತಿ ಹೊಡಿಬೇಡ ಸ್ವಲ್ಪ ಹೊಡಿ ಇನ್ನೊಂದು ಬಂಡೆ ಹತ್ರ ಹೋಗ್ತಾನ ನೀವು ಹೊಡಿ ತೊಂದರೆ ಇಲ್ಲ ಆದ್ರೆ ಕಂಟಿನ್ಯೂಸ್ ಹೊಡಿಬೇಡ ಇನ್ನೊಂದು ಬಂಡೆ ಹೇಳ್ತಂದ್ರೆ ನೀನು ಎಷ್ಟು ಬೇಕಾದ್ರೂ ಹೊಡಿ ನಿನ್ನ ಕೆಲಸ ಆಗೋ ತನಕ ಹೊಡಿ ಮತ್ತೆ ನನಗೆ ಹೊಡಿಬೇಡ ಏನ್ ಈಗ ಏನಾಯ್ತು ನೋಡೋಣ ಫಸ್ಟ್ ಬಂಡೆ ಹೇಳ್ತು ಇದೊಂದು ದೇವಸ್ಥಾನ ಅಂತ ಇಟ್ಕೊಳ್ಳಿ ದೇವಸ್ಥಾನದ ಉದಾಹರಣೆ ಫಸ್ಟ್ ಬಂಡೆ ಹೇಳ್ತು ನನಗೇನು ಮುಟ್ಲೇಬೇಡ ಅಂತ ಆದ್ರೆ ಏನಾಯ್ತು ಆ ಬಂಡೆಗೆ ದಿನಾ ಜನ ಕಾಯಿ ತೆಗೆದು ಅದಕ್ಕೆ ಹೊಡಿತಾರೆ ಈಗ ಅಲ್ಲಿ ಇದೆ ದೇವಸ್ಥಾನ ಆಗೋಗಿದೆ ಆ ಕಾಯಿ ಉಂಟಲ್ಲ ಆ ಬಂಡೆಗೆ ದಿನ ಹೊಡಿತಾ ಇತ್ತು ಅದು ಮುಟ್ಲೇಬೇಡ ಅಂತ ಹೇಳೋದಕ್ಕೆ ಇವತ್ತು ನೋಡಿ ಹೇಗೆ ಪೆಟ್ ತಿಂತ ಇದೆ ಎರಡನೇ ಬಂಡೆ ಹೇಳ್ತು 4-5 ಹೊಡಿ ಅಂತ ಸೊ 4-5 ಹೊಡೆದ ಅದನ್ನ ಒಂದು ಅದನ್ನ ಏನಾಯ್ತು ಚೌಕ ಮಾಡಿದ್ರು ಅದನ್ನ ತೆಗೆದು ಪಂಚಾಂಗಕ್ಕೆ ಹಾಕಿದ್ರು ಕೆಳಗಡೆ ಮಣ್ಣು ಕೆಳಗಡೆ ಹಾಕಿದ್ರು ಇನ್ನೊಂದು ಬಂಡೆ ಸ್ವಲ್ಪ ಹೊಡಿ ಮತ್ತೆ ತುಂಬಾ ಕಂಟಿನ್ಯೂಸ್ ಹೊಡಿಬೇಡ ಅದೇನ್ ಮಾಡಿದ್ರು ಹಾಸು ಕಲ್ಲುಗಳನ್ನ ಮಾಡಿದ್ರು ಆ ಎದುರುಗಡೆ ದೇವಸ್ಥಾನದ ಎದುರುಗಳೆಲ್ಲ ಹಾಸು ಕಲ್ಲುಗಳನ್ನ ಹಾಕಿರ್ತಾರೆ ನೆಕ್ಸ್ಟ್ ನಿಮ್ಗೆ ಕಲ್ಲುಗಳೆಲ್ಲ ಇದಾವಲ್ಲ ಅದು ಪಿಲ್ಲರ್ಗಳೆಲ್ಲ ಅದು ಪಿಲ್ಲರ್ ಆದ್ರೆ ಲಾಸ್ಟ್ ಒಂದು ಬಂಡೆ ಏನ್ ಹೇಳ್ತು ಅಂತ ಹೇಳಿದ್ರೆ ನೀವು ಹೊಡಿ ಎಷ್ಟು ಬೇಕಾದ್ರೆ ಹೊಡಿ ಕಂಟಿನ್ಯೂಸ್ ಹೊಡಿ ಆಮೇಲೆ ಹೊಡಿಬೇಡ ಅದೇ ಯಾವ್ದಂದ್ರೆ ಮೂರ್ತಿ ಮೂರ್ತಿ ಉಂಟಲ್ಲ ಒಳಗಡೆ ನೋಡಿ ಪೂಜೆ ಮಾಡ್ತಾರೆ ಅದಕ್ಕೆ ಅಲ್ವಾ ಅದು ಸಹ ಬಂಡೆನೇ ತಾನೆ ಜಸ್ಟ್ ಇಮ್ಯಾಜಿನ್ ಮಾಡಿ ನೀವು ಪೆಟ್ ತಿಂದೇ ತಿಂತೀರಿ ಪೆಟ್ ತಿಂದಾಗಲೇ ನಿಮ್ಗೆ ವಜ್ರ ಆಗು ನೀವು ಡೈಮಂಡ್ ಆಗ್ಬೇಕಾದ್ರೆ ನೀವು ಪೆಟ್ ತಿನ್ಲೇಬೇಕು ಪೆಟ್ ಇನ್ ದ ಸೆನ್ಸ್ ಈ ತರ ಪ್ರಾಬ್ಲಮ್ಗಳು ಈ ತೊಂದರೆಗಳು ಕಷ್ಟಗಳು ಕಾರ್ಪಣ್ಯಗಳು ಬಂದೇ ಬರ್ತದೆ ಸ್ಟಾರ್ ಯುವರ್ ಡಿಸ್ಟ್ರಾಕ್ಷನ್ ನಾವು ಅದಕ್ಕೆ ರೆಡಿ ಇರ್ಬೇಕು ಎಸ್ ನಾನು ಇದನ್ನ ಸಹಿಸ್ಕೊಳ್ತೀನಿ ನಾನು ಇದನ್ನ ಮಾಡೇ ಮಾಡ್ತೀನಿ ನೀವು ಸಕ್ಸಸ್ ಆಗ್ತೀರಿ ಇದು ನಿಮ್ಗೆ ರೆಡಿ ಇಲ್ಲ ಅಂತ ಹೇಳಿದ್ರೆ ನೀವು ಸಕ್ಸಸ್ ಆಗೋದ್ರಲ್ಲಿ ಹಿಂದೆ ಬಿಡುದು ಅದಕ್ಕೆ ಯು ಆರ್ ದ ಬೆಸ್ಟ್ ಫಿಲ್ಲರ್ ನೋಡಿ ಸೊ ಫಸ್ಟ್ ಒನ್ ನೆನ್ಪಿಟ್ಕೊಳ್ಳಿ ಡ್ರೀಮ್ ಬಿಯಾಂಡ್ ಯುವರ್ ಡೌಟ್ಸ್ ಡೌಟ್ ಅನ್ನ ತೆಗೆದುಬಿಡಿ ನಾಳೆ ಅಲ್ಲಿ ಕಿವಿಯಲ್ಲಿ ಬಂದು ನಿಮ್ಗೆ ಹಾಕ್ತಾರೆ ಕಿವಿಯಲ್ಲಿ ಇಲ್ಲಿ ಬಂದು ಅದು ಸರಿ ಇಲ್ಲ ರೀ ಆ ಎಸೆನ್ಸ್ ಅವ್ರಿಗೆ ಹೇಳ್ತಾ ಇರ್ತಾರೆ ಅವ್ರ ಅಮ್ಮ ಅವ್ರಿಗೆ ಭಜೆ ಹಾಕಿರ್ಬೋದು ಮಾತಾಡ್ತಾ ಇರ್ತಾರೆ ನಮ್ಮ ಹತ್ರ ಎಲ್ಲ ಅಲ್ಲ ಹಂಗೆಲ್ಲ ಆಗುದಿಲ್ಲ ಅದು
ನಿಮ್ಗೆ ಕಿವಿಯಲ್ಲಿ ಬಂದ್ರೆ ಇಲ್ಲಿ ಹೇಳುವುದಿಲ್ಲ ಅವರು, ಇಲ್ಲಿ ಯಾರು ನಾನು ಇದ್ದೀನಲ್ಲ ಹೇಳುದು, ಅಲ್ಲಿ ಹೊರಗೆ ಹೋಗಿ ಹೇಳ್ತಾರ ನಿಮ್ಗೆ. ಗೊತ್ತಾಯ್ತು, ಇದನ್ನ ನೀವು ತಿಳ್ಕೋಬೇಕು. ದಟ್ಸ್ ವಾಟ್ ಡ್ರೀಮ್. ನಿಮ್ಮ ಡೌಟ್ ಎಲ್ಲ ತೆಗೀರಿ, ಪೂರ್ತಿ ತೆಗೆದು ಬಿಡಿ. ಎರಡನೇದೇ ನಿಮ್ಗೆ ಹೇಳುದು, ನಾನು ಹೇಳುದು ವರ್ಕ್ ಎಥಿಕ್ಸ್. 1,000 PV, 3,500 PV, ಎಕ್ಸ್ಕ್ಯೂಸ್ ಹೇಳ್ಬೇಡಿ. ಗೊತ್ತಾಯ್ತು ನಿಮ್ಗೆ, ವರ್ಕ್ ಇಸ್ ಬಿಯಾಂಡ್ ಯುವರ್ ಎಕ್ಸ್ಕ್ಯೂಸಸ್. ಎರಡು, ಮೂರನೇದು ಆತ್ಮವಿಶ್ವಾಸ, ಸೆಲ್ಫ್ ಕಾನ್ಫಿಡೆನ್ಸ್ ಹೇಗಿರ್ಬೇಕು? ಬಿಯಾಂಡ್ ಸಂಬಡೀಸ್ ಒಪಿನಿಯನ್. ಈ ಮೇ ಬಿ ಎ ಡಾಕ್ಟರ್, ನಿಮ್ಮ ನಿಮ್ಮ ಬ್ರದರ್ ಇಲ್ಲ ಇರ್ಬೋದು, ಡಾಕ್ಟರ್ ಇರ್ಬೋದು. ನೋ, ಯು ಆರ್ ದ ರೈಟ್. ನೀವು ಟೀ ಕುಡಿದಿರಿ, ನೀವು ಕಾಫಿ ಕುಡಿದಿರಿ, ಅವ್ರು ಕುಡ್ದಿಲ್ಲ. ಸೊ ಆದ್ರಿಂದ ನಿಮ್ಗೆ ನಾನು ಹೇಳೋದು, ಆತ್ಮವಿಶ್ವಾಸ ಇದೆಯಲ್ಲ ನಿಮ್ಗೆ, ಅದು ಇಂಪಾರ್ಟೆಂಟ್. ಅದು ಬೇರೆಯವರ ಒಪಿನಿಯನ್ಗಿಂತ ಸ್ಟ್ರಾಂಗ್ ಇರಬೇಕು ಆವಾಗ್ಲೇ. ನೆಕ್ಸ್ಟ್ ಇದ್ದ ಈಗೋ, ಈಗೋ ನಿಮ್ಗೆ ಪ್ರಾಬ್ಲಮ್ ಕೊಡ್ತದೆ ನಿಮ್ಗೆ. ನೋ, ಟೀಚಬಿಲಿಟಿ. ಅದಕ್ಕೆ ಕಲೀರಿ ಕಲೀರಿ ಕಲೀರಿ. ಈಗೋ ಅಂತ ಈಗೋಕ್ಕಿಂತ ಟೀಚಬಿಲಿಟಿ ಗ್ರೇಟ್ ಆಗಿರ್ಬೇಕು. ಲಾಸ್ಟ್ ಇದ್ದ ಫೋಕಸ್. ಫೋಕಸ್ ಮೋರ್ ದ್ಯಾನ್ ಡಿಸ್ಟ್ರಾಕ್ಷನ್. ತೊಂದರೆಗಳು ಬರ್ತದೆ, ಆದ್ರೂ ಮೆಟ್ಟಿ ನಿಂತ್ರೆ ನೀವು ಕ್ರೌನ್ ಅಂಬಾಸಿಡರ್ ಆಗ್ತದೆ. ಸೊ ಆದ್ರಿಂದ ಈಗ ನಿಮ್ಗೆ ಅರ್ಥ ಆಗಿರ್ಬೋದು. ಸೊ ನಿಮ್ಗೆ ಏನಾದ್ರೂ ಇನ್ನೂ ಡೌಟ್ ಇದ್ರೆ, ಇನ್ನೂ ಕೇಳಬೇಕಂತಿದ್ರೆ ನೀವು ಕೇಳ್ಬೋದು. ವಿಶ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಅಶೋಕ್, ಐ ವಿಲ್ ಹ್ಯಾಂಡ್ ಓವರ್ ಮೈಕ್ ಟು ಯು. ಟೈಮ್ ಎಷ್ಟು ಗೊತ್ತಿಲ್ಲ ಸರ್. ಥ್ಯಾಂಕ್ ಯು ವಂಡರ್ಫುಲ್ ಸೆಕ್ಷನ್ ಸರ್. ಓಕೆ, ತುಂಬಾ ಖುಷಿ ಆಯ್ತು. ಯಾಕಂದ್ರೆ ರಿಯಲಿ ಹೇಳಿದ್ರೆ ಮೈಂಡ್ ಓಪನ್ ಆಗದವರಿಗೆ ಸಹ ಓಪನ್ ಆಗ್ಬೇಕಂತ ಆ ತರ ಮಾತಾಡಿದ್ವಿ ಸರ್. ಓಕೆ ಓಕೆ, ಖಂಡಿತ ನಾವಂತ ಅಳವಡಿಸ್ತೀವಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಯಾರಾದ್ರೂ ನಿಮ್ಗೆ ಮಾತಾಡೋದಿದ್ರೆ ನೀವು ಮಾತಾಡ್ಬೋದು. ಸೊ ಯಾರಾದ್ರೂ ಗೊತ್ತಾಗ್ಲಿಲ್ಲ ಅಂತ ನೀವು ಕ್ವಶನ್ಸ್ ಇದ್ರೆ ಕೇಳ್ಬೋದು. ನಾನೀಗ ಇವತ್ತು ನಿಮ್ಗೆ 11 ಗಂಟೆಗೆ 11:00 ಗೆ ಪ್ರೋಗ್ರಾಮ್ ಇದೆ. ನೀವು ಆ ಪ್ರೋಗ್ರಾಮ್ ಅನ್ನ ಪಾಸಿಟಿವ್ ಪ್ರೋಗ್ರಾಮ್ ಟ್ರೈನಿಂಗ್ ಇದೆ, ನೀವು ಅದಕ್ಕೆ ಅಟೆಂಡ್ ಮಾಡಿದ್ರೆ ನಿಮ್ಗೆ ನಿಮ್ಗೆ ಬೇಕಾದ್ರೆ ಜಾಯಿನ್. ಯಾರಿಗೂ ಕಂಪಲ್ಸರಿ ಇಲ್ಲ ಅದು. ಸೊ ಹಾಗಾಗಿ ನೀವು ಲಿಂಕ್ ಬರಲಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಗ್ರೂಪ್ ಅಲ್ಲಿ ಲಿಂಕ್ ಬರಬಹುದು. ಸೊ ನೀವು ಅದನ್ನ ಲಿಂಕ್ ನೋಡಿ ಜಾಯಿನ್ ಆಗ್ಬಹುದು. ಹಾಗೆಯೇ ರೆಗ್ಯುಲರ್ ಪ್ರೋಗ್ರಾಮ್ಸ್ ಅನ್ನ ಅಟೆಂಡ್ ಮಾಡಿ. ಏನಾದರೂ ಡೌಟ್ ಇದ್ರೆ ನಿಮ್ಮ ಸ್ಪಾನ್ಸರ್ ನಿಮ್ಮ ಅಪ್ಲೈನ್ ಅನ್ನ ಕೇಳ್ಕೊಡಿ. ಯಾರಾದರೂ ಹೊಸಬರು ಬಂದಿದ್ರೆ ನಿಮ್ಗೆ ಯಾರು ಇವತ್ತು ಕರೆದಿದ್ದಾರೆ, ಅವರ್ ದೇ ಆರ್ ದ ರೈಟ್ ಪರ್ಸನ್. ಅವ್ರು ಕರೆಕ್ಟ್ ಆಗಿ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ನಿಮ್ಗೆ ಇನ್ನು ನಮ್ಮ ಸೈಟ್ ಅಲ್ಲಿ ಹೋಗಿ ನೋಡ್ಬೋದು. DXN2E.com ಅಲ್ಲಿ ಹೋಗ್ಬೋದು, DXN2E.Asia.com ಅಲ್ಲಿ ನೀವು ನೋಡ್ಬೋದು, ಅಥವಾ ಪ್ರಾಡ್ ಬಗ್ಗೆ Rishi.com ಅಲ್ಲಿ ಇನ್ಫಾರ್ಮೇಶನ್ ತಗೋಬಹುದು. ಓಕೆ, ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಥ್ಯಾಂಕ್ ಯು. ಓಕೆ, ತುಂಬಾ ಧನ್ಯವಾದ ಸರ್. ಎಲ್ಲ ಪರವಾಗಿ ನಾವು ಥ್ಯಾಂಕ್ಸ್ ಹೇಳ್ತೀವಿ ಸರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಒಬ್ಬರು ಹ್ಯಾಂಡ್ ರೈಸ್ ಮಾಡಿದೆ ಸರ್, ಕೊಡ್ಬೇಕಾ? ಕೊಡಿ ಕೊಡಿ ಕೊಡಿ. ಹಂಗಾದ್ರೆ ಮಾತಾಡಿ. ಹಂಗಾದ್ರೆ ಹಲೋ ಹಲೋ ಮಾತಾಡಿ ಮಾತಾಡಿ ಮೇಡಮ್. ಹಾ, ಗುಡ್ ಮಾರ್ನಿಂಗ್ ಶೆಟ್ರೆ. ಗುಡ್ ಮಾರ್ನಿಂಗ್. ನೀವು ಹೇಳಿದ್ರಲ್ಲ, ಇದು 100% ನಿಜ. ಮನೆಯಲ್ಲಿ ನೆಗೆಟಿವ್ ಮತ್ತೆ ವೈಬ್ರೇಷನ್ ಇದೆಲ್ಲ ಅನುಭವಿಸಿದ್ರೇನೆ ಡೈಮಂಡ್ ಆಗೋದು. ಅದು ನಾನು ಮಾಡಿದೀನಿ ಅದನ್ನ. ಯಾಕೆಂದ್ರೆ ಖಂಡಿತ ನಾವು ಇಲ್ಲಿ ಮಾಡ್ತಾ ಇದ್ರೆ, ಮೀಟಿಂಗ್ ಕೇಳ್ತಾ ಇದ್ರೆ, ಮನೇಲಿ ಅಡಿಗೆ ಮಾಡಲ್ವಾ, ನಮ್ಮ ಮಕ್ಕಳು ನೋಡ್ಕೊಳಲ್ವಾ, ಯಾವಾಗ್ಲೂ ಮೀಟಿಂಗ್ ಅಲ್ಲಿ ಕೂತಿರ್ತೀಯಲ್ಲ, ಯಾವಾಗ್ಲೂ DXN ಅಂತೀಯಲ್ಲ. ತುಂಬಾ ಸರಿ ನಾನು ಕೇಳಿದೀನಿ, ಆದ್ರೂ ಕೇಳಿದ್ರುವೆ ನಾನು ಮಾಡೇ ಮಾಡ್ತೀನಿ, ನಾನು ಅದು ಮಾಡೇ ಮಾಡ್ತೀನಿ ಅಂತಂದ್ಬಿಟ್ಟು ಅವತ್ತಿಂದ ನಾನು ಕಂಟಿನ್ಯೂಸ್ ಆಗಿ ಆ PV ಮತ್ತೆ ಬ್ಯಾಲೆನ್ಸ್ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಆದ್ರೆ ಖಂಡಿತ ಮಾಡೋ ತನಕ ಬಿಡಲ್ಲ ಅನ್ನೋ ಒಂದು ಹಠ ಇದೆ, ಅದನ್ನ ಮಾಡೇ ಮಾಡ್ಬೇಕು ಅನ್ನೋ ಒಂದು ಛಲಾನೂ ಇದೆ. ಹಾಗಾಗಿ ಈಗ ಜೂಮ್ ಮೀಟಿಂಗ್ ಮಾಡಿದ್ದಂತೂ ನಮ್ಗೆ No. 1 ಹೆಲ್ಪ್ ಆಗ್ತಾ ಇದೆ. ಯಾವ ಮೀಟಿಂಗ್ ಆದ್ರೂ ಮಿಸ್ ಹೋಗ್ತಾ ಇತ್ತು, ಈಗ ಜೂಮ್ ಮೀಟಿಂಗ್ ಮಿಸ್ ಆಗಲ್ಲ. ಈ ಕೂಡ ಮಾಹಿತಿಗಳು ಮತ್ತೆ ಒಂದು ಟ್ರೈನಿಂಗು ತುಂಬಾ ಹೆಲ್ಪ್ಫುಲ್ ಆಗ್ತಾ ಇದೆ. ಥ್ಯಾಂಕ್ ಯು ಶೆಟ್ರೆ. ಥ್ಯಾಂಕ್ ಯು ಎವ್ರಿ ಒನ್. ನಿಮ್ಗೆ ತುಂಬಾ ನಮಸ್ಕಾರ. ಥ್ಯಾಂಕ್ ಯು ಸರಸ್ವತಿ ಅವರೇ. ನಿಮ್ಗೆ ನಾವು ಇಲ್ಲಿಂದನೇ ನಿಮ್ಗೆ ಬ್ಲೆಸ್ಸಿಂಗ್ ಮಾಡ್ತಾ ಇದೀವಿ. ಇವರ ಡೈಮಂಡ್ ಆಗಿದ್ರಿ, ಸ್ಟೆಪ್ ಬೈ ಸ್ಟೆಪ್ ESD ಆಗಿ, SST ಆಗಿ, ಡಬಲ್ ಡೈಮಂಡ್ ಆಗಿ, ಟ್ರಿಬಲ್ ಆಗಿ, ಗೋಲ್ಡ್ ಆಗಿ, ಕ್ರೌನ್ ಆಗಿ, ಕ್ರೌನ್ ಅಂಬಾಸಿಡರ್ ಆಗಿ ಅದನ್ನ ಇಟ್ಕೊಂಡು ಹೋದ್ರೆ ನೀವು ಸಕ್ಸಸ್ ಗ್ಯಾರಂಟಿ ಆಗ್ತದೆ. ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. ಓಕೆ, ಮಾತಾಡಿ ಗಂಗಾಧರ್ ಅವರೇ, ಮಾತಾಡಿ. ಅವ್ರಿಗೆ ಅನ್ಮ್ಯೂಟ್ ಆಗ್ಲಿಲ್ಲ ನೋಡಿ. ಸುಬ್ರಹ್ಮಣ್ಯ ಶೈಲ ಮೇಡಮ್, ಶೈಲ ಅವರೇ ಮಾತಾಡಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಆನೆ ಕತೆ ಚೆನ್ನಾಗಿ ಹೇಳಿದ್ರಿ ಸರ್. ಮೈಂಡ್ ಸೆಟ್ ಎಲ್ಲರದು ಹಾಗೆ ಇದ್ಬಿಡ್ತದೆ, ಏನೋ ನಮ್ಮಿಂದ ಆಗಲ್ಲ 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 ಅಂತ. ಆ ಮೈಂಡ್ ಸೆಟ್ ನಿಂದ ಹೊರಗ್ ಬಂದಾಗ ಖಂಡಿತ ಸಾಧ್ಯ ಇದೆ.
ನೀವಿಷ್ಟು ಏನು ಚಾಟಿ ಏಟು ಕೊಡ್ತಾ ಇದ್ದೀರಾ ಸರ್, ಅಂದ್ರೆ ಎಚ್ಚರಿಸ್ತಾ ಇದ್ದೀರಾ ಆ ರೀತಿಯಲ್ಲಿ. ಸೊ ಆ ಮೈಂಡ್ ಸೆಟ್ ನಿಂದ ಸಾಧ್ಯ ಇದೆ ಅಂತ ಹೊರಗೆ ಬಂದಾಗ ಖಂಡಿತ ಸರ್ ಪ್ರಾಡಕ್ಟ್ ಆದ್ರೂ ಮೂವ್ ಆಗುತ್ತೆ, ಒಬ್ಬರಾದ್ರೂ ಜಾಯ್ನಿಂಗ್ ಸಿಗ್ತಾರೆ, ಇದು ನಾವು ಅನುಭವಿಸಿದ್ದೇವೆ. ಜೊತೆಗೆ ಈಗ ಸರಸ್ವತಿ ಮೇಡಮ್ ಹೇಳ್ದಾಗೆ ನಾವೆಲ್ಲ ಹೆಣ್ಣು ಮಕ್ಕಳಿಗೆ ಇದೊಂದು ಇದ್ದೇ ಇದೆ ನಮ್ಗೆ, ದಿಸ್ ಇಸ್ ಮ್ಯಾಂಡೇಟ್ರಿ, ಮನೆ ನೋಡ್ಕೊಳ್ಳೋದು ಅಡ್ಗೆ ಮಾಡೋದು ದಿಸ್ ಇಸ್ ಮ್ಯಾಂಡೇಟ್ರಿ. ಅದ್ರ ಜೊತೆಗೆ ನಾವು ಡಿ ಎಕ್ಸ್ ಎನ್ ಅಲ್ಲೂ ಒಂದು ಮೀಟಿಂಗ್ ತಪ್ಸ್ ಎಲ್ಲ ಮಾಡ್ತಾ ಇದೀವಿ ಅಂದ್ರೆ ವಿ ಫೀಲ್ ಪ್ರೌಡ್, ಗ್ರೇಟ್ ಅಂತ ಅನ್ಸುತ್ತೆ. ಗ್ರೇಟ್, ಯು ಆರ್ ಗ್ರೇಟ್, ಯು ಆರ್ 100% ಗ್ರೇಟ್. ಸೊ ನಿಮ್ಗೆ ನಾವು ಎರಡು ಕೈ ಮುಗಿತೀವಿ, ಯಾಕಂದ್ರೆ ನಮ್ಗೆ ಗೊತ್ತಿದೆ ಅದು ಎಷ್ಟು. ಈಗ ನಿಮ್ಗೆ ನಾನೇ ಕೆಲವರಿಗೆ ಹೇಳ್ತೀನಿ, ನೀವು ಅವ್ರೇನು ಅವ್ರ ಮನೇಲಿ ಇದ್ದಾರೆ ಏನು ಕೆಲಸ, ಅವ್ರಿಗೆ 50,000 ಕೊಟ್ಟರು ಕಮ್ಮಿನಿ, ಅಷ್ಟು ಕೆಲಸ ಇದೆ ಅವ್ರಿಗೆ ಮನೆಯಲ್ಲಿ. ನಾವು ನೋಡ್ತೀವಲ್ಲ ಅಷ್ಟು, ಇಟ್ಸ್ ನಾಟ್ ಸೋ ಈಸಿ. ಮನೆಯನ್ನ ಮೇಂಟೈನ್ ಮಾಡುದು, ಅದು ಕ್ಲೀನ್ ಮಾಡುದು, ಅದು ಪಾತ್ರೆದು, ಅದು ಅಡಿಗೆ, ಓ ಇಷ್ಟೇ. ಸೊ ಅಲ್ಲೂ ಅಲ್ಲೂ ಕೂಡ ನ್ಯಾಯ ಸಲ್ಲಿಸ್ಬೇಕು, ಮತ್ತೆ ನಾವೇನೋ ಜೀವನದಲ್ಲಿ ಅಚೀವ್ ಮಾಡ್ಬೇಕು ಅಂತ ನಮ್ ಡ್ರೀಮ್ ಕೂಡ ಇದೆ. ಸೊ ಅಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ಇಷ್ಟೇ ವರ್ಲ್ಡ್ ಸರ್ ನಮ್ದು, ಇದರಿಂದ ಆಚೆಗೆ ಏನು ಇಲ್ವೇ ಇಲ್ಲ ಡಿ ಎಕ್ಸ್ ಎನ್ ಮತ್ತೆ ಇದು. ಹಾಗಾಗಿ ಆ ರೀತಿಯಲ್ಲಿ ಬಂದಾಗ ಇಲ್ಲೂ ಕೂಡ ನಮ್ಗೆ ಸಕ್ಸಸ್ ಇದೆ, ಅವಾರ್ಡ್ಸ್ ಇದೆ, ರಿವಾರ್ಡ್ಸ್ ಇದೆ, ಹಣ ಇದೆ, ನಾಲ್ಕು ಜನರಿಗೆ ಉಪಕಾರ ಮಾಡ್ತಾ ಇದೀವಿ. ಸೊ ಇದೆಲ್ಲ ಸಿಕ್ಕಾಗ ಇದಕ್ಕಿಂತ ಹೆಚ್ಚಿಗೆ ಏನು ಬೇಕು ಜೀವನದಲ್ಲಿ ಅಂತ ಅನಿಸ್ತದೆ. ಸೊ ಡೆಫಿನೆಟ್ಲಿ ಇದು ಮೇಡಮ್, ನೀವು ಈಗ ನಿಮ್ ನಾನ್ ಹೇಳುದು ಒಂದು 6 ಜನ ಮೇಡಮ್ ನಿಮ್ಮ ಜೊತೆಗೆ, 6 ಜನ ಫ್ಯಾಮಿಲಿಗೆ ನೀವು ದಾರೆ ಇರ್ಬೇಕು. ನೀವು ಈಗ ನಿಮ್ಗೆಲ್ಲ ಗೊತ್ತಾಗಿದೆ, 6 ಫ್ಯಾಮಿಲಿ 6 ಇಂದ 36 ಫ್ಯಾಮಿಲಿಯಿಂದ 216 ಫ್ಯಾಮಿಲಿ ನಮ್ಮ ಟಾರ್ಗೆಟ್ ಇದೆ. ನೀವು ಅದು ಮಾಡ್ತೀರಿ ಗ್ಯಾರಂಟಿ. ನೀವು ಆಲ್ರೆಡಿ ಅದರ ಬಗ್ಗೆ ಆ ರೀತಿಯಲ್ಲಿ ನಿಮ್ಮ ಟೀಮ್ ಹೋಗ್ತಾ ಇದೆ, ನಾವು ನಿಮ್ ಜೊತೆಗಿದ್ದೀವಿ, ಡೆಫಿನೆಟ್ಲಿ ಸೇರಿ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್, ಆಲ್ ದ ಬೆಸ್ಟ್. ಗುಡ್ ಮಾರ್ನಿಂಗ್ ಸರ್. ಯಾ ಗುಡ್ ಮಾರ್ನಿಂಗ್ ಗಂಗಾಧರ್, ಹೇಳಿ. ಕೇಳಿಸ್ತಾ ಇದೆ ಸರ್ ಧ್ವನಿ? ಆವಾಗ್ಲೇ ನಾನು 2 ಸಲ ಮಾತಾಡಿದ್ ಕೇಳಿಸ್ತಾ ಇಲ್ಲ, ಮತ್ತೆ ಲಾಗ್ ಔಟ್ ಆಗಿ ಲಾಗಿನ್ ಆದ್ರೆ ಇವಾಗ ಬಂದ್ ಕಾಣಿಸ್ತದೆ ಸರ್. ಹೇಳಿ ಹೇಳಿ ಗಂಗಾಧರ್ ಸರ್. ಅದೇ ಇವತ್ತಿನ ಕಾರ್ಯಕ್ರಮ ತುಂಬಾ ಏನಮ್ಮ ಮೈಂಡ್ ಸೆಟ್ ಮತ್ತ ಮೈಂಡ್ ಹೇಗೆ ವರ್ಕ್ ಆಗತ್ತೆ ಅನ್ನೋದ್ರ ಕುರಿತು ಇತ್ತು. ತುಂಬಾ ಧನ್ಯವಾದಗಳು ಸರ್. ಜೊತೆಗೆ ಇವತ್ತು 11 ಗಂಟೆಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಕಾರ್ಯಕ್ರಮ ಇದೆ. ಅದಕ್ಕೆಲ್ಲ ಈಗಾಗಲೇ ಆಲ್ರೆಡಿ ಗುಂಪಿನವರು ಒಂದ 48 ಜನ ಇದ್ದಾರೆ, ಮತ್ತೆ ಆಸಕ್ತರು ಕೂಡ ಯಾರಾದ್ರೂ ಇದ್ರೆ ಇವತ್ತು 11 ಗಂಟೆಗೆ ಹೊಸದಾಗಿದೆ, ಹಾಗಾಗಿ ಜಾಯಿನ್ ಆಗ್ಬೋದಂತ ಈ ಮೂಲಕ ಅವರಲ್ಲಿ ವಿನಂತಿಸ್ಕೊಳ್ತಾ ಇದೀವಿ. ಆ ಲಿಂಕ್ ಕೂಡ ಬೇಕಿದ್ರೆ ನಾವು ಗ್ರೂಪ್ ನಲ್ಲಿ ಕೂಡ ಶೇರ್ ಮಾಡ್ಬೋದು ಸರ್. ಈಗ ನಾನು ಎಲ್ಲ ಗ್ರೂಪ್ನವರಿಗೂ ಕಲ್ಸಿ ಆಗಿದೆ ಸುಮಾರು, ಅದು ಒಂದು 5,000 ಜನರಿಗೆ ಹೋಗಿದೆ ನಿಮ್ಮ ಲಿಂಕ್. 5,000 ಜನರಿಗೆ ನಾನು ಕಳ್ಸಿದೀನಿ. ಎಷ್ಟು ಜನ ಆಸಕ್ತರಿರ್ತಾರೆ ಅವರಿಗೆ ಲಿಂಕ್ ಮಾಡ್ಬೋದು, ನೀವು ಜಸ್ಟ್ ಅದನ್ನ ಚೆಕ್ ಮಾಡ್ಕೊಳ್ಳಿ. ನನಗೆ ನೆಕ್ಸ್ಟ್ ಪ್ರೊಸೀಜರ್ ಅದು ನೀವು ಫಾಲೋ ಅಪ್ ಮಾಡಿ. ನಾನು ಆಲ್ರೆಡಿ ಎಲ್ರಿಗೂ ಕಳ್ಸಿದೀನಿ, ನಮ್ಮ ಗ್ರೂಪ್ ಅಲ್ಲಿ ಒಂದು 10-15 ಗ್ರೂಪ್ ನವರಿಗೆಲ್ಲ ಕಳಿಸಿ ಆಗಿದೆ. ಸೊ ಮ್ಯಾಕ್ಸಿಮಮ್ ಜನ ನಿಮ್ಗೆ ಅದರಲ್ಲಿ ಇರ್ಬೋದು. ಇಂಟ್ರೆಸ್ಟ್ ಇದ್ದವರು ನಿಮ್ಗೆ ಕೆಲವರು ಫೋನ್ ಮಾಡಿದ್ದಾರೆ. ಸೊ ನಾನು ಹೇಳಿದೆ ನಿಮ್ಗೆ ಗಂಗಾ ನಿಮ್ಮ ಫೋನ್ ನಂಬರ್ ಕೊಟ್ಟಿದ್ದೀನಿ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಅಂತ. ಸೊ ಇಂಟ್ರೆಸ್ಟ್ ಇದ್ದವರು ನೀವು 11 ಗಂಟೆಗೆ ಅಟೆಂಡ್ ಮಾಡಿ, ಅವರು ಹೆಚ್ಚಿನ ಮಾಹಿತಿ ಹೇಗೆ ಜಾಯಿನ್ ಆಗ್ಬಹುದು ಯಾವತ್ತಿದ್ದ ಟೈಮಿಂಗ್ಸ್ ಏನಾದ್ರೂ ಫಿಕ್ಸ್ ಮಾಡಿದ್ರೆ ಗಂಗಾಧರ್ ಅವರೇ ಎಲ್ಲರ ಸಮ್ಮುಖದಲ್ಲ ಈಗ ಮೀಟಿಂಗ್ ನಲ್ಲೇ ಡಿಸೈಡ್ ಆಗತ್ತೆ ಸರ್ ಟೈಮಿಂಗ್ ಯಾವ ದಿನ ಮಾಡೋದಂತ. ಆದಷ್ಟು ಸ್ಯಾಟರ್ಡೆ ಸಂಡೇ ನೋಡ್ಕೊಳ್ಳಿ, ಯಾಕಂದ್ರೆ ಒಪಿನಿಯನ್ ಮೇಲೆ ಎಲ್ಲರ ಒಪಿನಿಯನ್ ಹೆಂಗ್ ಹೇಳ್ತಾರೆ ಅದ್ರ ಮೇಲೆ ಡಿಪೆಂಡ್ ಮಾಡಿ ಮಾಡ್ಬಿಡ್ತಾರೆ. ಸರಿ ಸರಿ ಸರಿ, ಓಕೆ ಆಗತ್ತೆ. ಓಕೆ ಓಕೆ, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ಓಕೆ ಓಕೆ, ಶಿವರಾಮ್ ಕುರ್ಚಿ ಅವರೇ ಮಾತಾಡಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಹೇಳಿ. ಅಲ್ಲ ಇವತ್ತು ದಿವಸ ನಮ್ಮ ಡಿ ಎಸ್ ಎನ್ ಒಂದು ಬಿಸ್ನೆಸ್ ಅಲ್ಲಿ ತುಂಬಾ ಹಿರಿಯವರಾದಂತಹ ನೀವು ಕೆಲವೊಂದು ಒಳ್ಳೆ ಬುದ್ಧಿವಾದವನ್ನು ಸಹ ಹೇಳಿದ್ರ, ಈ ತಂದೆ ಮಕ್ಕಳಿಗೆ ಹೇಳ್ದಂಗೆ. ಯಾಕೆಂದ್ರೆ ನಮ್ಮ ಡಿ ಎಕ್ಸ್ ಎನ್ ಅಲ್ಲಿ ಈಗೋ ಇರಬಾರ್ದು, ನಾನು ನನ್ನಿಂದ ನಾನೇ ಮಾಡ್ತೇನೆ, ನಾನಿಲ್ಲದೆ ಇದ್ರೆ ಇಲ್ಲ, ಎಲ್ಲ ನಾನೇ ಮಾಡೋದು, ಈ ತರ ಈಗೋ ಇದ್ರೆ ನಮ್ಮಲ್ಲಿ ನಿಜವಾಗ್ಲೂ ಅವ್ರ ಲೈಫ್ ನಲ್ಲಿ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸಣ್ಣ ತಪ್ಪು, ಸಣ್ಣ ಪುಟ್ಟ ತಪ್ಪು ಪ್ರತಿಯೊಬ್ಬರಿಂದ ನಡೆಯುತ್ತೆ, ಆಗೋದಿಲ್ಲ ಅಂತಿಲ್ಲ. ನಮ್ಮಿಂದ ಅಥವಾ ನಿಮ್ಮಿಂದ ಮತ್ತೆ ಬೇರೆಯವರಿಂದ ಎಲ್ಲರದು ಆಗತ್ತೆ. ಅದನ್ನೇ ಹಿಡ್ಕೊಂಡು ಕೂತ್ಕೊಂಡು ನಾವು ಜಗ್ತಾ ಇದ್ರೆ ಅವ್ರು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ರಿಂದ ಎಲ್ಲ ಒಟ್ಟುಗೂಡಿ ಚಂದವಾಗಿ ಒಂದು ಈಗ ಎಲ್ಲ ಬಿಟ್ಟು ನಾವು ಒಂದು ಮೈಂಡ್ ಸೆಟ್ ಮಾಡಿ ನಾನು ಮಾಡ್ತೇನೆ, ನನ್ನ ಹತ್ರ ಆಗ್ತದೆ, ನಾನು ಮುಂದೆ ಹೋಗ್ತೇನೆ ಹೇಳುವ ಒಂದು ಛಲದಿಂದ ಹೋದ್ರೆ 100% ಸಕ್ಸಸ್ ಇದೆ. ಎಲ್ಲಾದರೂ ಏನಾದರೂ ಈಗೋ ಅನ್ನೋದೊಂದು ಮಧ್ಯದಲ್ಲಿ ಬಂದರೆ ಅವರು ಜನ್ಮ ಜನ್ಮಾಂತರದಲ್ಲಿ ಅವ್ರು ಹೇಳೋದೇ ಇಲ್ಲ, ಅಲ್ಲಿಗೆ ಸ್ಟಕಪ್ ಆಗಿಬಿಡುತ್ತೆ. ತುಂಬ ಒಳ್ಳೆ ಬುದ್ಧಿ ಹೇಳಿದ್ರ, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ಥ್ಯಾಂಕ್ ಯು ಭಟ್ರೆ, ನಿಮ್ಮ ಆಶೀರ್ವಾದ ಇರಲಿ. ನಿಮ್ಮ ಏನು ಹಿತ ನುಡಿಗಳು ನಮ್ಗೆ ನಮಗೂ ಸಹ ಕೆಲವು ಟೈಮ್ ನಮ್ಗೆ ಇನ್ನೂ ಕರೆಕ್ಟ್ ಮಾಡುವಂತ ಒಂದು ಪ್ರಚೋದನೆ ಕೊಟ್ಟಿದೆ. ಥ್ಯಾಂಕ್ ಯು ವೆರಿ ಮಚ್ ಭಟ್ರೆ, ಥ್ಯಾಂಕ್ ಯು ಒನ್ ಅಂಡ್ ಆಲ್. ಅಂಡ್ ನಿಮಗೆ ಒಂದು ಇನ್ಫಾರ್ಮೇಶನ್ ಹೇಳಲಿಕ್ಕೆ ಬಿಟ್ಟಿದ್ದೀನಿ, ತುಂಬಾ ಜನ ಹೊಸಬ್ರು ಬಂದಿರಬಹುದು. 28ನೇ ತಾರೀಕು 500 ದಿನ ಆಗ್ತದೆ. ನಾವೀಗ ರೆಗ್ಯುಲರ್ ಮೀಟಿಂಗ್ ಮಾಡಿ ಒಂದು ದಿವಸದ ತಪ್ಪದೆ ಕಂಟಿನ್ಯೂಸ್ ಆಗಿ 500 ದಿನದ ಮೀಟಿಂಗ್ ಅನ್ನ ಬೆಳಿಗ್ಗೆ 7 ಗಂಟೆಗೆ ಕೊಟ್ಟಿದ್ದೀವಿ.
ಸೊ ಅದರ 500 ಪ್ರೋಗ್ರಾಮ್ ಅನ್ನ ನಡೆಸ್ಕೊಳ್ಳಿಕ್ಕೆ ನಮ್ಮ ಕಂಪನಿಯ ಡೈರೆಕ್ಟರ್ ಇಂಟರ್ನ್ಯಾಷನಲ್ ಡೈರೆಕ್ಟರ್ ಆದ ರಫೀಕ್ ಅವರು ಬರ್ತಾ ಇದ್ದಾರೆ, ನಮ್ಮ ರೀಜನಲ್ ಮ್ಯಾನೇಜರ್ ಆದ ರಾಹುಲ್ ಅವರು ಕೂಡ ಬರ್ತಾ ಇದ್ದಾರೆ, ನಮ್ಮ ಸ್ಟೇಟ್ ಮ್ಯಾನೇಜರ್ ಆದ ವಿಜಯ್ ಕುಮಾರ್ ನಮ್ಮ ಜೊತೆಗಿದ್ದಾರೆ, ಅದ್ರ ಜೊತೆಗೆ ಎರಡು ಇಂಟರ್ನ್ಯಾಷನಲ್ ಡೆಲಿಗೇಟ್ಸ್ ಅಂತ ಇರ್ಬೋದು. ಅವ್ರು ಯಾರು ಅಂತ ಹೇಳಿದ್ರೆ ಪ್ರದೀಪ್ ಕುಮಾರ್ ಅವರು 69 ದೇಶದಲ್ಲಿ ಈಗ ಡೈರೆಕ್ಟರ್ ಫಾರ್ ಶೂನ್ಯ. ಅವರು ಸರ್ಟಿಫಿಕೇಟ್ ಕೋರ್ಸ್ ನಿಮ್ಗೆ ಬೇಕಿದ್ರೆ ಈಸ್ ದ ಇನ್ಚಾರ್ಜ್, ಅವರು ಬೆಳಿಗ್ಗೆ 6 ಗಂಟೆಗೆ ಬರ್ಲಿಕ್ಕಿದ್ದಾರೆ. ಹಾಗೆ ಸಕ್ಸಸ್ ಸ್ಟೋರಿ ಹೇಳಲಿಕ್ಕೆ ಈ ಭಾರತ ದೇಶದ ಅವ್ರದ ಒಂದು ಅರ್ಧ ಏನು ಸೇಲ್ಸ್ ಇದೆ ಅವ್ರದ್ದು ಅಂತ ಹೇಳ್ಬೋದು. ವಿ ಆರ್ ರಾಜೀವ್ ಅವರು ನಮ್ಮ ಜೊತೆಗೆ ಟೈರ್ ರಿಟ್ರೇಡ್ ಅವರು ಹೇಳ್ತಾರೆ, ಅವರ ಕತೆ ಅವ್ರ ಹತ್ರ ಕೇಳ್ಬೇಕು. 3,000 ರೂಪಾಯಿ ಸಂಬಳದಲ್ಲಿ ಅವರು ಕೆಲಸ ಮಾಡುವವರು ಇವತ್ತು ನೋಡಿ ಡಿ ಎಕ್ಸ್ ಎನ್ ಅಲ್ಲಿ ಆಗರ್ಭ ಶ್ರೀಮಂತರ ಆಗ್ಬಿಟ್ಟಿದೆ. ಬಿಹಾರ ಎಲ್ಲ ಅವರ ಅಂಡರ್ ಇದೆ. ಸೊ ಭಾರಿ ಖುಷಿ ಆಗ್ತದೆ. ವೆರಿ ಸಿಂಪಲ್ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾರೆ, ಪ್ರತಿಯೊಬ್ಬರಿಗೂ ಅರ್ಥ ಆಗ್ತದೆ. ನಾನು ಏನ್ ಹೇಳುದು ಅಂತ ಹೇಳಿದ್ರೆ, ನೀವು ಇಷ್ಟು ಜನ ಬರ್ತಾ ಇದ್ರೆ ಅಟ್ ಲೀಸ್ಟ್ ನೀವು ಗಂಡ ಹೆಂಡತಿ ಬನ್ನಿ. ಆ ದಿನ ಮಾತ್ರ ನಾನು ಹೇಳುದು ಗಂಡ ಹೆಂಡತಿ ಅಟ್ ಲೀಸ್ಟ್ ಈಗ ಎಷ್ಟೋ ಜನ ಗಂಡನಿಗೋ ಅಥವಾ ಹೆಂಡತಿಗೋ ನಿಮ್ಗೂ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ಇರ್ಬೋದು, ಆದ್ರೂ ಕೂಡ ಮೊಬೈಲ್ ಆನ್ ಮಾಡಿ ಅಟ್ ಲೀಸ್ಟ್ ಕೇಳಿ ನೋಡಿ, ನಿಮ್ಗೆ ಗೊತ್ತಾಗ್ತದೆ. ಈಗ ನೀವು 100 ಜನ ಬರ್ತಿದ್ರೆ 200 ಜನ ಆಗ್ಬಿಡ್ತಾರೆ. ಸೊ ಎಲ್ಲರೂ ಮದುವೆ ಆಗದಿದ್ದವ್ರು ಇರ್ಬೋದು, ಪರ್ಸೆಂಟೇಜ್ ಒಂದು 10-20% ಮ್ಯಾಕ್ಸಿಮಮ್ ಜನರಿಗೆ ಮದುವೆ ಆಗಿರ್ತದೆ. ಸೊ ನೀವು ಅವ್ರ ಜೊತೆ ಹಾಗೆ ನಿಮ್ ಜೊತೆಗೆ ಮಕ್ಕಳಿದ್ರೆ ಮಕ್ಕಳನ್ನು ಇದನ್ನ ಸೇರ್ಸಿ ಬಿಡಿ. ಹಾಗೆ ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡುದು, ಯಾಕೆಂದ್ರೆ ಇದು ಮುಂದೆ ಕಂಟಿನ್ಯೂ ಆಗ್ಬೇಕಾ ಇಲ್ಲ ಅಂತ 500 ದಿನ ನಂತರ ನಾವು ಡಿಸೈಡ್ ಮಾಡ್ತೀವಿ. ಯಾಕಂದ್ರೆ ನಾವು ಹೇಳಿ 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 ಸಾಕಾಯ್ತು, ಏನು ಪ್ರಮೋಟೇ ಆಗುದಿಲ್ಲ. ಡೈಮಂಡ್ ಗಳು ಬರ್ತಾರೆ ಆರಾಮ್ ಕೈ ಬೀಸ್ಕೊಂಡು ಬಂದಂಗ್ ಬರ್ತಾರೆ, ರೂಬೀಸ್ ಬರ್ತಾರೆ ಕೈ ಬೀಸ್ಕೊಂಡು ಬರ್ತಾರೆ, ಸ್ಟಾರ್ ಬರ್ತಾರೆ ಕೈ ಬೀಸ್ಕೊಂಡು ಬರ್ತಾರೆ. ಅಟ್ಲೀಸ್ಟ್ ಒಂದು 3 ಜನ 4 ಜನ ಇನ್ನು ಟೈಮ್ ಇದೆ. 28 ಬೆಳಿಗ್ಗೆ 7 ಗಂಟೆಗೆ ಇನ್ನು ಟೈಮ್ ಇದೆ. ಮ್ಯಾಕ್ಸಿಮಮ್ ಜನರನ್ನ ಪ್ರಮೋಟ್ ಮಾಡಿ. ನೀವು ಚೇಂಜ್ ಆಗ್ಬೇಕಾದ್ರೆ ಜನರಿಗೆ ಇದನ್ನ ತೋರಿಸ್ಬೇಕು. ನೀವು ತೋರ್ದೆ ಮಾವಿನ ಹಣ್ಣು ಇದು ಆಪೂಸ್ ಆಪೂಸ್ ರತ್ನಗಿರಿ ಆಪೂಸ್ ಅಲ್ಲ, ಆಪೂಸ್ ಆಗೇ ಇರ್ತದೆ. ಅದನ್ನ ಕಟ್ ಮಾಡಿ ಅವರಿಗೆ ತಿನ್ಸಿದ್ರೆ ಮಾತ್ರ, ಈ ಮೀಟಿಂಗ್ ಅಟೆಂಡ್ ಮಾಡಿಸಿದ್ರೆ ಮಾತ್ರ ಅವ್ರಿಗೆ ಗೊತ್ತಾಗ್ತದೆ. ನೀವು ಅದರವೈಸ್ ಹೇಗೆ ಗೊತ್ತಾಗ್ತದೆ ಅವ್ರಿಗೆ? ಅದಕ್ಕೋಸ್ಕರ ನಾನು ಹೇಳುದು, ನಾನು ನಿಮ್ಗೆ ಮ್ಯಾಕ್ಸಿಮಮ್ ಜನರನ್ನ ಪ್ರಮೋಟ್ ಮಾಡಿ, ಇವಾಗಲೇ ಸ್ಟಾರ್ಟ್ ಮಾಡಿ. ಎಸ್ ನಮ್ಮ ಇಷ್ಟು ಪಟ್ಟಿ ಮಾಡಿ. ಇವ್ರಿಗೆ ಅವರಿಗೆ ಜೂಮ್ ಐಡಿ ಉಂಟಾ ಇಲ್ವೋ ನೋಡ್ಕೊಳ್ಳಿ, ಇದು ಇಂಪಾರ್ಟೆಂಟ್. ಎಷ್ಟೋ ಜನರಿಗೆ ಜೂಮ್ ಕ್ಲೌಡ್ ಆ್ಯಪ್ ಇರುವುದಿಲ್ಲ, ಅವರಿಗೆ ಜಾಯ್ನ್ ಆಗ್ಲಿಕ್ಕೆ ಆಗುದಿಲ್ಲ. ಸೊ ಹಾಗಾಗಿ ಅವ್ರಿಗೆ ಪ್ರತಿಯೊಬ್ಬರಿಗೂ ನಾನು ಹೇಳುದು, ಮ್ಯಾಕ್ಸಿಮಮ್ ಜನರನ್ನ ಪ್ರಮೋಟ್ ಮಾಡಿ. ಯಾಕೆಂದ್ರೆ ಆ ದಿನ ನಾವು ಒಂದು ಚಾಲೆಂಜ್, ಅಟ್ಲೀಸ್ಟ್ ಒಂದು ಟೀಮ್ ಅಲ್ಲಿ ಒಂದು 200 ಜನ ಇದ್ದಾರೆ ಅಂತ ಹೇಳಿ ಗೊತ್ತಾದ್ರೆ ಕಂಪನಿಯವರಿಗೂ ಒಂದು ಅಪ್ರಿಶಿಯೇಟ್ ಮಾಡ್ತಾರೆ, ಇವ್ರು 500 ದಿನ ಮಾಡಿದಕ್ಕೂ ಸಾರ್ಥಕ ಆಯ್ತು, ಕಂಪನಿಯ ಸೇಲ್ಸ್ ಜಾಸ್ತಿ ಆಯ್ತು ಅಂತ ಅವರು ಡಿಸೈಡ್ ಮಾಡ್ತಾರೆ. ಓಕೆ, ಪ್ರತಿಯೊಬ್ರು ಅಟೆಂಡ್ ಮಾಡಿ ಅಂತ ಹೇಳ್ತಾ ಇವತ್ತು ಯಾರಾದ್ರೂ ಇನ್ಯಾರಾದ್ರೂ ಹ್ಯಾಂಡ್ ರೈಸ್ ಮಾಡಿ, ರಾಜಪ್ಪ ಅವರಿಗೆ ಕೊಟ್ಬಿಡಿ ಅಶೋಕ್. ಥ್ಯಾಂಕ್ ಯು ವೆರಿ ಮಚ್, ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್. ಮಾತಾಡಿ, ಹೇಳಿ ರಾಜಪ್ಪ ಅವರು ಹೇಳಿ. ಬೆಳಿಗ್ಗೆ ನೀವು 6:30 ಸ್ಟಾರ್ಟ್ ಮಾಡಿ ಶೂನ್ಯದಿಂದ ಇಷ್ಟೆಲ್ಲಾ ವಿಷಯವನ್ನ ನೀವು ಕಲೆಕ್ಟ್ ಮಾಡಿ ಈ ವಯಸ್ಸಿನಲ್ಲಿ ಎಲ್ಲರಿಗೂ ತಿಳಿಸಿ ನಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸೋದ್ರ ಜೊತೆಗೆ ಮಲಗಿರೋ ಥರನ ಬಡದಿಬ್ಬರಿಸೋದ್ರೆ ಎದೆಲ್ರಿ ಮೇಲೆ ಅಂತ ಹೇಳಿ, ನಿಮ್ಮ ಒಂದು ಜೂಮ್ ಮೀಟಿಂಗ್ ಎಲ್ಲರ ಜೀವನವನ್ನು ಕಟ್ಟಿಕೊಡ್ತಾ ಇದೆ. ನೀವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲ್ ಸರ್, ಯಾಕೆಂತಂದ್ರೆ ನೀವು ಹೇಳೋ ಮಾತುಗಳು ನಿಜವಾಗ್ಲೂ ಎಲ್ಲರನ್ನ ಅಳವಡಿಸಿಕೊಂಡ್ರೆ ನಿಜವಾಗ್ಲೂ ಅವರು ಸಹ ಕ್ರೌನ್ ಡೈಮಂಡ್ ಆಗೋದಲ್ಲಿ ಅವ್ರು ಮಾತಿಲ್ಲ, ಅಷ್ಟು ಒಳ್ಳೆ ವಿಚಾರ ಹೇಳ್ತಾ ಇರ್ಬೋದು, ಜೀವನೇ ಬದಲಾಗಿ ಹೋಗುತ್ತೆ. ಮತ್ತೆ ನಾವು ಕೈ ಮುಗಿದು ಕೇಳಿಕೊಳ್ಳೋದೆ ಅಂದ್ರೆ ಈ ಒಂದು ಜೂಮ್ ಮೀಟಿಂಗ್ ಎಂದೂ ನಿಲ್ಲಿಸ್ಬೇಡ, ಯಾಕೆಂತಂದ್ರೆ ಈಗ ಹೊಸಬ್ರು ಜಾಯ್ನ್ ಆಗ್ತಾರೆ, ಅವ್ರಿಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ, ಅವ್ರು ಬೆಳೆಯಕ್ಕೆ ಅನುಕೂಲ ಆಗುತ್ತೆ ಸರ್. ಅದರಿಂದ ಇದನ್ನ ಏನಾದ್ರು ಸ್ವಲ್ಪ ಮಾಡಿಫಿಕೇಶನ್ ಮಾಡ್ಕೊಂಡ್ರೆ ಬರ್ತಿದ್ವಿ, ಜೂಮ್ ಮೀಟಿಂಗ್ ಏನ್ ನಿಲ್ಲಿಸ್ಬೇಡ ದಯವಿಟ್ಟು ಸರ್. ನಿಮಗೆ ದೇವ್ರು ಒಳ್ಳೇದ್ ಮಾಡ್ಲಿ, ಇದೇ ತರ ಮುಂದುವರಿಲಿ, ನಿಮಗೆ ದೇವ್ರ ಆಯುಷ್ಯ ಆರೋಗ್ಯ ಕೊಡ್ಲಿ ಅಂತ ನಾನು ಬೇಡ್ಕೊಳ್ತೀನಿ. ಓಕೆ, ಥ್ಯಾಂಕ್ ಯು ರಾಜಪ್ಪ ಅವರೇ. ನಾವು ನಿಮ್ಗೆ ಹೇಳೋದು ಸುಮ್ಮನೆ ಬಾಯಲ್ಲೇ ಮಾತಾಡುದಿಲ್ಲ, ನಾವು ಯಾವಾಗ್ಲೂ ಹೃದಯದಿಂದನೇ ಹೇಳ್ತಾ ಇರ್ತೀವಿ. ಅದಕ್ಕೋಸ್ಕರ ನಿಮ್ಗೆ ಅರ್ಥ ಆಗ್ತದೆ, ಯಾಕೆಂದ್ರೆ ನಾವ್ ಇದೆಲ್ಲ ಕಷ್ಟಪಟ್ಟು ಬಂದಿರಲಿ ನಾವು. ಅದಕ್ಕೋಸ್ಕರ ಇದು ನಿಮ್ಗೂ ಅದೇ ತರ ಬರ್ತದೆ, ಅದೇ ತರ ಫೇಸ್ ಮಾಡ್ಲಿಕ್ಕೆ ರೆಡಿ ಇರಿ ಅಂತ ಆತ್ಮವಿಶ್ವಾಸದಿಂದ ನಿಮ್ಗೆ ನಾವು ಹೇಳ್ತಾ ಇದ್ದೀನಿ. ನೀವು 100% ಸಕ್ಸಸ್ ಆಗ್ತದೆ, ಡೌಟೇ ಇಲ್ಲ. ಸೊ ನೀವು ನಮ್ದು ಒಂದೇ ಒಂದು, ನೀವು ಒಬ್ಬರೇ ಸಾಕು ನಮ್ಗೆ. ನೀವೀಗ ಹೇಳಿದ್ರಲ್ಲ, ನೀವು ಒಬ್ಬರೇ ಸಾಕು. ನೀವು ನಾನು ಕಮಿಟೆಡ್ ಇದ್ದೀರಿ, ನಾನು 1,500 ಪಿ ವಿ ಮಾಡ್ತೀನಿ, 6 ಜನ ಕೂರ್ತೀನಿ ಅಂತ ಹೇಳಿದ್ರೆ ನಾವು ನಿಮ್ ಜೊತೆಗಿದ್ದೀವಿ. ಇವಾಗ ನೋಡಿ, ಮಲ್ಲು ಅವರು ಒಂದು ಡಿಸೈಡ್ ಮಾಡಿದ್ದಾರೆ, ಆಮೇಲೆ ಶ್ರೀಚೈಲ್ ಅವರು ಒಂದು ಡಿಸೈಡ್ ಮಾಡಿದ್ದಾರೆ, ಕೆಲವೇ ಜನ ಒಂದು 5-6 ಜನ ಡಿಸೈಡ್ ಮಾಡಿದ್ದಾರೆ. ನಾವು ಸಹ ನೆಕ್ಸ್ಟ್ ಇಯರ್ಗೆ 1 ಲಕ್ಷ ನನಗೆ ಬರಲೇಬೇಕು ಅಂತ ನಾವು ದಾರಿ ತೋರ್ತಾ ಇದ್ದೆ. ಅವರಿಗೋಸ್ಕರ ಸ್ಪೆಷಲ್ ಟ್ರೈನಿಂಗ್ ಇದೆ. ಯಾಕೆಂದ್ರೆ ಒಂದ್ ಕಡೆ ಹೇಳ್ತಾರೆ, ವರ್ಕ್ ವಿತ್ ವರ್ಕರ್ಸ್ ಲವ್ ಎವ್ರಿ ಅಂತ ಲವ್ ಎವ್ರಿ ಒನ್. ನಿಮ್ಗೆಲ್ಲ ನಿಮ್ಮೆಲ್ಲ ಪ್ರೀತಿ ಇದೆ, ನನಗೆ ಪ್ರೀತಿ ಎಲ್ಲೂ ಕಮ್ಮಿ ಆಗ್ಲಿಲ್ಲ.
ಆದ್ರೆ ಸಿಸ್ಟಮ್ ಹೇಳ್ತದೆ ಯಾರು ಕೆಲಸ ಮಾಡ್ತಾರೋ ಅವ್ರ ಜೊತೆಗೆ ನೀವು ಕೆಲಸ ಮಾಡಿದ್ರೆ ಅದನ್ನ ಬಾರಿ ಫಾಸ್ಟ್ ಕೊಂಡೋಗ್ಬೋದು ಅಂತ. ನಾವು ಕರ್ನಾಟಕ ಒಂದು ನಾವು ಹೇಳಿದೀವಿ 2 ಕೋಟಿ 3 ಕೋಟಿ 5 ಕೋಟಿ 6 ಕೋಟಿ ಅಂತ ಹೇಳಿ 2 ವರ್ಷದಿಂದ 1 ಕೋಟಿಯಲ್ಲೇ ಇತ್ತು. 1.5 ಕೋಟಿವರೆಗೆ ಹೋಗ್ತದೆ, ವಾಪಸ್ ಬರ್ತದೆ ಪುನಃ 1 ಕೋಟಿಯಲ್ಲಿ. ಸೊ ಯಾಕೆ ಅಂತ ಹೇಳಿದ್ರೆ ಹೊಸಬರನ್ನ ತಂದು ತರಲಿಲ್ಲ. ನೀವು ಮಾಡ್ತಾ ಇದ್ರಿ, ನಿಮ್ಗೆಲ್ಲ ಮಾಡಿದ್ದಕ್ಕೆ ನಾವು ಥ್ಯಾಂಕ್ಸ್ ಹೇಳ್ತೀವಿ, ಯು ಆರ್ ಗ್ರೇಟ್. ಬಟ್ ನೀವು ಹೊಸಬರನ್ನ ತರಬೇಕಲ್ಲ, ಅವರಿಗೆ ಗೊತ್ತಾಗಬೇಕಲ್ಲ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಹಾಗಾಗಿ ರಾಜಪ್ಪವ್ರು ಒಳ್ಳೆ ಚೆನ್ನಾಗಿ ಹೇಳಿದ್ದಾರೆ. ಸೊ ದೇವರ ಆಶೀರ್ವಾದ ಇದ್ರೆ ಕಂಟಿನ್ಯೂ ಆಗ್ತದೆ, ಏನು ತೊಂದರೆ ಇಲ್ಲ. ಆದ್ರೂ ಕೂಡ ನಾನು ಹೇಳೋದು, ನೀವು ಜನರನ್ನ ಜಾಸ್ತಿ ಮಾಡಲಿಲ್ಲ ಅಂದ್ರೆ, ನಾವು ಒಂದು ಹೇಳಿದೀವಿ ನಿಮ್ಗೆ, ವರ್ಕ್ ವಿತ್ ವರ್ಕರ್ಸ್ ಲವ್ ಎವ್ರಿವನ್. ಆ ಪ್ರಿನ್ಸಿಪಲ್ ಅಲ್ಲಿ ನಾವು ಹೋಗ್ಲಿಕ್ಕೆ ರೆಡಿ ಆಗಿದ್ದೀವಿ. ಸೊ ಅದನ್ನ ಪ್ರತಿಯೊಬ್ಬರು ಡಿಸೈಡ್ ಮಾಡಿ, ಇದು ಡೆಫಿನೆಟ್ಲಿ ನಿಮ್ಮ ಹತ್ರ ಸಾಧ್ಯ ಇದೆ. 28ನೇ ತಾರೀಕು ಮ್ಯಾಕ್ಸಿಮಮ್ ಪ್ರಮೋಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಪ್ರೋಗ್ರಾಮ್ ಅಲ್ಲಿ ಬೈಂಡ್ ಅಪ್ ಮಾಡ್ತಾ ಇದೀವಿ. 11 ಗಂಟೆಗೆ ಯಾರಿಗೆಲ್ಲ ಪಾಸಿಟಿವ್ ಟ್ರೈನಿಂಗ್, ವೆರಿ ಗುಡ್ ಟ್ರೈನಿಂಗ್, ಅದ್ರ ಆಲ್ರೆಡಿ ಅದ್ರ ಟ್ರೈನಿಂಗ್ ಪಡ್ಕೊಂಡವ್ರು ನಮ್ಮ ಜೊತೆಗೆ ಗಂಗಾದವರು ಇರ್ತಾರೆ, ಆಮೇಲೆ ಬಿಳಿಗೆಯವರು ಇರ್ಬೋದು ಏನೋ ಗೊತ್ತಿಲ್ಲ. ಸೊ ಅವರು ಸಹ ಈ ಟ್ರೈನಿಂಗ್ ತಗೊಂಡು ನೋಡಿ ಇವತ್ತು ಅವರು ಗೋಲ್ಡ್ ಡೈಮಂಡ್ ಆಗಿದ್ದಾರೆ. ಅವ್ರು ಹೇಳ್ತಾರೆ ಇದು ತುಂಬಾ ಬೆಸ್ಟ್ ಇದೆ ಅಂತ ಹೇಳ್ತಾ ಇದಾರೆ. ಮಿಸ್ ಮಾಡಬೇಡಿ, ಅದಕ್ಕೆ ಅಟೆಂಡ್ ಮಾಡಿ. ಓಕೆ, ಆಲ್ ದ ಬೆಸ್ಟ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು ಸರ್, ತುಂಬಾ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ದೆ ಸರ್, ಒಳ್ಳೆದಾಗ್ಲಿ ಸರ್, ಖಂಡಿತ. ಓಕೆ, ಥ್ಯಾಂಕ್ ಯು ವೆರಿ ಮಚ್.